ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಅಂಶ ಸಮಗ್ರ ಜೀವನ ಶೈಲಿ ನಾವು ಪ್ರತಿಯೊಂದು ದಿವಸ ತಿಳ್ಕೊತಾ ಇದ್ವಿ. ಅದ್ರ ಭಾಗವಾಗಿ ಇವತ್ತು ಸೊ ವಿಶೇಷವಾಗಿ ವಿಶೇಷ ಜ್ಞಾನ ರೇಖಿ, ಅದು ಸಂಬಂಧಿತ ಜ್ಞಾನ ಮತ್ತೆ ಅದು ಸಂಬಂಧಿತ ವಿಷಯಗಳು ಸೊ ನಮ್ಗೆ ತಿಳಿಸ್ಕೊಡ್ತಾರೆ ಸರ್, ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಸರ್ ಈಗಾಗಲೇ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರನ್ನು ಸ್ವಾಗತ ಕೋರೋಣ. ವೆಲ್ಕಮ್ ವೆಲ್ಕಮ್ ಸರ್, ಕೃಷ್ಣಮೂರ್ತಿ ಸರ್. ನಮಸ್ಕಾರ ಎಲ್ಲರಿಗೂ. ಶುಭೋದಯ. ಮಹಾತರ ಟಿವಿಯ ಫೌಂಡೇಶನ್ ವತಿಯಿಂದ ನಮಗೆ ಅವಕಾಶ ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು ಅರ್ಪಿಸ್ತಾ ಡಾಕ್ಟರ್ ರಂಗನಾಥ್ ಅವರಿಗೆ ನಾನು ನಮಸ್ಕಾರ ಮಾಡ್ತಾ, ಈ ದಿನದ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ರೇಖಿ ಪದ್ಧತಿ, ಇದು ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ, ಆದರೆ ಚಿಕಿತ್ಸೆ ಅಂತ ಕರೆಯೋದಕ್ಕಿಂತ ನಮ್ಮ ಜೀವನ ಶೈಲಿಯ ಒಂದು ಭಾಗ ಅಂತ ತಿಳ್ಕೊಂಡು ನಾವು ಇದನ್ನ ಕಲಿತು ಸರಿಯಾದಂತಹ ಒಂದು ಗುರುಗಳ ಮೂಲಕ ಕಲಿಬೇಕು. ಕಲ್ತ ಮೇಲೆ ಅದಕ್ಕೆ ಸರಿಯಾದಂತಹ ಒಂದು ಅಟ್ಯೂನ್ಮೆಂಟ್ ಅಂತ ಒಂದಿದೆ, ಅಂದರೆ ಈ ರೇಖಿ ಅನ್ನೋದು ಬಹಳ ಶಕ್ತಿಯುತವಾದಂತಹ ಒಂದು ಪದಾರ್ಥ, ಅದನ್ನ ನಾವು ಪರಬ್ರಹ್ಮ ಶಕ್ತಿ ಅಂತ ನಾವು ಕರಿಬೋದು. ಆ ಒಂದು ಶಕ್ತಿನ ನಾವು ಗುರುಗಳ ಮೂಲಕನೇ ಪಡಿಬೇಕು. ಗುರುಗಳ ಮೂಲಕ ನಾವು ಪಡೀಲಿಲ್ಲ ಅಂದ್ರೆ ಆ ಶಕ್ತಿ 16 ವರ್ಷಗಳಿಂದ ಈ ವಿಶ್ವದಲ್ಲಿ ಹುಟ್ಟುತ್ತೆ, ನಮ್ಮ ಮಾನವರು ಎಲ್ಲ ಜೀವ ಶಕ್ತಿಗಳ ಹತ್ರ ಬರುತ್ತೆ, ಆದ್ರೆ ಅದು ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಆ ಒಂದು ಚೈತನ್ಯನ ನಾವು ನಮ್ಮ ದೇಹದೊಳಗಡೆ ತಗೊಳ್ಬೇಕಾದ್ರೆ ಒಂದು ವಿಧಾನ ಇದೆ, ಆ ವಿಧಾನದಿಂದಲೇ ನಾವು ಪಡಿಬೇಕು. ಇಲ್ಲ ಅಂತಂದ್ರೆ ನಮ್ಮ ಆ ಒಂದು ಅತಿ ಉನ್ನತ ಅತಿ ಶಕ್ತಿಶಾಲಿ ಚೈತನ್ಯ ನಮ್ಮ ದೇಹದೊಳಗಡೆ ಹೋದ್ರೆ ನಾವು ಸುಟ್ಟು ಹೋಗ್ತೀವಿ. ಯಾಕಂದ್ರೆ 18,000 ವೋಲ್ಟ್ಸ್ ಎನರ್ಜಿ, ಅದು 18,000 ವೋಲ್ಟ್ ಎನರ್ಜಿ ಅಂದ್ರೆ ನಾವು ಬರೀ 250 ವೋಲ್ಟ್ಗೆ ನಾವು ಸತ್ತೋಗ್ತೀವಿ. ಅಂದ್ರೊಳಗೆ 18,000 ವೋಲ್ಟ್ ಎನರ್ಜಿನ ನಾವು ಪಡಿಬೇಕು ಅಂದ್ರೆ ಅದೊಂದು ಆಧ್ಯಾತ್ಮಿಕ ರೂಪದಲ್ಲಿ ಮತ್ತು ಒಂದು ಸರಿಯಾದಂತಹ ಒಂದು ವಿವಿಧ ವಿಧದಲ್ಲೇ ನಾವು ಅದನ್ನ ಪಡಿಬೇಕು. ಅದಕ್ಕೆ ಗುರುವಿನ ಒಂದು ವಿಧಾನ ಇದೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ನನ್ನ ಹೆಸರು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ, ನಾನು ರೈಕಿ ಗ್ರ್ಯಾಂಡ್ ಮಾಸ್ಟರು. ಇಂಟರ್ನ್ಯಾಷನಲ್ ರೈಕಿ ಫೌಂಡೇಶನ್ ಅನ್ನುವಂತಹ ಒಂದು ಸಂಸ್ಥೆಯ ಒಂದು ನಾನು ಸದಸ್ಯನು ಕೂಡ. ಇದನ್ನ ಈಗಾಗಲೇ 86ನೇ ಇಸ್ವಿಯಿಂದನೂ ಕೂಡ ಇದರ ಬಗ್ಗೆ ಸಾವಿರಾರು ಜನಕ್ಕೆ ಈ ರೇಖೆಯ ಒಂದು ಉಪಯೋಗ ಲಾಭ ಮತ್ತು ಪರಿಚಯ ಮಾಡಿಸಿ ಅದರ ಲಾಭದಿಂದ ಎಷ್ಟೋ ಲಕ್ಷ ಲಕ್ಷ ಜನಗಳಿಗೆ ಕಾಯಿಲೆ ವಾಸಿ ಆಗ್ತಾ ಇದೆ, ಕಷ್ಟಗಳು ನಿವಾರಣೆ ಆಗ್ತದೆ, ಅವರ ಜೀವನದಲ್ಲಿ ಬರುವಂತಹ ದುಃಖ ನೋವು ಸಂಕಟ ಇದೆಲ್ಲದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ರೇಖೆ ಸಹಾಯ ಮಾಡಿದೆ ಅಂತ ಹೇಳ್ತಾ ಈಗ ಇದರ ಪರಿಚಯ ಮಾಡಿಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ರೇಖಿ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಸುಸ್ವಾಗತ ಕೋರ್ತಾ ಇದ್ದೀನಿ. ರೇಖಿ ಸರ್, ಅಂತಂದ್ರೆ ಇದು ಓಪನ್ ಮಾಡೋದು ಸರ್, ಅದು ಸ್ಲೈಡ್ಸ್ ಏನಾದ್ರು ಓಪನ್ ಮಾಡೋದಾ? ಸರಿ, ಸಾಧ್ಯ ಆದರೆ ಮಾಡಿ. ಈಗ ಓಪನ್ ಮಾಡೋದಾ? ನೀವು ಆಮೇಲೆ ಹೇಳ್ತೀರಾ. ಈಗ ರೇಖಿ ಅದು ಜೊತೆ ಜೊತೆ ತೋರಿಸ್ತಾ ಇದ್ರೆ ಅದು ಒಂಥರ ಸಿಂಕ್ರೊನೈಸ್ ಆಗುತ್ತೆ. ಒಂದು ನಿಮಿಷ, ಅದು ಓಪನ್ ಮಾಡ್ತೀನಿ. ನೀವು ಮೇಲಿಂದ ಬರ್ತಾ ಬನ್ನಿ, ಆಗ ಅದೊಂದಾದ್ಮೇಲೆ ಒಂದು ಸಿಗುತ್ತೆ. ಇನ್ನು ಇನ್ನು ಹೋಗ್ಲಿ, ಇನ್ನು ಹೋಗ್ಲಿ. ಇಲ್ಲಿಂದ ಶುರು ಮಾಡ್ಕೊಳ್ಳಿ. ರೈಟ್ ಸರ್. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗಿ. ಓಕೆ, ರೇಖಿ ಅಂತ ಒಂದು ಸ್ಲೈಡ್ ಇದೆ ನೋಡಿ, ಯೂನಿವರ್ಸಲ್ ಲೈಫ್ ಎನರ್ಜಿ ಅಂತ ಕಾಣಿಸುತ್ತೆ. ಎಸ್, ಈ ಒಂದು ಚಿತ್ರ ಏನ್ ನೀವು ನೋಡ್ತಾ ಇದ್ದೀರಾ, ಅದರೊಳಗಡೆ ಒಬ್ಬ ಲೇಡಿ ಒಬ್ಬಳು ಮಹಿಳೆ ಆಕಾಶದಿಂದ ಬರ್ತಾರಂತಹ ಒಂದು ಅದ್ಭುತ ಶಕ್ತಿನ ಕರೀತಾ ಇದ್ದಾರೆ.
ಅದನ್ನು ಆಮಂತ್ರಣ ಮಾಡಿದಾಗ ಅವರ ಕೈಗಳಿಗೆ ಒಂದು ಸಿಡಿಲು ಬಂದು ತಾಕ್ತಾ ಇದೆ. ಆ ಸಿಡಿಲು ಅವರ ದೇಹನ ಆವರಿಸ್ಕೋತಾ ಇದೆ. ಆವರಿಸ್ಕೊಂಡಾಗ ಆ ಒಂದು ಮಹಿಳೆ ಒಂದು ಸಿಂಹದ ಮೇಲೆ ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಇದು ವನದಲ್ಲಿ ಕಾಡಿನ ರಾಜ ಅಂತಂದ್ರೆ ಸಿಂಹ, ಅದೇ ತರನೇ ಶಕ್ತಿಯಲ್ಲಿ ಅತಿ ಅದ್ಭುತವಾದಂತ ಶಕ್ತಿ ಅಂತಂದ್ರೆ ರೇಖಿ. ಆ ಒಂದು ಶಕ್ತಿನ ನಾವು ಕೂಡ ಪಡಿಬಹುದು, ಅಂದ್ರೆ ಮಾನವ ರೂಪದಲ್ಲಿ ಇರುವಂತ ನಾವು ಪಡಿಬಹುದು ಅಂತ ಆ ಮಹಿಳೆ ಒಂದು ಘೋಷಿಸ್ತಾ ಇದ್ದಾಳೆ. ಅದನ್ನ ನೀವೆಲ್ಲರೂ ನೋಡಿ, ನಾವು ಕೂಡ ಈ ತರ ಶಕ್ತಿನ ಖಂಡಿತ ಪಡಿಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದೆ. ಇಲ್ಲಿ ಬಲಗಡೆ ಅದೇ ರೇಖೆಯ ಒಂದು ಅದ್ಭುತ ಒಂದು ಶಕ್ತಿ ಒಂದು ಬಿಂದುವಿನ ರೂಪದೊಳಗೆ ನಮ್ಮ ಹತ್ರ ಬರ್ತಾ ಇದೆ. ಅಂದ್ರೆ ನಾವು ಕರಿಬೇಕು, ಅದನ್ನ ಕರೆದಾಗ ಅದು ಒಂದು ಸಣ್ಣದಾದಂತಹ ಒಂದು ಬೆಳಕಿನ ರೂಪದೊಳಗೆ ನೀಲಿ ಬಣ್ಣದ ಶಕ್ತಿ ಒಂದು ವಿಶ್ವದಿಂದ ಬರುತ್ತೆ, ಅಂದ್ರೆ ಬ್ರಹ್ಮಾಂಡದಿಂದ ಬರುತ್ತೆ. ಇದಕ್ಕೆ ಬ್ರಹ್ಮಾಂಡ ಶಕ್ತಿ ಅಂತಾನೂ ಕರಿಬಹುದು, ಪರಬ್ರಹ್ಮ ಶಕ್ತಿ ಅಂತಾನೂ ಕರಿಬಹುದು, ಈ ವಿಶ್ವ ಶಕ್ತಿ ಅಂತಾನೂ ಕರಿಬಹುದು. ಇದಕ್ಕೆ ಯೂನಿವರ್ಸಲ್ ಲೈಫ್ ಎನರ್ಜಿ ಅಂತ ಕರೀತಾರೆ. ಈ ಲೈಫ್ ಯೂನಿವರ್ಸಲ್ ಲೈಫ್ ಎನರ್ಜಿ ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಇರುವಂತಹ ಒಂದು ಜೀವವಿರುವ ಶಕ್ತಿ ಅಂತ ಇದೊಂದು ಅರ್ಥ ಮಾಡ್ಕೊಳ್ಳಿ. ಕಾಸ್ಮಿಕ್ ಎನರ್ಜಿಗೆ ಜೀವ ಇರೋದಿಲ್ಲ, ಅದು ಕೇವಲ ಶಕ್ತಿ ಆಗಿರುತ್ತೆ, ಒಂದು ವಿದ್ಯುತ್ ಇದ್ದಂಗೆ. ಆದರೆ ಈ ರೈಕಿ ಅನ್ನೋದಕ್ಕೆ ಜೀವ ಇರುತ್ತೆ. ನಾನೇನ್ ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನಾನು ಯಾರು ಕರಿತಾ ಇದ್ದಾರೆ, ನಾನೇನಕ್ಕೆ ನಾನು ಏನ್ ಮಾಡೋದಕ್ಕೆ ಸಹಾಯ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಅಂತಹ ಒಂದು ಪರಬ್ರಹ್ಮ ಶಕ್ತಿ ಅಂದ್ರೆ ದೇವರೇ ನಮ್ಮ ಜೊತೆಯಲ್ಲಿದ್ದಾರೆ ಅನ್ನುವಂತಹ ಒಂದು ಅದ್ಭುತ ದಿವ್ಯ ಶಕ್ತಿ, ಇದನ್ನ ನಾವು ಕಲಿತು ಕರೆಯೋದನ್ನ ಅಭ್ಯಾಸ ಮಾಡಿದ್ದೆ ಆದ್ರೆ ಅದನ್ನ ಕರೆದಾಗ ನಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾ ಹೋಗುತ್ತೆ. ಅಂತಹ ಒಂದು ಯೂನಿವರ್ಸಲ್ ಲೈಫ್ ಎನರ್ಜಿ ವಿತ್ ಡಿವೈನ್ ಕಾನ್ಶಿಯಸ್ನೆಸ್ ಅಂತ ಕರೀತಾರೆ ಇದನ್ನ. ಅಂದ್ರೆ ಭಗವಂತನ ಒಂದು ಜೀವ, ಪರಬ್ರಹ್ಮ ಶಕ್ತಿ ಅಥವಾ ಪರಮ ಆತ್ಮ. ನಾವು ಜೀವಾತ್ಮ, ಪೂರ್ಣಾತ್ಮ, ಪರಮಾತ್ಮ ಅಂತ ಕೇಳಿದೀವಿ, ಆದ್ರೆ ಇದು ಪರಮ ಆತ್ಮ. ಅಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವಾದಂತಹ ಒಂದು ಶಕ್ತಿ ಅಂದ್ರೆ ರೇಖಿ. ಈ ರೇಖಿ ಅಂತ ಯಾಕೆ ಕರೀತಾರೆ ಅಂತ ಮುಂದೆ ನೋಡೋಣ. ಈಗಾಗಲೇ ನಾನು ತೋರಿಸಿದೆ, ನಾವು ಸೂರ್ಯನಿಂದ ಶಕ್ತಿ ಏನ್ ಪಡಿತೀವೋ ಅದು ಬಹಳ ಕಡಿಮೆ ಶಕ್ತಿ. ಆದರೆ ಪರಬ್ರಹ್ಮ ಶಕ್ತಿ ಆದಂತಹ ಈ ಒಂದು ರೇಖಿ ಶಕ್ತಿನ ನಾವು ಅದಕ್ಕೆ ಇನಿಶಿಯೇಷನ್ ಆಗಬೇಕು. ಇನಿಶಿಯೇಷನ್ ಅಂದ್ರೆ ಏನು? ನಮ್ಮ ಗುರುಗಳ ಮೂಲಕ ನಾನು ಅದನ್ನ ಪಡಿಬೇಕು ಮೊದಲು. ಅದಕ್ಕೆ ಒಂದು ಪೂರ್ವವಾಗಿ ನಾವೊಂದು ಅಟ್ಯೂನ್ಮೆಂಟ್ ಆಗಬೇಕು. ಅಂದ್ರೆ 18 ಲಕ್ಷ ಎನರ್ಜಿ ವೋಲ್ಟ್ ಎನರ್ಜಿ ನಾವು ಅದನ್ನ ಅಟ್ಯೂನ್ ಮಾಡಬೇಕು. ಅಂದ್ರೆ ಟ್ಯೂನಿಂಗ್ ದಟ್ ಎನರ್ಜಿ ಟು ಅವರ್ ಕಾನ್ಶಿಯಸ್ನೆಸ್. ಅಂತ ಅದ್ಭುತ ಹೆವಿ ಎನರ್ಜಿ ನಮ್ಮ ದೇಹಕ್ಕೆ ಬಂದ್ರೆ ನಾವು ಸುಟ್ಟು ಹೋಗ್ತೀವಿ ಅಂದ್ರಿ, ಆದ್ರೆ ನಮ್ಮ ಭೌತಿಕ ದೇಹಕ್ಕೆ ಹೋಗಲ್ಲ, ಅದು ಅದು ಕೇವಲ ಸೂಕ್ಷ್ಮ ದೇಹಗಳಿಗೆ ತಲುಪುತ್ತೆ. ಅದರೊಳಗೂ ನಮ್ಮ ದೇಹದ ಪಕ್ಕದಲ್ಲಿ ಇರುವಂತಹ ಎಥರಲ್ ಬಾಡಿ ಅಂದ್ರೆ ಕಂಪನ ಶರೀರಕ್ಕೆ ಅದು ತಲುಪುತ್ತೆ. ಆಗ ಆ ಕಂಪನ ಶರೀರದ ಕಂಪನ ಜಾಸ್ತಿ ಆಗುತ್ತೆ, ಆದ್ರೆ ನಮ್ಮ ಭೌತಿಕ ಶರೀರಕ್ಕೆ ಏನು ಆಗೋದಿಲ್ಲ. ಇಂತಹ ಒಂದು ಅದ್ಭುತ ಒಂದು ಕಾರ್ಯಕ್ರಮನ ನಮಗೆ ರೂಪಿಸ್ಕೊಟ್ಟಂತ ಮಹಾ ಗುರುಗಳಿದ್ದಾರೆ, ಮುಂದೆ ಅವ್ರ ಬಗ್ಗೆ ತಿಳಿಯೋಣ. ಅದನ್ನ ನಾ ಒಂದ್ಸತಿ ಕರೆದಿದ್ದೆ ಆದ್ರೆ ನಮ್ಮ ದೇಹಕ್ಕೆ ಅದು ಪರಿವರ್ತನೆ ಮಾಡಿ ಪಡ್ಕೊಂಡಿದ್ದೆ ಆದ್ರೆ ನಮ್ಮ ಕೈಗಳ ಮೂಲಕ, ಹಸ್ತಗಳ ಮೂಲಕ ಅದು ಹರಿಯುತ್ತೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಚಿತ್ರನು ಕೂಡ ನೀವು ನೋಡ್ತಾ ಇದ್ದೀರ. ಅದು ಬೆಳಕಿನ ರೂಪದಲ್ಲಿ ಅದು ಸಾಮಾನ್ಯವಾಗಿ ನೇರಳೆ ಬಣ್ಣ ಇರುತ್ತೆ ಅಥವಾ ನೀಲಿ ಬಣ್ಣ ಇರುತ್ತೆ ಅಥವಾ ಬಿಳಿ ಬೆಳಕಿರುತ್ತೆ. ಈಗ ಇದ್ರ ಬಗ್ಗೆ ತಿಳಿಯೋಣ ಪೂರ್ಣವಾಗಿ. ರೇಖಿ ಅನ್ನುವಂತ ಶಬ್ದ ಜಪಾನ್ ದೇಶದಿಂದ ಬಂದಿದೆ. ಅದು ಎರಡು ಅಕ್ಷರಗಳಿಂದ ಕೂಡಿದೆ, ರೇ ಮತ್ತು ಖಿ ಅಂತ. ರೇ ಅಂತಂದ್ರೆ ಬ್ರಹ್ಮಾಂಡ ಶಕ್ತಿ, ವಿಶ್ವಶಕ್ತಿ. ಅದೇ ಖಿ ಅಂತಂದ್ರೆ ಶಕ್ತಿ ಅಂತ, ಬ್ರಹ್ಮಾಂಡ ಅಂತ. ರೇ ಅಂದ್ರೆ ಬ್ರಹ್ಮಾಂಡ, ಖಿ ಅಂದ್ರೆ ಶಕ್ತಿ, ಅಂದ್ರೆ ಯೂನಿವರ್ಸಲ್ ಲೈಫ್ ಫೋರ್ಸ್ ಅಥವಾ ಜೀವಶಕ್ತಿ ಅಥವಾ ಪರಬ್ರಹ್ಮ ಶಕ್ತಿ. ಯೂನಿವರ್ಸಲ್ ಲೈಫ್ ಫೋರ್ಸ್ ಅಂದ್ರೆ ಬ್ರಹ್ಮಾಂಡದಿಂದ ಬರುವಂತಹ ಜೀವಶಕ್ತಿ. ಈಗಾಗಲೇ ಹೇಳಿದೆ ನಾನು, ಶಕ್ತಿ ಎರಡು ವಿಧ ಇರುತ್ತೆ. ಒಂದಕ್ಕೆ ಜ್ಞಾನ ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ, ಬರೀ ಶಕ್ತಿ ಆಗಿರುತ್ತೆ. ಆದ್ರೆ ಪ್ರಜ್ಞಾ ರೂಪದಲ್ಲಿ ಇರುವಂತಹ ಒಂದು ಶಕ್ತಿ ಅಂದ್ರೆ ನಾನೇನ್ ಮಾಡ್ಬೇಕು, ನಾನು ಎಲ್ಲಿ ಹೋಗ್ಬೇಕು ಅನ್ನೋ ಶಕ್ತಿ ಅಂದ್ರೆ ಆ ರೇಖಿ ಶಕ್ತಿ ಆಗಿರುತ್ತೆ. ಖಿ ಅನ್ನುವಂತಹ ಅಂದ್ರೆ
ಜಪಾನ್ ಭಾಷೆಯೊಳಗೆ ಇದು ಜಪಾನಿಂದ ಬಂದಿರೋದು. ಕೀನ್ ಜೀವಶಕ್ತಿನ ಮಾರ್ಗದರ್ಶನ ಮಾಡುವಂತಹ ರೇ ಅನ್ನೋ ಬ್ರಹ್ಮಾಂಡ, ಇವೆರಡು ಸೇರಿ ರೇಖೆ ಆಗಿರುತ್ತೆ. ರೇಖೆ ನಮ್ಮ ಕೈಗಳಿಂದ ಪಡೆದು ನಾವು ಯಾವ ಕಾಯಿಲೆಯನ್ನು ಬೇಕಾದ್ರೂ ವಾಸಿ ಗುಣಪಡಿಸ್ಬೋದು. ಇದೊಂದು ದಿವ್ಯ ಚೈತನ್ಯ ಚಿಕಿತ್ಸಾ ಪದ್ಧತಿ ಅಂತಾನು ಕರಿಬಹುದು. ಯಾಕೆಂದ್ರೆ ಪರಬ್ರಹ್ಮ ಶಕ್ತಿನ ನಮ್ಮ ಕೈಗಳಲ್ಲಿ ಪಡೆದು ಅದನ್ನ ನಾವು ನನಗೆ ಉಪಯೋಗ ಮಾಡ್ಬೋದು, ಅಥವಾ ಪರ ಇನ್ನೊಬ್ರಿಗೂ ಉಪಯೋಗ ಮಾಡ್ಬೋದು. ದೂರದಲ್ಲಿರುವಂತಹ ನಮ್ಮ ಯಾರೇ ಒಬ್ರಿಗಾಗ್ಲಿ, ಇಲ್ಲಿಂದ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ಅದನ್ನ ಕಳಿಸ್ಬೋದು. ಈಗ ಯುದ್ಧ ಆಗ್ತಾ ಇರುವಂತಹ ರಷ್ಯಾ ದೇಶದ ಪುಟಿನ್ ಅವರಿಗೆ ಈ ಒಂದು ರೇಖಿ ಶಕ್ತಿನ ಫಾಲೋ ಪಾಸ್ ಪಾಸ್ ಮಾಡಿ ನೀನು ಯುದ್ಧ ನಿಲ್ಲಿಸ್ತಾ ಇದೀಯಾ ಅನ್ನುವಂತಹ ಒಂದು ಇದನ್ನ ವಿಚಾರನ ಅವರಿಗೆ ನಮ್ಮ ರೇಖಿ ಶಕ್ತಿ ಮೂಲಕ ಕಳಿಸಿದ್ದೆ ಆದ್ರೆ ಅವ್ರ ಮನಸ್ಸು ಇಮ್ಮಿಡಿಯೇಟ್ ಆಗಿ ನಾನ್ ಮಾಡ್ತಿರೋ ತಪ್ಪು ಅನ್ನುವಂತ ಭಾವನೆ ಅವರು ಬರೋಕ್ ಶುರು ಆಗುತ್ತೆ. ಈ ತರ ರೇಖಿನ ನಾವು ಕೂತ ಜಾಗದಿಂದಲೇ ಯಾವುದೇ ಮೂಲೆಯಲ್ಲಿರುವಂತಹ ಯಾವುದೇ ಒಂದು ಇದಕ್ಕೆ ನಮ್ಮ ಒಂದು ಲಾಭಕ್ಕೆ ಪಡಿಬಹುದು, ಖಂಡಿತವಾಗ್ಲೂ ಅದು ನಮಗೆ ಫಲಿಸುತ್ತೆ ಅಂತ ಹೇಳ್ತಾ ನಮ್ಮ ಕೈಗಳಿಗೆ ಅಂತಹ ಒಂದು ಶಕ್ತಿ ಬರುತ್ತೆ. ಸೊ ಈ ದಿವ್ಯ ಚೈತನ್ಯ ಶಕ್ತಿನ ಸಾವಿರಾರು ವರ್ಷಗಳಷ್ಟು ಹಳೆದಿದ್ದು ಇದು ಭೂಮಿಗೆ ಮನುಷ್ಯ ಹುಟ್ಟದಾಗಲಿಂದ ಇದೆ. ಇದು ಉದ್ಭವಿಸಿರುವಂತ ಮೂಲ ಸ್ಥಾನ ಟಿಬೆಟ್ ಆಗಿದೆ. ಟಿಬೆಟಿನ ಬೌದ್ಧ ಸನ್ಯಾಸಿಗಳು ಇದನ್ನ ಕಲ್ತ್ಕೊಂಡು ಅವರಿಗೆ ಧ್ಯಾನದಿಂದ ಬಂದಂತಹ ಅದ್ಭುತ ಶಕ್ತಿ ಆಗಿರುತ್ತೆ ಇದು. ಈ ಒಂದು ಶಕ್ತಿನ ಅವರು ಅಭ್ಯಾಸ ಮಾಡಿಕೊಂಡು ತಮ್ಮ ಸ್ಟೂಡೆಂಟ್ಸ್ ಅಂದ್ರೆ ತಮ್ಮ ಅನುಯಾಯಿಗಳಿಗೆ ತಿಳಿಸ್ತಾ ಇದ್ರು. ಈ ರೇಖಿ ಜಪಾನ್ ದೇಶದಿಂದ ಡಾಕ್ಟರ್ ಮಿಕಾ ಉಸುಯಿ ಅನ್ನುವಂತಹ ಒಬ್ರು ಸನ್ಯಾಸಿ, ಅವರು ಕ್ರಿಶ್ಚಿಯನ್ ಸನ್ಯಾಸಿ ಆಗಿರ್ತಾರೆ. ಇಲ್ಲಿ ಯಾವುದೇ ಒಂದು ಇದಿಲ್ಲ, ಇಂತಹ ಒಂದು ಜಾತಿ ಅನ್ನೋ ಭಾವನೆ ಇಲ್ಲ. ಅವ್ರಿಗೆ ಏನಾಗಿದ್ರು ಅಂತ ಮಾತ್ರ ನಾನು ತಿಳಿಸಬೇಕಾಗಿದೆ. ಸೊ ಅವರು ಕ್ರಿಶ್ಚಿಯನ್ ಕಾಲೇಜ್ ಒಳಗಡೆ ಅವರು ಪ್ರೊಫೆಸರ್ ಆಗಿದ್ರು, ಅದಕ್ಕೆ ಅವರು ಡಾಕ್ಟರ್ ಆಗಿದ್ರು. ಅವರು ಆಗ್ಲೇ PhD ಪಡೆದಿದ್ರು. ಅವ್ರು ಆಕ್ಚುಲಿ ಹೇಳಿದರೆ ಮೆಡಿಕಲ್ ಡಾಕ್ಟರ್ ಅಲ್ಲ. ಸೊ ಜಪಾನಿಯರಿಗೆ ಇದು ರೇಖಿ ಅನ್ನೋದು ಹೇಗೆ ಅರ್ಥ ಮಾಡ್ತಾರೆ ಅನ್ನೋದು ನೋಡೋದಾರೆ. ಜಪಾನ್ ದೇಶದೊಳಗಡೆ ರೇಖಿ ಅನ್ನೋದನ್ನ ಬೇರೆ ಬೇರೆ ವಿಧಾನದಲ್ಲಿ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆಧ್ಯಾತ್ಮ ಜ್ಞಾನ, ದೈವ ಪ್ರಜ್ಞೆ ಅಂತ ಹೇಳ್ತಾರೆ ಅವರು. ದೈವ ಪ್ರಜ್ಞೆ ಅಂತ ಕರೀತಾರೆ ಮಾಮೂಲಾಗಿ. ಇದು ಗುಣ ಬೇಕಾದಷ್ಟು ಹಲವಾರು ಕಾಯಿಲೆಗಳನ್ನ ಗುಣಪಡಿಸೋಕ್ಕೋಸ್ಕರ ದೇವರಿಂದಲೇ ಬಂದಿರುವಂತಹ ಒಂದು ವಿದ್ಯೆ ಅಂತಾನು ಕೂಡ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ರೇಖಿನ ಪರಿಚಯ ಮಾಡಿದಂತಹ ಮಾಸ್ಟರ್ ಆದವರು ಡಾಕ್ಟರ್ ಮಿಕಾ ಉಸುಯಿ ಅವರು. ಅವರ ಸ್ಟೂಡೆಂಟ್ ಆದಂತಹ ತಕಾತಾ ಅಂತ ಅನ್ನೋರು ಈ ದೈವಶಕ್ತಿ, ಕಾಸ್ಮಿಕ್ ಶಕ್ತಿ, ಜೀವಶಕ್ತಿ, ರೇಡಿಯಾನಿಕ್ ತರಂಗ, ಎಥೆರಿಕ್ ತರಂಗ, ಪ್ರಜ್ಞೆ, ಈ ತರ ಮಣ, ಈ ತರ ಎಲ್ಲ ಬೇರೆ 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 ದೇಶದಲ್ಲಿರುವಂತ ಪ್ರಪಂಚದಲ್ಲಿರುವಂತ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಇದನ್ನ ಕರೆಯೋದನ್ನ ಈ ಡಾಕ್ಟರ್ ತಕಾತಾರ್ ಅವರು, ಮಾಸ್ಟರ್ ತಕಾತಾರ್ ಅವರು ಎಲ್ಲರಿಗೂ ಪರಿಚಯ ಮಾಡ್ತಾರೆ. ಇದರಿಂದ ರೇಖಿನ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶಿಸಲ್ಪಟ್ಟು ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಮಾಡದಂತಹ ಒಂದು ಶಕ್ತಿ ಅಂತ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಲವಾರು ವರ್ಷಗಳ ಹಿಂದೆ ರೇಖಿ ಶಕ್ತಿ ಬಗ್ಗೆ ಟಿಬೆಟಿಯನ್ನು ಅರ್ಕೊಂಡಿದ್ರು. ಅದನ್ನ ಕಳ್ಕೊಂಡ್ಬಿಟ್ವಿ ನಾವು. ಹೇಗೆ ಕಳ್ಕೊಂಡ್ವಿ ಅಂದ್ರೆ ಅದನ್ನ ದುರುಪಯೋಗ ಮಾಡ್ಕೋತೀವಿ. ನಮ್ಗೆ ಏನಾರು ಒಂದು ಸಿಕ್ಕಿದ್ರೆ ಅದನ್ನ ತಕ್ಷಣ ಮನುಷ್ಯನ್ಗೆ ಅತಿ ಆಸೆಯಿಂದ ದುರುಪಯೋಗ ಪಡ್ಕೋತೀವಿ. ಈ ರೀತಿ ಈ ಶಕ್ತಿನ ಮನುಷ್ಯ ತನ್ನ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ, ತನಗಿರೋ ದುಃಖನ ನಿವಾರಣೆ ಮಾಡ್ಕೊಳ್ಳೋಕೆ, ತಮಗಿರುವಂತ ನಷ್ಟ ನಿವಾರಣೆ ಮಾಡ್ಕೊಳ್ಳೋಕೆ ಉಪಯೋಗ ಮಾಡೋ ಬದಲು ಬೇರೆಯವ್ರನ್ನ ಹಾಳು ಮಾಡೋದಕ್ಕೆ, ಬೇರೆಯವ್ರನ್ನ ನಿವಾರಣೆ ಇದು ಪೂರ್ತಿಯಾಗಿ ಇರಲೇಬಾರದು, ನಾನೊಬ್ಬನೇ ಬದುಕಬೇಕು, ಉಳಿದವರೆಲ್ಲ ಹೋಗ್ಬೇಕು ಅನ್ನೋ ಭಾವನೆಯಿಂದ ಅದನ್ನ ಉಪಯೋಗ ಮಾಡಿ ಕಳ್ಕೊಳ್ತಾನೆ. ಸೊ ಇದನ್ನ ವ್ಯಕ್ತಿಗತ ಬೆಳವಣಿಗೆಗಾಗಿ, ವ್ಯಕ್ತಿಗತ ಬದಲಾವಣೆಗಾಗಿ, ಕೊನೆಗೆ ಆತ್ಮದ ಜ್ಞಾನಕ್ಕೋಸ್ಕರ ಈ ವಿಶ್ವ ಪ್ರಾಣ ಶಕ್ತಿನ ಬಳಸ್ಬೇಕು ಅಂತ ಅನ್ನೋದು ಟಿಬೆಟಿನ ಸನ್ಯಾಸಿಗಳು ಅರ್ಥ ಮಾಡ್ಕೊಂಡು ಅದನ್ನ ಅದಕ್ಕೆ ಮಾತ್ರ ಉಪಯೋಗ ಮಾಡ್ಕೊಳ್ತಿದ್ರು. ಈ ವಿಧಾನನ ಶಿಸ್ತುಬದ್ಧ ಹಾಗೂ ಅರ್ಹ ಕೆಲವು ಶಿಷ್ಯರಿಗೆ ಮಾತ್ರ ಹೇಳ್ಕೊಡ್ತಾ ಇದ್ರು, ಎಲ್ಲರಿಗೂ ಹೇಳ್ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋ ಭಾವನೆಯಿಂದ ಉನ್ನತ ಗುರುಗಳು ತಮ್ಮ ಆಯ್ಕೆ ಮಾಡಿದ ಶಿಷ್ಯರಿಗೆ ಮಾತ್ರ ಇದನ್ನ ಹೇಳ್ಕೊಡ್ತಾ ಇದ್ರು. ಇದನ್ನ
ಕೆಲವೇ ಕೆಟ್ಟ ಉದ್ದೇಶಗಳ ಗುಂಪಿಗೆ ಮಾಡಿಕೊಡುದು ಅಂತ ಅದನ್ನ ಶಿಸ್ತಾಗಿ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾ ಇದ್ರು. ಈ ಡಾಕ್ಟರ್ ಮಿಕಾ ಉಸುವಿ ಅವರು ಇದನ್ನ ಉನ್ನತ ದಿವ್ಯ ಶಕ್ತಿಯ ಪ್ರಯೋಗಗಳಿಗೋಸ್ಕರ ಉಪಯೋಗ ಮಾಡ್ತಿದ್ರು. ಇದನ್ನ ಯಥಾವತ್ ಹೇಗೆ ಹೇಳ್ಕೊಟ್ಟಿದ್ದಾರೆ ಅವರು ಅದನ್ನ ಡಾಕ್ಟರ್ ಚುಜುರು ಹಯಾಶಿ ಅಂತ ಅನ್ನೋರು ನಮ್ಮೆಲ್ಲರಿಗೂ ಬೋಧಿಸಿ ಇವತ್ತಿನ ದಿವಸ ಪ್ರಪಂಚದೊಳಗೆ ಈ ರೇಖಿ ಮುಂದುವರಿತಿದೆ ಅಂದ್ರೆ ಡಾಕ್ಟರ್ ಚುಜುರು ಹಯಾಶಿ ಅವರು ಹಾಕೊಟ್ಟಂತಹ ಒಂದು ಒಂದು ದಾರಿದೀಪ ಆಗಿದೆ ಅಂತ ಹೇಳ್ಬೋದು. ಇದನ್ನ ತಕಾತ ಅಂತ ಅನ್ನೋರೊಬ್ರು ಜಪಾನ್ ದೇಶದಲ್ಲ ಒಂದು ಮನುಷ್ಯನ ಮದುವೆ ಮಾಡ್ಕೋತಾರೆ. ಅವರು ಅಮೆರಿಕ ದೇಶದವರು, ಈಗ ಹವಾಯು ಅಂತ ಅವ್ರ ಹೆಸರು ಲೇಡಿ. ಅವರು ತಕಾತ ಅನ್ನೋ ಅವರು ತಕಾತ ಅಂತ ಅನ್ನೋರನ್ನ ಮದುವೆ ಮಾಡ್ಕೊಳ್ತಾರೆ, ಅದರಿಂದ ಹವಾಯೋ ತಕಾತ ಆಗ್ತಾರೆ. ಇವ್ರೇನ್ ಮಾಡ್ತಾರೆ, ತಮ್ಮ ಒಂದು ಹೊಟ್ಟೆ ನೋವಿಗೆ ಒದ್ದಾಡ್ತಿರ್ತಾರೆ. ಆ ಟೈಮ್ ಒಳಗಡೆ ಯಾವ ಕಾಯಿಲೆ ಯಾವ ಔಷಧಿನೂ ವಾಸಿ ಮಾಡಲ್ಲ. ಆಗ ಯಾರೊಬ್ರು ಹೇಳ್ತಾರೆ, ನೀನು ತಕಾತವರೇ, ನೀವು ಚುಜೂರು ಹಯಾಶಿ ಅವ್ರ ಹತ್ರ ಹೋಗಿ, ಅವ್ರು ನಿಮ್ಗೆ ಏನು ಮಾಡಲ್ಲ, ಮುಟ್ಟೋದು ಇಲ್ಲ, ದೂರದಿಂದ ನಿನ್ನ ಹಸ್ತಗಳನ್ನ ನಿನ್ ಕೈ ಕಡೆ ನೀವು ಎಲ್ಲೂ ಇದೆಯೋ ಆ ಜಾಗದೊಳಗೆ ಅದನ್ನ ಹಿಂಗ್ ತೋರಿಸ್ತಾರೆ. ತೋರಿಸಿದ ತಕ್ಷಣನೇ ನಿನಗೆ ಆ ಒಂದು ದಿವ್ಯ ಶಕ್ತಿ ನಿನ್ನ ದೇಹದೊಳಗಡೆ ಹರಿದು ನಿನಗಿರೋ ದುಃಖ, ನಿನಗಿರೋ ಸಂಕಟ, ನಿನಗಿರುವಂತ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಅವ್ರ ಅದನ್ನ ಮಾಡಿಸ್ಕೊಂಡ ಮೇಲೆ ಒಂದು 4 ದಿವಸದೊಳಗೆ ಅವ್ರಿಗೆ ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ಸುಮಾರು ವರ್ಷಗಳಿಂದನೇ ಹೊಟ್ಟೆ ನೋವು ಇರುತ್ತೆ. ಇದನ್ನ ನೋಡ್ಬಿಟ್ಟು ಹವಾಯ ತಕಾತಾರವರು, ಓಹೋ ಇದ್ರೊಳಗೆ ಏನೋ ವಿಶೇಷ ಇದೆ, ಇದನ್ನ ನಾನು ಕಲಿಬೇಕು ಅಂತ ಅವರು ಚುಜುರು ಹಯಾಶಿ ಶಿಷ್ಯರಾಗ್ತಾರೆ. ಅದಾದ್ಮೇಲೆ ಅವರು ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ. ಅವ್ರ ಮೊಮ್ಮಗಳನ್ನ ಅವರು ಫುರೋಮೋಟೋ ಅಂತ, ಅವ್ರ ಮೊಮ್ಮಗಳು ಅವ್ರನ್ನ ತಯಾರ್ ಮಾಡ್ತಾರೆ. ಫಿಲಿಸ್ ಫುರೋಮೋಟೋ ಅಂತ ಅನ್ನೋರಿಗೆ ಇದನ್ನ ಹೇಳ್ಕೊಟ್ ಮೇಲೆ ಅವರು ಜೀವನ ಪರ್ಯಂತ ಮದುವೆ ಮಾಡ್ಕೊಡದೆ 300 ದೇಶಗಳನ್ನು ಸುತ್ತಿ, ಈ ಒಂದು ಆಗಿನ ಕಾಲದೊಳಗಡೆ ಯಾವ ಯಾವ ಏರೋಪ್ಲೇನ್ ಇರ್ಲಿಲ್ಲ, ಏನಿರ್ಲಿಲ್ಲ, ಅವರು ಬೋಟ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಹಡಗುಗಳಲ್ಲಿ ತಿಂಗಳಾನುಗಟ್ಟಲೆ ಟ್ರಾವೆಲ್ ಮಾಡಿ ಅವ್ರ ಜೀವನ ಎಲ್ಲ ಸವಸಿ ಈ ಒಂದು ಪದ್ಧತಿನ ಎಲ್ಲಾ ದೇಶಗಳಲ್ಲಿ ಹರಡಿ ಇದನ್ನ ಅವ್ರಿಗೆಲ್ಲಾರ್ಗು ಕೂಡ ಈ ಅಟ್ಯೂನ್ಮೆಂಟ್ ಅನ್ನುವಂತಹ ಒಂದು ವಿಧಾನದೊಳಗಡೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೇಖಿನ ಕರೆಯೋ ವಿಧಾನ ಹೇಳ್ಕೊಡ್ತಾರೆ. ಹೀಗೆ ಅವ್ರ ಜೀವನನೇ ಮುಡುಪಾಗಿಟ್ಟಿದ್ದಾರೆ. ಕಾಯಿಲೆನ ಗುಣಪಡಿಸುವಂತ ಈ ವಿಧಾನಗಳಿಗೆ ಇದು ಬೇರೆ ಸುಮಾರು ತರ ವಿಧಾನಗಳಿದೆ. ಇದೇ ತರಾನೇ ಪ್ರಾಣಿಕ್ ಹೀಲಿಂಗ್ ಅಂತಿದೆ, ಕಾಸ್ಮಿಕ್ ಹೀಲಿಂಗ್ ಅಂತಿದೆ, ಈ ತರ ಬಹಳ, ಈವನ್ ಮ್ಯಾಗ್ನೆಟಿಕ್ ಹೀಲಿಂಗ್ ಅಂತಿದೆ. ಇದೆಲ್ಲದಕ್ಕಿಂತ ಈ ಒಂದು ರೇಖಿ ಹೆಂಗೆ ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ, ಇವೆಲ್ಲದಕ್ಕೂ ನಾನೇನ್ ಹೇಳಿದೆ ಈಗ ಪ್ರಾಣಿಕ್ ಹೀಲಿಂಗು, ಕಾಸ್ಮಿಕ್ ಹೀಲಿಂಗು, ಮ್ಯಾಗ್ನೆಟಿಕ್ ಹೀಲಿಂಗ್, ಅದೆಲ್ಲದೂ ಭೌತಿಕ. ಅದರೊಳಗಡೆ ಅಭೌತಿಕವಾದಂತಹ ಶಕ್ತಿ ಇಲ್ಲ. ಅಭೌತಿಕ ಶಕ್ತಿ ಇರೋದು ಯಾವ್ದ್ರೊಳಗಿದೆ ಅಂತ ಕೇಳಿದ್ರೆ, ಅಂದ್ರೆ ಫಿಸಿಕಲ್ ಅಂಡ್ ಮೆಟಾಫಿಸಿಕಲ್ ಅಂತ ಎರಡು ಇರುತ್ತೆ. ಮೆಟಾಫಿಸಿಕಲ್ ಅನ್ನೋದು ಕಣ್ಣಿಗೆ ಕಾಣಲ್ಲ, ಅದನ್ನ ನಮ್ಮ ಋಷಿ ಮುನಿಗಳು ಅರ್ಥ ಮಾಡ್ಕೊಳ್ತಾ ಇದ್ರು. ಆ ಅಭೌತಿಕ ಅನ್ನೋದು ಕಣ್ಣಿಗೆ ಕಾಣದೆ ಇರೋದು ಅದ್ಭುತ. ಅಂತ ಒಂದು ಶಕ್ತಿ ಯಾವ್ದನ್ನು ಪರಬ್ರಹ್ಮ ಶಕ್ತಿ. ಆ ಪರಬ್ರಹ್ಮ ಶಕ್ತಿಯನ್ನ ನಾವು ಆಧ್ಯಾತ್ಮಿಕವಾಗಿ ಪಡೆದ್ರೆ ಮಾತ್ರ ಅದು ನಮಗ್ ತಲುಪುತ್ತೆ. ಅದನ್ನ ನಾವು ಆಧ್ಯಾತ್ಮಿಕವಾಗಿ ಬಳಸಿದ್ರೆ ಮಾತ್ರ ಅದರ ಲಾಭ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರನ ನಮ್ಮ ಒಂದು ಡಾಕ್ಟರ್ ಮಿಕಾ ಉಸುಯಿ ಅವರು ತಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ರು. ಅದೇ ತರಾನೇ ನಾವು ಇವತ್ತಿನ ದಿವಸ ತರಬೇತಿ ಪಡಿಬೇಕು. ಅದಕ್ಕೆ ಒಬ್ಬ ಸರಿಯಾದ ಗುರುಗಳ ಮೂಲಕ ತರಬೇತಿ ಪಡೆದು ನಂತರ ಏಕಾಗ್ರತೆಯನ್ನು ಅಪೇಕ್ಷಿಸುತ್ತದೋ ಅದು ನಮ್ಮ ನಿಜವಾಗ್ಲೂ ನಮಗೆ ಅದ್ಭುತವಾದಂತಹ ಸಂಪೂರ್ಣ ಸರಳತೆ. ರೇಖಿಯೊಳಗಡೆ ಒಂದೇನಿದೆ ಅಂದ್ರೆ ತುಂಬಾ ಸರಳತೆ, ಅದ್ಭುತ ವೈಶಿಷ್ಟ್ಯ. ಅದು ನೇರ ನೀನ್ ಎಲ್ಲಿಗೆ ಯಾವ ಜಾಗದೊಳಗಡೆ ಹೋಗಿ ತಲುಪು ಅಂದ್ರೆ ಆ ಜಾಗಕ್ಕೆ ತಲುಪತ್ತೆ. ಯಾವ ಕಾಯಿಲೆಯನ್ನು ವಾಸಿ ಮಾಡೋರು ಆ ಕಾಯಿಲೆಯನ್ನ ಹುಡುಕಿ ಅದನ್ನ ಕೊಲ್ಲುತ್ತೆ. ಆ ಜಾಗದೊಳಗೆ ಇರುವಂತಹ ದುಃಖನ ನಿವಾರಣೆ ಮಾಡುತ್ತೆ, ನಮ್ಮ ಕರ್ಮನ ಅಳಿಸುತ್ತೆ. ಅಂತಹ ಒಂದು ಇದು ವಿಶೇಷವಾದಂತಹ ಅರ್ಹತೆಗಳಿದೆ. ಇದು ಯಾರು ಬೇಕಾದ್ರೂ ಕಲಿಬಹುದು, ಯಾವ ವೇಳೆಯಲ್ಲಿ ಬೇಕಾದ್ರೂ ಉಪಯೋಗ ಮಾಡಬಹುದು. ಇದಕ್ಕೆ ಯಾವುದೇ ಒಂದು ಸ್ಪೆಷಲ್ ಎಕ್ವಿಪ್ಮೆಂಟ್ ಬೇಕಾಗಲ್ಲ, ಔಷಧಿ ಬೇಡ, ಯಾವುದೇ ರೀತಿ ಉಪಕರಣದ ಸಹಾಯ ಬೇಕಾಗಿಲ್ಲ. ಇದು ಕೇವಲ ಇದು ಸಮಗ್ರ ಚಿಕಿತ್ಸೆ. ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳದಂಗೆ, ದೇಹ ಮನಸ್ಸು ಬುದ್ಧಿ ಆತ್ಮ ಈ 4 ಸೇರಿ ಮಾನವ ಆಗಿದಾನಲ್ಲ, ಈ 4ರಲ್ಲಿ ಯಾವುದೇ ಜಾಗದೊಳಗೆ ನಮಗ್ ಕಷ್ಟ ಇದ್ರು ನಿವಾರಣೆ ಆಗುವಂತಹದ್ದು ಆತ್ಮದಲ್ಲಿ ಇರುವಂತಹ ದುಃಖನು ನಿವಾರಣೆ ಮಾಡುವಂತಹದ್ದು. ನಮ್ಮ ಪೂರ್ವ ಜನ್ಮದ ಕೃತ ಜನ್ಮ ಪಾಪಂ ವ್ಯಾಧಿ ರೂಪೇಣ ಪಿಡಿಯತೆ, ಆ ಪೂರ್ವ ಜನ್ಮದಲ್ಲಿ ಇರುವಂತಹ ದುಃಖಗಳನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ರೇಖಿಗಿದೆ.
ಯಾವ ಜಾಗದಲ್ಲಿ ಬೇಕಾದ್ರೂ ಉಪಯೋಗ ಮಾಡ್ಬೋದು. ಇದು ಸಮಗ್ರ. ಸಮಗ್ರ ಅಂದ್ರೆ ಇದು ಟೋಟಲ್, ಇನ್ ಟೋಟಲ್, ಇದರೊಳಗಡೆ ಯಾವುದೇ ಒಂದು ಭಿನ್ನ ಇಲ್ಲ. ಇದು ದೇಹ, ಮನಸ್ಸು, ಆತ್ಮ ಎಲ್ಲದನ್ನು ದಾಟ್ಕೊಂಡು ಹೋಗುವಂತಹ ಶಕ್ತಿ ಇದೆ ಇದು. ಇದು ನಿರ್ಮೂಲನೆ ಮಾಡತ್ತೆ ಯಾವುದೇ ಒಂದು ಕಷ್ಟನ ಅನ್ನುವಂಥದ್ದು ರೇಖೆಯ ಮೂಲ ಸಿದ್ಧಾಂತ ಆಗಿರುತ್ತೆ. ಹೇಗೆ ಒಂದು ಕಾಯಿಲೆ ಹುಟ್ಟುತ್ತೋ ಅದೇ ಜಾಗದೊಳಗಡೆ ಅದನ್ನು ವಾಪಸ್ ಕಳಿಸುತ್ತೆ ಅನ್ನೋದು ರೇಖೆಯ ಮೂಲ ಸಿದ್ಧಾಂತ ಆಗಿರುತ್ತೆ. ಇದು ನಿರಪಾಯಕಾರಿ. ಇದು ರೇಖೆಯಿಂದ ಯಾವುದೇ ಅಪಕಾರ ಆಗೋದಿಲ್ಲ. ನಾ ಈಗಾಗಲೇ 18,000 18 ಲಕ್ಷ ವೋಲ್ಟ್ ಎನರ್ಜಿ ಅಂತ ಹೇಳಿದೆ. ಆದ್ರೆ ಅದು ನಮ್ಮನ್ನ ಯಾವುದೇ ಕಾರಣಕ್ಕೂ ಭೌತಿಕ ಶರೀರ ಮುಟ್ಟಲ್ಲ. ಅದು ನೇರವಾಗಿ ನಮ್ಮ ಒಂದು ಸೂಕ್ಷ್ಮ ಶರೀರಗಳನ್ನು ತಲುಪಿ ಅದರೊಳಗು ಅತಿರೇಕ್ ಬಾಡಿಗೆ ತಲುಪತ್ತೆ, ನೀಲಿ ಬಣ್ಣದ ಶರೀರಕ್ಕೆ ತಲುಪತ್ತೆ. ಅದರ ಮೂಲಕ ನಮ್ಮ ಅಂದ್ರೆ ನೀಲಿ ಬಣ್ಣದ ಶರೀರ ನಮ್ಮ ಭೌತಿಕ ಶರೀರದ ಪಕ್ಕದಲ್ಲಿ ಇರುವಂತಹ ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ಅಂತ ಕರೀತಾರೆ. ಆ ಒಂದು ಬಾಡಿ ಒಳಗಡೆ ಬರೀ ಎನರ್ಜಿ ಇರುತ್ತೆ. 1,000,000 ಟೈಮ್ಸ್ ವೈಬ್ರೇಷನ್ ಆಗುತ್ತೆ ಒಂದು ಸೆಕೆಂಡ್ಗೆ. ಅದು ಅಂತ ಒಂದು ವೈಬ್ರೇಷನ್ ಇರುವಂತಹ ಕಂಪನ ಇರುವಂತಹ ಒಂದು ಶರೀರ ಈ ಒಂದು 18 ಲಕ್ಷ ವೋಲ್ಟ್ ಎನರ್ಜಿನ ತಕ್ಷಣ ಎಳ್ಕೊಳ್ಳುವಂತಹ ಶಕ್ತಿ ಇದೆ ಇದಕ್ಕೆ. ಹಂಗಾಗಿ ಅದೆರಡಕ್ಕೂ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ ನಮ್ಮ ಭೌತಿಕ ಶರೀರದಲ್ಲಿ ಇರೋ 14 ಅಂಗಾಂಗಗಳೇನಿದೆಯೋ ಅದೆಲ್ಲದನ್ನು ಕೂಡ ನಮ್ಮ ಒಂದು ಎಥರಲ್ ಬಾಡಿಲೂ ಕೂಡ ಎನರ್ಜಿ ರೂಪದಲ್ಲಿ ಇರುತ್ತೆ. ಆ ಎನರ್ಜಿ ರೂಪದಲ್ಲಿ ಇರುವಂತಹ ಅಂಗಾಂಗಗಳಲ್ಲೇ ಮುಂಚೆ ಶಕ್ತಿ ನಮ್ಮ ಒಂದು ಕಾಯಿಲೆಗಳು ಬರೋದು ಕಾರಣ. ಯಾಕೆಂದ್ರೆ ಅದರ ಪಕ್ಕದೊಳಗಡೆ ನೀಲಿ ಬಣ್ಣದ ಶರೀರದ ಪಕ್ಕದೊಳಗಡೆ ನಮಗೆ ಇರೋದು ಭಾವನಾತ್ಮಕ ಶರೀರ, ಎಮೋಷನಲ್ ಬಾಡಿ. ಆ ಶರೀರದ ಪಕ್ಕದಲ್ಲಿರೋದು ಮಾನಸಿಕ ಶರೀರ. ಮನಸ್ಸು ಅನ್ನೋದು ಅಲ್ಲಿದೆ ಅನ್ನೋದನ್ನ ಬಾರ್ಬರಾ ಆ್ಯನ್ ಬ್ರೆನಿನ್ ಅನ್ನೋರು ತಮ್ಮ ಒಂದು ರಿಸರ್ಚ್ ಮೂಲಕ, ಹ್ಯಾಂಡ್ಸ್ ಆಫ್ ಲೈಟ್ ಲೈಟ್ ಎಮರ್ಜಿಂಗ್ ಅನ್ನೋ ಪುಸ್ತಕದ ಮೂಲಕ ತೋರಿಸಿದ್ದಾರೆ ನಮಗೆಲ್ಲ ಪ್ರಪಂಚಕ್ಕೆ. ಅವ್ರನ್ನ ಅಲ್ಲಿ 70 ವರ್ಷಗಳ ಕಾಲ ಮನಸ್ಸಲ್ಲಿದೆ ಅಂತ ರಿಸರ್ಚ್ ಮಾಡಿದವರು ಅವರು. ಸೊ ಈ ಮನಸ್ಸಿಂದ ಭಾವನಾತ್ಮಕ ಶರೀರಕ್ಕೆ ನಮಗ ಕಷ್ಟ ಬರುತ್ತೆ, ಭಾವನಾತ್ಮಕ ಶರೀರದಿಂದ ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಒಂದು ಎಥರಲ್ ಬಾಡಿಗೆ ಆ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ನಮ್ಮ ಭೌತಿಕ ಶರೀರದ ಅಂಗಾಂಗಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಸೈಕೋಸೊಮ್ಯಾಟಿಕ್ ಅಂತ ಕರೆದ್ರು. ಸೈಕ್ ಅಂದ್ರೆ ಮನಸ್ಸು, ಸೊಮ್ಯಾಟ ಅಂದ್ರೆ ಬಾಡಿ. ನಮ್ಮ ಭೌತಿಕ ಶರೀರಕ್ಕೆ ಅಭೌತಿಕ ತರಂಗಗಳ ಮೂಲಕ ಕಾಯಿಲೆ ಉಂಟಾಗುತ್ತೆ. ಅದರಿಂದ ಈವನ್ ನಮ್ಮ ಹ್ಯಾನ್ಮನ್ ಅಂತ ಅನ್ನುವಂತಹ ಜರ್ಮನ್ ದೇಶದ MBBS ಡಾಕ್ಟರ್ ಆದಂತಹ ಹ್ಯಾನ್ಮನ್ ಅವರು ಇದರೊಳಗೆ ಸರಿಯಾದಂತಹ ಪರಿಪೂರ್ಣತೆ ಇಲ್ಲ. ಆದ್ರಿಂದ ಅಲೋಪತಿಯಿಂದ ಇನ್ನೂ ಹೆಚ್ಚಿನ ಕಳಿಬೇಕು, ಕಂಡಿಡಿಬೇಕು ಅಂತ ಅವರು ಹೋಮಿಯೋಪತಿಯನ್ನ ಈ ಒಂದು ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ್ರು. ಆ ಹೋಮಿಯೋಪತಿ ಒಳಗಡೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಮೆಂಟಲ್ ಸ್ಟೇಟಸ್ ಅಂತ ಅವ್ರು ಹೇಳಿದ್ರು. ಅಂದ್ರೆ ಪ್ರತಿಯೊಂದಕ್ಕೂ ಮನಸ್ಸೇ ಕಾರಣ. ಮನಸ್ಸಿನಿಂದ ಕಾಯಿಲೆ ಹುಟ್ಟುತ್ತೆ, ಮನಸ್ಸಿನಿಂದ ದುಃಖ ಹುಟ್ಟುತ್ತೆ, ಪ್ರತಿಯೊಂದಕ್ಕೂ ಮನಸ್ಸೇ ಕಾರಣ ಅಂತ. ಮನಸ್ಸನ್ನ ನಿಜವಾಗ್ಲೂ ನಿಯಂತ್ರಣ ಮಾಡಬೇಕು ಅನ್ನೋದನ್ನ ಪತ್ರಿಸಯ್ಯ ಸರ್ ಅವರು ಮತ್ತು ಬುದ್ಧ ಗೌತಮ ಬುದ್ಧರವರು ನಮ್ಮ ಮನಸ್ಸನ್ನ ನಾವು ನಿಯಂತ್ರಣದಲ್ಲಿ ಮನಸ್ಸನ್ನು ಕಟ್ಟಾಕ್ಬೇಕು. ಇದನ್ನೇ ಈವನ್ ಶಂಕರಾಚಾರ್ಯರು ಅವರು ಕೂಡ ಹೇಳಿದ್ರು. ಅಂದ್ರೆ ನಮ್ಮ ದೇಹದೊಳಗಡೆ ಇರುವಂತಹ ಅಂಗಾಂಗಗಳಲ್ಲಿ ಬರುವಂತಹ ಕಾಯಿಲೆಗಳ ಕಾರಣ ಮನಸ್ಸು. ಮನಸ್ಸಲ್ಲಿ ಹುಟ್ಟುವಂತಹ ನಕಾರಾತ್ಮಕ ತರಂಗಗಳು ಅನ್ನೋದನ್ನ ಇವರು ಹೇಳಿದ್ರು. ಹೀಗೆ ಪ್ರತಿಯೊಬ್ಬ ಮನುಷ್ಯನ ಶಕ್ತಿ, ಮನುಷ್ಯನಿಗೆ ಶಕ್ತಿ ಅವಶ್ಯಕತೆ ಇದೆ. ಅದು ಎಷ್ಟು ಶಕ್ತಿ ಬೇಕು ಅನ್ನೋ ರೇಖೆ ತಿಳಿದಿದೆ. ಈ ರೀತಿ ಅವಶ್ಯಕತೆಗಳನ್ನು ತಾನೇ ಅರತು ಅಸರ್ಪಡಿಸುತ್ತೆ. ಇದು ಪ್ರಯೋಗಗಳಿಂದ ಈಗಾಗಲೇ ಈಗ ತಿಳಿದಿದೆ. ಇದು ಯಾವ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡಲ್ಲ ಅನ್ನೋದನ್ನ ಗೊತ್ತಾಗಿದೆ. ರೇಖೆ ಅನ್ನೋದು ಪ್ರತಿ ಒಬ್ಬರ ಜೊತೆಲಿರುತ್ತೆ ವಿಶ್ವವ್ಯಾಪಿ. ರೇಖೆ ಒಂದು ಪರಿಶುದ್ಧವಾದ ಶಕ್ತಿ ಸ್ವರೂಪ. ಇದನ್ನ ನಾವು ನಮ್ಮ ಜಾಣತನ ಅದಕ್ಕೆ ಬೇಕಾಗಿಲ್ಲ. ನಾವು ಸುಮ್ಮನೆ ಅದನ್ನ ಕರೆದು ಬಿಟ್ಟು ನೀನ್ ನನಗೆ ಸಹಾಯ ಮಾಡ್ತಿದೀಯ ಇಂಥ ಕಾರಣಕ್ಕೆ ಅಂದ್ರೆ ಅದು ವಾಸಿ ಆಗತ್ತೆ. ಸೊ ಇದು ಕಲಿಯುವ ಸಾಮರ್ಥ್ಯ, ಗ್ರಹಿಸುವ ಶಕ್ತಿ, ಆಧ್ಯಾತ್ಮಿಕ ಸಾಮರ್ಥ್ಯ ನಾನು ಯಾರಿಗೂ ಬೇಕಾಗಿಲ್ಲ. ಯಾವ ಮನುಷ್ಯ ಬೇಕಾದ್ರೂ ಕಲಿಬಹುದು. ಅದಕ್ಕೇನು ವಿದ್ಯೆನೇ ಕಲಿಬೇಕು ಅನ್ನೋದಿಲ್ಲ. ಒಬ್ಬ ಗುರುವಿನಿಂದ ಇದರ ಒಂದು ಅಟ್ಯೂನ್ಮೆಂಟ್ ಆದ್ರೆ ಸಾಕು. ಅಂದ್ರೆ ಅವನು ಅವರಿಗೆ ಸರಿಯಾದ ಒಂದು ವಿಧಾನದಲ್ಲಿ ಡಾಕ್ಟರ್ ಮಿಕಾ ಉಸುಯಿ ಅವರು ಏನೇ ಹೇಳ್ಕೊಟ್ಟಿದ್ದಾರೋ ಈ ಅಟ್ಯೂನ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಸರಿಯಾದಂತ ಒಂದು ಮಾರ್ಗದರ್ಶನ ಇದೆ. ಆ ಮಾರ್ಗದರ್ಶನದ ಮೂಲಕ ಮಾಡಿದ್ದೆ ಆದ್ರೆ
ಪ್ರತಿಯೊಬ್ಬರ ಕೈಯೊಳಗೆ ರೇಖೆ ಹರಿಯುತ್ತೆ, ಅದನ್ನ ಉಪಯೋಗ ಮಾಡ್ಬೋದು. ಸೊ ಹೀಗೆ ಒಬ್ಬ ವ್ಯಕ್ತಿ ರೇಖೆಯ ಅಟ್ಯೂನ್ಮೆಂಟ್ ಇಂದ ಶ್ರುತಿ ಗಳಿಸ್ಕೋತಾನೆ, ತನಗ್ ತಾನೇ ತನ್ನ ಒಂದು ಕಂಪನ ಶರೀರ ಶ್ರುತಿ ಆಗತ್ತೆ. ಸೊ ಇಲ್ಲಿರುವಂತಹ ವಿಶೇಷ ಗುಣಗಳು ಏನಿದೆ ನೋಡೋಣ. ಈ ರೇಖೆಯಿಂದ ಅಂದ್ರೆ ನಮಗೆ ಆಧ್ಯಾತ್ಮಿಕ ಸ್ವರೂಪ ಹೊಂದಿದೆ, ಜೈವಿಕ ಶಕ್ತಿ ಆಗಿದೆ. ಇದು ಜೈವಿಕ ಶಕ್ತಿ, ಎಲೆಕ್ಟ್ರೋ ಮೋಟಿವ್ ಫೋರ್ಸ್ ಅಂತಾನು ಕರೀತಾರೆ, ಇದಕ್ಕೆ EMF ಅಂತಾನು ಕರೀತಾರೆ. ಜೊತೆಗೆ ಇನ್ನೊಂದೇನಂದ್ರೆ ನಮ್ಮ ಒಂದು ಸುತ್ತು ಇರುವಂತಹ ಔರಾ, ಅಂದ್ರೆ ನಮ್ಮ ಸುತ್ತು ಇರುವಂತಹ ಒಂದು ಪ್ರಭಾವಳಿ, ಕಾಂತಿ ವಲಯ, ಈ ಒಂದು ವಲಯದಲ್ಲಿ ನಮಗೆ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಆ ಮ್ಯಾಗ್ನೆಟಿಕ್ ಫೋರ್ಸ್ನು ಕೂಡ ಈ ರೇಖೆ ಮುಟ್ಟಬಲ್ಲದು. ಹಂಗಾಗಿ ನಮ್ಮ ಸುತ್ತು ಇರುವಂತ ಔರಾನ ನಮ್ಮ ಒಂದು ಏನು ಶೀಲ್ಡಿಂಗ್ ಅಂತ ಕರಿತೀವಿ. ಶೀಲ್ಡ್ ಅಂದ್ರೆ ಒಂದು ಕವಚ, ನಮ್ಮ ಸುತ್ತು ಒಂದು ಕವಚದ ರೂಪದಲ್ಲಿರುವಂತಹ ಒಂದು ಬೆಳಕಿನ ಪ್ರದೇಶನ ಇದು ಬಲಗೊಳಿಸುತ್ತೆ. ಅದರಿಂದ ಇದನ್ನ ನಾವು ಯಾವಾಗ ಬೇಕಾದರೂ ಸ್ವಯಂ ಆಗಿ ಹರಿಯುತ್ತೆ. ಅಂದ್ರೆ ಇದರೊಳಗಡೆ ಒಂದು ಶಕ್ತಿ ಇದೆ, ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲ ಶಕ್ತಿಗಳಿಗೂ ಒಂದು ಗಂಡು ಮತ್ತು ಹೆಣ್ಣು ಅನ್ನುವಂತಹ ಒಂದು ರೂಪ ಇದೆ, ಧನು ಮತ್ತು ಋಣ ಅಂತ ಕರೀತಾರೆ. ಅದೇ ತರನೇ ರೇಖೆಗೂ ಕೂಡ ಎರಡು ಧ್ರುವಗಳಿದೆ, ಎರಡು ದಿಕ್ಕುಗಳಲ್ಲಿ ಹರಿತಾ ಇರುತ್ತೆ. ರೇಖೆ ಹರಿಯೋಕೆ ಯೋಗ, ಪ್ರಾಣಾಯಾಮ ಇದ್ಯಾವುದು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತಾನು ಕೂಡ ಡಾಕ್ಟರ್ ಮಿಕಾ ಉಸುಯ್ ಅವ್ರು ಹೇಳಿದ್ದಾರೆ. ರೇಖೆ ಹರಿಯೋದ್ರಿಂದ ಯಾವುದೇ ವಿರುದ್ಧ ಪರಿಣಾಮಗಳಾಗಲ್ಲ, ಇದು ದೈವ ಪ್ರಜ್ಞೆ ಮೂಲಕ ಹರಿಯುತ್ತೆ. ನಾವು ಕಲಿತ ತಕ್ಷಣನೇ ಅದು ಪರಬ್ರಹ್ಮನಿಗೆ ನನ್ನನ್ನು ಒಪ್ಪಿಸ್ಕೊಂಡಂಗೆ ಅಷ್ಟೇ. ಅಂದ್ರೆ ಸೃಷ್ಟಿಕರ್ತ ನೀನ್ ನೋಡ್ಕೋ, ನೀನ್ ನನ್ನನ್ನು ಸೃಷ್ಟಿ ಮಾಡಿದ್ಯಾ, ನನ್ನ ಕಷ್ಟನು ನಿವಾರಣೆ ಮಾಡ್ತಿದ್ಯಾ ಅಂತ ಹೇಳ್ದಂಗಾಗತ್ತೆ. ಸೊ ಇದು ಯಾವುದೇ ಜಾತಿ, ಮತ ಪಂಗಡ ಇದ್ಯಾವುದಕ್ಕೂ ಸೀಮಿತವಾಗಿಲ್ಲ. ನಿನ್ಗೆ ಯಾವ ಒಬ್ಬ ಚಿಕಿತ್ಸಕ ಅದನ್ನ ಕರೆದ ತಕ್ಷಣನೇ ಯಾವ ಪ್ರಮಾಣದಲ್ಲಿ ಹರಿಬೇಕು ಅಂತ ತಾನೇ ತೀರ್ಮಾನ ಮಾಡತ್ತೆ. ತನಗ್ ಬೇಕಾದಷ್ಟು ರೇಖಿನ ರೇಖಿ ರೋಗಿ ತಾನೇ ಪಡಿತಾನೆ. ಅಂದ್ರೆ ಒಂದ್ಸತಿ ರೇಖಿನ ನಾನು ಯಾವುದೋ ಒಂದ್ ಕಾಯಿಲೆಗೆ, ಈಗ ಒಬ್ಬರು ಕ್ಯಾನ್ಸರ್ ಆಗಿದೆ, ರೇಖಿನ ನಾನು ಅವನಿಗೆ ಹರಿಯೋದಕ್ಕೆ ಕೋರ್ಕೊಳ್ತೀನಿ, ರೇಖಿ ಹರಿಯೋಕ್ ಶುರು ಆಗುತ್ತೆ. ಯಾವ ಜಾಗದೊಳಗ್ ಕ್ಯಾನ್ಸರ್ ಇದೆ ಅಂತ ತಾನೇ ಹುಡುಕುತ್ತೆ. ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸದಾಧಿಷ್ಠಾನ ಮೂಲಾಧಾರ ಚಕ್ರಗಳ ಮೂಲಕ ಹರಿಯುತ್ತೆ. ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತ ಯಾವ ಅಂಗ ಅನ್ನೋದನ್ನ ತಿಳ್ಕೊಳ್ಳುತ್ತೆ. ಆ ಅಂಗಕ್ಕೆ ಹೋಗಿ ಆ ರೇಖಿ ಎಷ್ಟೊತ್ತು ಹರಿಸ್ಬೇಕೋ ಅಷ್ಟೊತ್ತು ಹರಿಸ್ಬಿಟ್ಟು ನಿಂತು ಹೋಗುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗಲ್ಲ, ಅಲ್ಲಿಗೆ ನಿಂತು ಹೋಗುತ್ತೆ. ಅಂದ್ರೆ ಒಂದೇ ಸತಿಗೆ ಇದು ಎಂತದಪ್ಪ ಕ್ಯಾನ್ಸರ್ ರೋಗ ವಾಸಿ ಆಗೋ ತನಕ ಹರಿದ್ಬಿಟ್ಟು ನಿಂತು ಹೋಗುತ್ತ ಅಲ್ಲ. ಈಗ ನಾನೇನ್ ಹೇಳಿರ್ತೀನೋ ಅದ್ರ ಪ್ರಕಾರ ನೀನ್ 1 ಗಂಟೆ ಕಾಲ ಹರಿತಾ ಇದೀಯಾ ಅಂತ ನಾನು ಹೇಳಿ ಒಬ್ಬ ರೇಖೆಯ ಮಾಸ್ಟರ್ ಇರ್ತಾನೆ, ಅವನ ಅದನ್ನ ಹರಿಸಿದ ತಕ್ಷಣನೇ ಇವತ್ತಿಗೆ ಇಷ್ಟು ಸಾಕು ಅಂತ ನಿಲ್ಸುತ್ತೆ. ಯಾಕೆಂದ್ರೆ ಎಲ್ಲದಕ್ಕೂ ಒಂದು ನಿಯಂತ್ರಣ ಮಾಡ್ಬೇಕಾದ್ರೆ ಒಂದೇ ಸತಿ ನಾವು ಒಂದು ಇಂಜೆಕ್ಷನ್ ಕೊಡ್ತಾ ಹೋಗ್ತೀವಿ, ಒಂದು 10 ml ಕೊಡ್ಬೇಕಾಗತ್ತೆ ಇವತ್ತು, ಅದೇ ತರ ಒಂದು 10 ದಿನ ತಗೋಬೇಕಾಗತ್ತೆ. ಸೊ ದಟ್ ಈಸ್ ದಿ ಮೆಥಡ್ ಆಲ್. ಯಾಕಂದ್ರೆ ಸ್ಲೋ ಅಂಡ್ ಸ್ಟಡಿ ರಿವಿನ್ಸ್ ದ ರೇಸ್ ಅಂತ. ನಿಧಾನಕ್ಕೆ ಹೇಗೆ ಅಂದ್ರೆ ಒಂದು ವ್ರಣ ಅಥವಾ ಒಂದು ಟ್ಯೂಮರ್ ಹುಟ್ಟಬೇಕಾದ್ರೆ 10 ವರ್ಷಗಳಿಂದ ಕೂಡ ಹಾಕೊಂಡು ನಕಾರಾತ್ಮಕ ತರಂಗಗಳಿಂದ ಅದೊಂದು ವ್ರಣ ಆಗಿರುತ್ತೆ. ಅದೇ ತರ ನಿಧಾನಕ್ಕೆ ಅದೇ ತರನೇ ಇನ್ ರಿವರ್ಸ್ ಇದ್ರೊಳಗಡೆ ರೇಖೆನೂ ಕೂಡ ದಿನ ದಿನಕ್ಕೆ ಹೀಲ್ ಮಾಡ್ತಾ ಹೋಗುತ್ತೆ. ರೇಖೆ ಹರಿಯೋದಕ್ಕೆ ಕೋರೋ ಅಂತವನು ಅವನು ಯಾವಾಗ್ಲೂ ಅವನೊಬ್ಬ ವಾಹಕ. ನಾನೊಬ್ಬ ಡಾಕ್ಟ್ರು, ನಾನ್ ರೇಖಿ ಮಾಸ್ಟರು, ನಾನ್ ಹರಿಸ್ತಾ ಇದ್ದೀನಿ, ನಾನೇ ರೇಖಿಯಿಂದ ಹೀಲ್ ಮಾಡ್ತಾ ಇರೋದು ಅನ್ನೋ ಭಾವನೆಯಿಂದ ನಾವು ಯಾರು ಕಲ್ಲಿ ಮಾಡಲ್ಲ, ಮಾಡಬಾರ್ದು. ಅದನ್ನ ಏನಿದ್ರು ಒಬ್ಬ ರೋಗಿಗೂ ಒಂದು ಪರಬ್ರಹ್ಮ ಶಕ್ತಿ ಉತ್ಪತ್ತಿ ಆಗುವಂತ ಒಂದು ಮೂಲಕ್ಕೂ ನಾನು ಕೇವಲ ವಾಹಕ, ಐ ಆಮ್ ಎ ಚಾನಲ್, ಐ ಆಮ್ ಓನ್ಲಿ ಎ ಮೀಡಿಯಾ ಅಂತ ಅನ್ನೋ ಭಾವನೆಯಿಂದ ನಾನು ಆ ರೇಖಿನ ಕರಿತಾ ಇರ್ತೀನಿ. ರೇಖಿ ತಾನು ಬಂದು ಈ ರೋಗಿನ ವಾಸಿ ಮಾಡುತ್ತೆ ಹೊರತು ನಾನಲ್ಲ ಅನ್ನೋ ತರ, ಐ ಆಮ್ ನಾಟ್ ಎ ಡಾಕ್ಟರ್ ಅನ್ನೋ ಭಾವನೆ ಕೂಡ ಆ ಒಬ್ಬ ರೇಖಿ ಮಾಸ್ಟರ್ಗಿರುತ್ತೆ. ಇದು ಸಕಾರಾತ್ಮಕವಾದ ಚೈತನ್ಯ ಆಗಿರುತ್ತೆ, ಸಮಗ್ರ ಚಿಕಿತ್ಸೆ ಆಗಿರುತ್ತೆ. ಇದಕ್ಕೆ ಸಮಯ ವಿಳಂಬ, ನಿಧಾನವಾಗಿಯೇ ವಾಸಿ ಮಾಡೋದಿದು. ಯಾವ ಕಾರಣಕ್ಕೂ ಸಡನ್ ಆಗಿ ಹೊಟ್ಟೆಟ್ಗೆ ಈ ಒಂಥರ ಏನೋ ಒಂದು ಮ್ಯಾಜಿಕ್ ಮಾಡ್ದಂಗ ವಾಸಿ ಆಗಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅಂದ್ರೆ ಹೇಗೆ ಹುಟ್ಟುತ್ತೋ ಅದೇ ತರ ಅದು ನಿವಾರಣೆಯನ್ನು ಮಾಡುತ್ತೆ. ಒಂದು ಕಾಯಿಲೆ ಒಬ್ಬೊಬ್ಬನಿಗೆ ಮಂಡಿ ನೋವು ಬಂದಿದೆ ಅಂದ್ರೆ ಅವನು 10 ವರ್ಷಗಳಿಂದ ತಿನ್ನಬಾರ್ದನ್ನ ತಿಂದು ಮಾಡಬಾರ್ದನ್ನ ಮಾಡಿ ಅವನು ಮಂಡಿ ನೋವು ಬಂದಿರುತ್ತೆ. ಅದೇ ತರನೇ
ಈಗ ಅವನಿಗೊಂದು 10 ವರ್ಷದಿಂದ ಮಂಡಿ ನೋವಿಗೆ ಕಾರಣ ಆಗಿದ್ರೆ ಒಂದು 10 ತಿಂಗಳು ತಗೊಳ್ಬಹುದು, 10 ದಿನದಲ್ಲಿ ವಾಸಿ ಆಗ್ಬೋದು. ಡಿಪೆಂಡಿಂಗ್ ಅಪ್ ಆನ್ ದಿ ಸಿಚುಯೇಷನ್ ಆಫ್ ದಿ ಕಿಡ್ನಿ, ನಿನ್ನ ಒಂದು ಮಂಡಿಯಲ್ಲಿ ಇರುವಂತಹ ಕಾಯಿಲೆಯ ರೂಪದ ಮೇಲೆ ಅಷ್ಟೇ ದಿನಗಳಲ್ಲಿ ರೇಖೆ ವಾಸಿ ಮಾಡುತ್ತೆ. ರೇಖೆ ಸರಳ ನೇರ ಅಂತ ಈಗಾಗಲೇ ಹೇಳಿದ್ದೀನಿ. ಯಾರು ಬೇಕಾದ್ರೂ ಕಲಿಬಹುದು, ಯಾವುದಕ್ಕೆ ಬೇಕಾದ್ರೂ ಉಪಯೋಗ ಮಾಡ್ಬೋದು. ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ರೇಖೆ ಪಾಸ್ ಮಾಡಿ. ನನ್ನ ಮನೆಯಲ್ಲಿರುವಂತಹ ಒಂದು UPS ಕೆಟ್ಟೋಗಿದೆ, ಅದ್ರ ಮೇಲೆ ರೇಖೆ ಪಾಸ್ ಮಾಡಿ. ನಿಮ್ಮ ಮನೆಯಲ್ಲಿರುವಂತಹ ಒಂದು ನಾಯಿ ಸಿಕ್ಕಾಪಟ್ಟೆ ಬೊಗಳುತ್ತೆ, ರೇಖೆ ಪಾಸ್ ಮಾಡಿ. ನಿಮ್ಮ ಮನೆಯಲ್ಲಿರುವಂತಹ ನಾಯಿ ಕಚ್ಚೋದಕ್ಕೆ ಹೋಗುತ್ತೆ, ರೇಖೆ ಪಾಸ್ ಮಾಡಿ. ಅದು ಅದ್ಭುತವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಇದು ನಾವೆಲ್ಲ ಧ್ಯಾನಿಗಳು, ನಾವು ಧ್ಯಾನ ಕಲ್ತವರು. ರೇಖೆಗೂ ಧ್ಯಾನಕ್ಕೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಧ್ಯಾನ ಅನ್ನೋದು ಕಾಸ್ಮಿಕ್ ಎನರ್ಜಿ, ಅದು ರೇಖೆ ಅನ್ನೋದು ಡಿವೈನ್ ಎನರ್ಜಿ, ಪರಬ್ರಹ್ಮ ಶಕ್ತಿ. ಇದಕ್ಕೆ ತನ್ನದೇ ಆದಂತಹ ಒಂದು ಪ್ರಜ್ಞೆ ಇದೆ. ಕಾಸ್ಮಿಕ್ ಎನರ್ಜಿ ಇಸ್ ಆಲ್ಸೋ ಹೀಲ್ಸ್, ಬಟ್ ರೇಖೆ ವಿಲ್ ಹೀಲ್ ಬೈ ಇಟ್ ಸೆಲ್ಫ್. ನನ್ನ ಒಂದು ಮಾರ್ಗದರ್ಶನ ಬೇಡ. ಸೊ ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರೆ, ಚಕ್ರಗಳ ಮೂಲಕ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗಿ ಚಕ್ರದ ಒಂದು ಅಭಿವೃದ್ಧಿ ಆಗತ್ತೆ. ಅದರ ಅಳತೆ ದೊಡ್ಡದಾಗತ್ತೆ, ಅಲ್ಲಿರುವಂತಹ ನಕಾರಾತ್ಮಕ ತರಂಗಗಳು ಅಳಿಸೋಗುತ್ತೆ. ಹೀಗೆ ನಿಧಾನಕ್ಕೆ ನಮ್ಮ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿರುವಂತಹ ನಕಾರಾತ್ಮಕ ತರಂಗಗಳನ್ನು ತೆಗೆದು ಸಕಾರಾತ್ಮಕ ತರಂಗಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಮಗೆ ಕಾಯಿಲೆ ವಾಸಿ ಆಗುವಂತಹ ಒಂದು ಶಕ್ತಿ ನಮಗೆ ಸೇರುತ್ತೆ. ಆ ಸೇರೋದ್ರಿಂದ ಯಾವಾಗ ನೆಗೆಟಿವ್ ಎನರ್ಜಿಸ್ ಹೋಗುತ್ತೋ ಪಾಸಿಟಿವ್ ಹೀಲಿಂಗ್ ಶುರುವಾಗುತ್ತೆ. ಅಷ್ಟೇ ವ್ಯತ್ಯಾಸ ಅದಕ್ಕೂ ಇದಕ್ಕೂ. ರೇಖಿ ಶಕ್ತಿ ಮಾನಸಿಕ, ಭಾವನಾತ್ಮಕ, ಭೌತಿಕ, ಎಲ್ಲಾ ಸ್ತರಗಳಲ್ಲಿ ವರ್ಕ್ ಆಗುತ್ತೆ ಅಂತ ನಾನು ಆಗಾಗ್ಲೇ ಸಮಗ್ರ ಅಂತ ಹೇಳಿದೆ. ಇದು ಕಾಯಿಲೆಗಳನ್ನ ಅಷ್ಟೇ ವಾಸಿ ಮಾಡಲ್ಲ, ಎಲ್ಲಿ ಯಾವ ತರ ಪ್ರಾರಂಭ ಆಗುತ್ತೋ ಹಾಗೆ ನಾಶ ಮಾಡುತ್ತೆ ಅಂತ ಹೇಳಿದೆ. ಇಲ್ಲಿ ಒಂದು ವಿಚಾರ ತಿಳ್ಕೋಬೇಕು, ಇದಕ್ಕೆ ಹಿಸ್ಟ್ರಿ ಒಂಚೂರು ತಿಳ್ಕೋಬೇಕು. ರೇಖಿ ಅಂತ ಅನ್ನೋದು ಎರಡು ಸತಿ ನಮಗೆ ಪರಬ್ರಹ್ಮನಿಂದ ನಮಗೆ ಸಿಕ್ತು, ಆದ್ರೆ ಎರಡು ಸತಿಯನ್ನು ನಾವು ನಾಶ ಮಾಡಿಕೊಂಡ್ವಿ. ರೇಖೆಯ ಒಂದು ಶಕ್ತಿನ ಲೆಮೋರಿಯಾ ಅನ್ನುವಂತಹ ಒಂದು ಜಾಗದೊಳಗಡೆ, ಅದನ್ನ ಲೆಮೋರಿಯನ್ಸ್ ಅನ್ನುವಂತಹ ಮೊದಲನೇ ಪ್ರಾರಂಭಿಕವಾಗಿ ಹುಟ್ಟದಂತಹ ಮಾನವ ಅದನ್ನ ದುರುಪಯೋಗ ಮಾಡಿಬಿಡ್ತಾನೆ. ಅದಾದ್ಮೇಲೆ ಅಟ್ಲಾಂಟಿಸ್ ಅನ್ನುವಂತಹ ಒಂದು ಸಮುದ್ರ ಏನಿದೆ, ಅಟ್ಲಾಂಟಿಕ್ ಸಮುದ್ರ, ಅಲ್ಲಿಗೆ ಅಟ್ಲಾಂಟಿಸ್ ಅನ್ನುವಂತಹ ಮಾನವರಾಗಿ ಹುಟ್ಟುತ್ತಾರೆ, ಅವರು ಕೂಡ ಅದನ್ನ ದುರುಪಯೋಗ ಮಾಡ್ಕೋತಾರೆ. ಇದೆರಡೂ ಕಡೆ ಹೋದ್ಮೇಲೆ ನಮಗೆ ಈ ಒಂದು ರೇಖೆ ಶಕ್ತಿ ಕಳ್ಕೊಂಡಂಗಾಗಿ ದುಃಖ ಆಗುತ್ತೆ. ಆಗ ಪರಬ್ರಹ್ಮ ಸೃಷ್ಟಿಕರ್ತನಿಗೆ, ಇಷ್ಟು ಒಳ್ಳೆ ಶಕ್ತಿನ ಇವ್ರು ಯಾಕೆ ಹಿಂಗ್ ದುರುಪಯೋಗ ಮಾಡ್ಕೊಂಡ್ರು, ಮತ್ತೆ ಒಂದ್ಸತಿ ಕೊಡೋಣ ಅನ್ನುವಂತಹ ಭಾವನೆ ತಾಯಿಗೆ ಹೇಗೆ ಅನ್ಸುತ್ತೋ, ಮಗ ತಪ್ಪು ಮಾಡಿದ್ರು ಇನ್ನೂ ಒಂದ್ಸತಿ ಅವನ್ ಕ್ಷಮಿಸೋ ಅಂತ ಗುಣ ಇರುತ್ತೋ, ಅದೇ ತರ ಈ ಸೃಷ್ಟಿಕರ್ತನಿಗೂ ಇರೋದ್ರಿಂದ ಈಗ ಏನಾಗುತ್ತೆ, ಡಾಕ್ಟರ್ ಮಿಕಾ ಉಸುಯವ್ರನ್ನ ಆರಿಸ್ಕೋತಾನೆ ಈ ಪರಬ್ರಹ್ಮ. ಏನಾಗುತ್ತೆ, ಅವರು ಕ್ರಿಶ್ಚಿಯನ್ ಕಾಲೇಜ್ ಅಲ್ಲಿ ಪಾಠ ಮಾಡ್ತಿರುವಾಗ ಒಂದು ಕ್ರಿಸ್ತನ ಬಗ್ಗೆ ಹೇಳ್ತಿರ್ತಾರೆ. ಕ್ರಿಸ್ತನ ಹಡ್ಕೊಂಡು ಹೋಗ್ತಿರುವಾಗ ಅವನ ರೋಬ್ ಅನ್ನುವಂತಹ ಒಂದು ಬಟ್ಟೆ ಎಲ್ಲ ಕುರುಡ್ರು, ಕುಂಟ್ರು, ಮೂಗ್ರು, ಹೆಳವರು ಎಲ್ಲರೂ ಕೂತಿರ್ತಾರೆ, ಅವ್ರಿಗೆಲ್ಲ ತಗಲ್ಕೊಂಡು ಹೋಗ್ತಾ ಇರತ್ತೆ ಆ ಬಟ್ಟೆ. ಆ ತಗಲಿದ ತಕ್ಷಣ ಅವ್ರಿಗೆಲ್ಲರಿಗೂ ಕಾಯಿಲೆಗಳು ಹೊರಟೋಗ್ತಾ ಇರತ್ತೆ. ಕಣ್ಣಿಲ್ದಿರೋ ಕಣ್ ಕಾಣತ್ತೆ, ಕೈ ಇಲ್ದಿರೋ ಕೈ ಬರೋಕ್ ಶುರು ಆಗತ್ತೆ. ಈ ತರ ಆಗ್ತಾ ಇದೆ, ಈ ತರ ಆಗುವಂತಹ ಒಂದು ಸ್ಥಿತಿ ಆ ಒಂದು ಕ್ರಿಸ್ತ ಮಾತಾಡ್ಕೊಂಡು ಹೋಗ್ತಿರುವಾಗ ತನ್ನ ಒಂದು ಭಕ್ತರಿಗೆ ಈ ಒಂದು ಶಕ್ತಿ ಕೊಡ್ತಿದ್ದ ಅಂತ ಇವರು ಪಾಠ ಮಾಡ್ತಿರ್ತಾರೆ, ಡಾಕ್ಟರ್ ಮೇಕಾ ಉಸುಯಿ ಅವರು. ಆಗ ಒಬ್ಬ ಸ್ಟೂಡೆಂಟ್ ಎದ್ದು ನಿಂತ್ಕೊಂಡು, ಈ ಶಕ್ತಿ ನಿಮಗಿದೆಯಾ ಅಂತ ಕೇಳ್ತಾನೆ. ನನ್ಗೆಲ್ಲಪ್ಪ ಇರುತ್ತೆ, ಅದು ಕ್ರಿಸ್ತನಿಗಿತ್ತು, ನನಗೆಲ್ಲಿದೆ, ನಾನು ಕೇವಲ ಪಾಠ ಮಾಡುವಂತ ಒಬ್ಬ ಜ್ಞಾನಿ ಅಷ್ಟೇ ನಾನು ಅಂತ ಹೇಳಿದಾಗ, ನನಗೆ ಈ ಶಕ್ತಿನ ಕೊಡೋಕ್ ನಿಮ್ ಕೈಲಿ ಆಗದೆ ಇದ್ಮೇಲೆ ಈ ಪಾಠ ಯಾಕೆ ಹೇಳ್ಕೊಡ್ತೀರಿ, ವೇಸ್ಟ್ ಯುವರ್ ವಾಟ್ ಯು ಆರ್ ಟೀಚಿಂಗ್ ಇಸ್ ವೇಸ್ಟಿಂಗ್ ಆಫ್ ಅವರ್ ಟೈಮ್ ಅಂತ ಹೇಳ್ತಾನೆ. ಅವ್ರಿಗನ್ಸುತ್ತೆ ಡಾಕ್ಟರ್ ಮಿಕಾ ಉಸುಯಿ ಅವ್ರಿಗೆ, ಅಲ್ಲಲ್ಲ ಅಯ್ಯಯ್ಯೋ ನಾನು ಇವ್ರ ಸಮಯ ನಷ್ಟ ಮಾಡ್ತಾ ಇದ್ದೀನ, ಹಾಗಾದ್ರೆ ಈ ಪಾಠನ ನಾನು ಇನ್ ಮುಂದೆ ಮಾಡಲ್ಲ ಅಂತ ಹೇಳಿ ಅವರು ತಮ್ಮ ಡೀನ್ ಪೋಸ್ಟ್ಗೆನೆ ರಿಸೈನ್ ಮಾಡ್ಬಿಡ್ತಾರೆ. ರಿಸೈನ್ ಮಾಡ್ಬಿಟ್ಟು ಟಚ್ ಥೆರಪಿ ಅಂದ್ರೆ ನಾನು ಮುಟ್ಟಿದ ತಕ್ಷಣನೇ ವಾಸಿ ಆಗ್ಬೇಕು ಅಂತ ನಾನು ಕಲ್ತ್ಕೊಂಡೇ ಬಂದು, ನಾನು ಅವರು ಏನ್ ಕ್ರಿಸ್ತನ ಶಕ್ತಿ ಇತ್ತೋ ಅದೇ ಶಕ್ತಿ ನಾನು ಪಡೆದೇ ಮುಂದುವರಿತೀನಿ ಅಂತ ಹೇಳಿ ಅವರು
ಟಿಬೆಟ್ಗೆ ಹೋಗ್ತಾರೆ, ಚೈನಾಗ್ ಬರ್ತಾರೆ, ಇಂಡಿಯಾ ದೇಶಕ್ಕೆ ಬರ್ತಾರೆ, 16 ಭಾಷೆಗಳು ಕಲಿತಾರೆ, 25 ವರ್ಷ ಕಾಲ ಟಚ್ ಥೆರಪಿ ಕಲಿಬೇಕು ಅಂತ ಹೋರಾಡ್ತಾರೆ. ಆದ್ರೆ ಆಗಲ್ಲ, ಕೊನೆಗೆ ಭಾರತ ದೇಶಕ್ಕೆ ಬಂದು ದುಃಖ ಪಡ್ತಾರೆ, ಅಲ್ಲೂ ಕೂಡ ಆಗಲ್ಲ. ನಂತರ ಅವರ ದೇಶ ಜಪಾನ್ಗೆ ವಾಪಸ್ ಹೋಗ್ತಾರೆ. ಜಪಾನ್ ದೇಶದೊಳಗಡೆ ಇನ್ನೇನ್, ನಾನು ನನ್ನ ಜೀವನ ನಷ್ಟ ಆಯ್ತು, ನಾ ಹುಟ್ಟಿದ್ದೆ ವೇಸ್ಟ್ ಆಯ್ತು ಅಂತ ಅಂದುಕೊಂಡು ಪ್ರಾಣ ಕಳ್ಕೋಬೇಕು ಅಂತಿರುವಾಗ ಯಾರೊಬ್ರು ಹೇಳ್ತಾರೆ, ಅಲ್ಲೊಂದು ಬುದ್ಧನ ಒಂದು ಇದಿದೆ, ದೇವಸ್ಥಾನ ಇದೆ ಗೊಂಪ ಅಂತ, ಆ ಜಾಗಕ್ಕೆ ಹೋಗೋ ಒಬ್ಬ ಮುದುಕ ಇದ್ದಾನೆ, ಅವನ ಹತ್ರ ಮಾತಾಡೋ, ನಿಂಗೆ ಏನಾರು ಒಂದು ದಾರಿ ತೋರಿಸ್ತಾನೆ ಅಂತ. ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಹೋದಾಗ, ಅಯ್ಯೋ ಪೆದ್ದ, 25 ವರ್ಷ ಕಳೆದು ಏನೋ ವೇಸ್ಟ್ ಮಾಡ್ಕೊಂಡೆ, ಧ್ಯಾನ ಮಾಡು, ಕೊರಿಯಾಮ ಅನ್ನೋ ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಈ ಶಕ್ತಿ ಬರೋ ತನಕ ಧ್ಯಾನ ಮಾಡು, ಯಾವ ಸತ್ತೋದ್ರೆ ಸತ್ತೋಗು ಅಲ್ಲೇ, ಅದ್ರ ಕಣ್ಣು ತೆಗಿಬೇಡ ಅಂತ ಹೇಳಿ ಕಳಿಸ್ತಾರೆ. ಅದೇ ತರಾನೇ ಇವ್ರೇನ್ ಮಾಡ್ತಾರೆ, ಕೊರಿಯಮ್ಮ ಬೆಟ್ಟಕ್ಕೆ ಹೋಗಿ ಒಂದು ಅಷ್ಟು ಕಲ್ಲುಗಳನ್ನ, ಸಣ್ಣ ಸಣ್ಣ ಕಲ್ಲುಗಳನ್ನ ಪಕ್ಕದಲ್ಲಿ ಇಟ್ಕೋತಾರೆ. ಯಾಕೆ ಇಟ್ಕೊಳ್ತಾರೆ ಧ್ಯಾನಕ್ಕೆ ಕೂತ್ಕೊಳ್ಳಕ್ ಮುಂಚೆ ಅಂದ್ರೆ, ಒಂದ್ಸತಿ ಬೆಳಗಾಯ್ತು, ಒಂದ್ಸತಿ ಸಾಯಂಕಾಲ ಆಯ್ತು, ಒಂದ್ ದಿನ ಕಳೀತು ಅಂತ ಅರ್ಥ ಹೆಂಗ್ ಮಾಡ್ಕೊಳ್ಳೋದು, ನಾ ಕಣ್ ತೆಗಿಯೋ ಹಂಗಿಲ್ವಲ್ಲ, ಅದಕ್ಕೋಸ್ಕರ ಒಂದ್ ಕಲ್ಲನ್ನು ತೆಗೆದು ಪಕ್ಕಕ್ಕಿಡೋಣ, ನಾನು ಎಷ್ಟು ದಿನ ಧ್ಯಾನ ಮಾಡಿದೆ ಅಂತ ನಾರೋ ನನ್ಗೊಂದು ಲೆಕ್ಕ ಸಿಗತ್ತೆ ಅನ್ನೋ ಭಾವನೆಯಿಂದ ಧ್ಯಾನ ಕೂತ್ಕೋತಾರೆ. ಇದೇ ತರ 21 ದಿನ ಕಳಿಯುತ್ತೆ, 20, ಏನೇ ಕಾರಣ ಆಗ್ಲಿ, ಏನೇ ಕಷ್ಟ ಬರ್ಲಿ, ನೀನ್ ಕಣ್ ತೆಗಿಬೇಡ ಅಂತ ಹೇಳಿ ಕಳ್ಸಿರ್ತಾನೆ ಆ ಮುದುಕ. ತಕ್ಷಣನೇ ಇವರು ಅದೇ ತರ ಕೂತಾಗ ಒಂದು ಬೆಳಗಿನ ಜಾವ ಅತಿಯಾದ ದೊಡ್ಡ ಸಿಡಿಲು ಹೊಡೆಯುತ್ತೆ. ಆ ಸಿಡಿಲು ಎಷ್ಟು ಜೋರಾಗಿರುತ್ತೆ ಅಂದ್ರೆ, ಅದಕ್ಕೆ ಭಯ ಆಗ್ಬಿಟ್ಟು ಇವ್ರು ಕಣ್ ತೆಗೆದು ಬಿಡ್ತಾರೆ. ಒಂದು ಬೆಂಕಿ ಉಂಡೆ ಇವ್ರ ಹತ್ರ ಬರ್ತಾ ಇರತ್ತೆ, ಒಂದು ಸಿಡಿಲು. ತಕ್ಷಣ ಅದನ್ನ ತಪ್ಸ್ಕೋಬೇಕು ಅಂತ ಎಷ್ಟು ಅಕ್ಕಪಕ್ಕ ಓಡಿದ್ರು, ಆ ಒಂದು ಬೆಂಕಿ ಉಂಡೆ ಅವ್ರ ಹಣೆಗೆ ಬಂದು ಬಡಿದು ಬಿಡುತ್ತೆ. ಬಡದ ತಕ್ಷಣನೇ ಅವರು ಅನ್ಕಾನ್ಶಿಯಸ್ ಆಗಿ ಪೂರ್ಣವಾಗಿ ಬಿದ್ದ್ಬಿಡ್ತಾರೆ. ಬಿದ್ಬಿಟ್ಟಾಗ ಎಷ್ಟೋ ಗಂಟೆಗಳ ಕಾಲ ಅದೇ ತರ ಬಿದ್ದಿರ್ತಾರೆ, ಏನೇನೋ ಚಿತ್ರಗಳು ಕಾಣಿಸ್ತಾ ಇರತ್ತೆ. ನಂತರ ಅವರಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗತ್ತೆ. ಎಚ್ಚರ ಆದ್ಮೇಲೆ 21 ದಿನ ಅವರು ಧ್ಯಾನ ಮಾಡಿ ಹಸುವಾಗಿರುತ್ತೆ, ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ. ಆ ಕೊರಿಯಮ್ಮ ಬೆಟ್ಟಕ್ಕೆ ಬರುವಾಗ ರಸ್ತೆ ಒಳಗಡೆ ಅವ್ರಿಗೆ ಒಂದು ಹೋಟೆಲ್ ಇರೋದು ಕಂಡಿರುತ್ತೆ. ತಕ್ಷಣ ಹೋಟೆಲ್ ಅಲ್ಲಿ ಏನಾದ್ರು ಅವ್ರದ್ದು ದುಡ್ಡು ಇರುತ್ತೆ ಜೋಬೊಳಗೆ, ತಕ್ಷಣ ಹೋಗಿ ಏನಾದ್ರು ತಗೊಂಡು ತಿಂದ್ಬಿಡೋಣ ಅಂತ ಬೇಗ ಇಳಿಯೋಕ್ ಹೋಗ್ತಾರೆ. ಆ ಬೆಟ್ಟ ಅಂದ್ರೆ ನಿಮಗೆ ಕಲ್ಲು ಎಲ್ಲ ಇರತ್ತೆ, ಒಂದು ಚೂಪಾಗಿರುವಂತ ಕಲ್ಲು ಅವ್ರ ತೊಡೆನ ಹರಿದು ಬಿಡುತ್ತೆ, ರಕ್ತ ಮಾಂಸ ಎಲ್ಲ ಹೊರಗಡೆ ಕಂಡು ಒಳಗಡೆ ಇರುವಂತ ಮೂಳೆ ಕೂಡ ಕಾಣೋ ಹಂಗಾಗ್ಬಿಟ್ಟು ಅಮ್ಮ ಅಂತ ಕೈಯಲ್ಲಿ ಮುಟ್ಕೋತಾರ. ಅದನ್ನ ಮುಟ್ಕೊಂಡ ತಕ್ಷಣನೆ ಅವ್ರಿಗೆ ಆ ಜಾಗ ಎಲ್ಲ ಮತ್ತೆ ಮೊದಲ ತರಾನೆ ಎಲ್ಲ ಕುಡ್ಕೊಂತ ಬರುತ್ತೆ, ಎಲ್ಲ ಮಾಂಸ ಎಲ್ಲ ಕುಡ್ಕೊಂಡ್ಬಿಡುತ್ತೆ, ಅವ್ರ ಚರ್ಮ ಮಾಂಸ ಎಲ್ಲ ಹೋಗ್ಬಿಟ್ಟು ಮೊದಲು ಯಾವ ತರ ತೊಡೆ ಇತ್ತೋ ಆ ತರ ಪೂರ್ಣವಾದ ಕಾಯಿಲೆನೇ ಆಗಿಲ್ಲ, ಏನು ಏಟೇ ಆಗಿಲ್ಲ ಅನ್ನೋ ತರ ಹೀಲ್ ಆಗುತ್ತೆ. ಆಗ ಅವ್ರಿಗೆ ಅನ್ಸುತ್ತೆ, ಓಹೋ ನಾನು ಮುಟ್ಟಿದ ತಕ್ಷಣ ವಾಸಿ ಆಗುವಂತ ಒಂದು ಶಕ್ತಿ ನಂಗೆ ಬಂದಿದೆ ಅಂತ ಹೇಳಿ ಇದನ್ನ ಫಸ್ಟ್ ಮಿರಾಕಲ್ ಅಂತ ಕರೀತಾರೆ. ಅಲ್ಲಿಂದ ಕೆಳಗಡೆ ಬಂದ್ಬಿಟ್ಟು ಹೋಟೆಲ್ ಒಳಗಡೆ, ಇದು ನಿಜಾನ ಅಥವಾ ನನಗೆ ಕನಸ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲೆಲ್ಲ ರಕ್ತ ಬಿದ್ದಿರೋದು ಗುರುತ್ ಕಾಣುತ್ತೆ, ಕೈಯೆಲ್ಲ ರಕ್ತ ಆಗಿರೋದು ಕಾಣಿಸಿರುತ್ತೆ. ತಕ್ಷಣ ಅಲ್ಲಿಂದ ಏನ್ ಮಾಡ್ತಾರೆ ಅವರು, ಇದನ್ನ ನಾನು ಶಕ್ತಿ ಪಡೆದಿದ್ದೀನಿ ಅಂತ ಕೆಳಗಡೆ ಹೋದಾಗ, ಏನೇನು ಆಹಾರ ಇದೆಯೋ ಅಷ್ಟು ತಗೊಂಬ ಅಂತಾರೆ. ಅಷ್ಟು ಆಹಾರನ ನಾ ಕೊಡಬಾರ್ದು ಅಂದ್ರೆ, ಇಲ್ಲ ನಾ ತಿಂತೀನಿ ಕೊಡು ಅಂತ ಹೇಳಿ ಅಷ್ಟು ತಿಂತಾರೆ, ಅಷ್ಟು ಅವ್ರಿಗೆ ಸೇರುತ್ತೆ, ಅಷ್ಟು ಆಹಾರನ ಸೇವಿಸ್ತಾರೆ. ಅದು ಸೆಕೆಂಡ್ ಮಿರಾಕಲ್ ಆಗುತ್ತೆ. ಹೊರಗಡೆ ಬರ್ಬೇಕು ಅಂತಾರೆ, ಅವಾಗ ಒಂದು ಯಾರೋ ನರಳ್ತಾರ ಶಬ್ದ ಕೇಳಿದಾಗ, ಏನ್ ಶಬ್ದ ಅಂತ ಕೇಳ್ತಾರೆ ಆ ಹೋಟೆಲ್ ಓನರ್ಗೆ. ನನ್ನ ಮೊಮ್ಮಗಳಿಗೆ ಬೆನ್ನ ಮೇಲೆ ಒಂದು ದೊಡ್ಡ ಕುರು ಆಗಿದೆ, ಅವಳಿಗೆ ಎಲ್ಲ ನೋಡಕ್ಕಾಗಲ್ಲ, ಕೆಟ್ಟ ವಾಸನೆ, ಅದರಿಂದ ಕೀವು ರಕ್ತ ಎಲ್ಲ ಸೋರ್ತಾ ಇದೆ, ನಾವು ಅಲ್ಲೆಡೆ ಒಂದು ಗೂಡು ರೂಮಲ್ಲಿ ಅದನ್ನ ಕೂಡಾಕ್ಬಿಟ್ಟಿದೀವಿ ಅಂದಾಗ, ನಾನು ನೋಡ್ಬೋದಾ ಅಂತ ಕೇಳ್ತಾರೆ. ಹೋಗ್ತಾರೆ, ಆಗ್ಲೇ ಬನ್ನಿ ತೋರಿಸ್ತೀನಿ ಅಂತ ತೋರಿಸ್ದಾಗ, ಆ ಮಗುನ ಜಾಗ, ಮಗು ಯಾಕಪ್ಪ ನೋವಾಗ್ತಿದ್ಯಾ ಅಂತ ಬೆನ್ನೆಲ್ಲ ನೇವರಿಸ್ತಾರೆ. ತಕ್ಷಣ ಆ ಕೂರು ಇದ್ದಂತ ಜಾಗ ವಾಸಿ ಆಗಿ ಸರಿ ಹೋಗುತ್ತೆ. ಸೊ ಇದನ್ನ ನೋಡ್ಬಿಟ್ಟು ಅವ್ರಿಗೆ ಅನ್ಸತ್ತೆ, ಓಹೋ ನಾನು ಮುಟ್ಟಿದ ತಕ್ಷಣ ವಾಸಿ ಆಗುವಂತಹ ಒಂದು ಶಕ್ತಿ ನಂಗೆ ಬಂದಿದೆ ಅಂತ. ತಕ್ಷಣ ಅವರು ಆ ಮುದುಕಪ್ಪ ಅನ್ನೋದು ಯಾರು ಹೇಳಿದ್ರು ಕೊಂಪಾದಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಈ ಶಕ್ತಿ ಬಂದಿದೆ ಅಂದ್ರೆ, ಹಾಗಾದ್ರೆ ನೀನ್ 4 ಕಿಲೋಮೀಟರ್ ದೂರದಲ್ಲಿ ಹೋಗು, ಅಲ್ಲಿ ಪೂರ್ತಿಯಾಗಿ ಭಿಕ್ಷೆ ಬೇಡವರು ಇದ್ದಾರೆ, ಅವ್ರಿಗೆಲ್ಲಾರ್ಗುನು ಕಾಯಿಲೆ ವಾಸಿ ಮಾಡು, ಅವ್ರಿಗೆಲ್ಲ ಶಕ್ತಿ ತುಂಬು ಅಂತ ಹೇಳಿ ಕಳಿಸ್ತಾರೆ. ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ರಿಗೂನು ಒಬ್ಬೊಬ್ರಿಗೂ ಹೀಲ್ ಮಾಡ್ತಾ ಹೋಗ್ತಾರೆ. ಹೀಲ್ ಮಾಡ್ತಾ ಮಾಡ್ತಾ ಒಂದು ಭಾಷೆ ತಗೋತಾರೆ ಪ್ರತಿಯೊಬ್ಬರ ಹತ್ರ, ನಾನು ಇನ್ ಮುಂದೆ ಯಾವ ಕಾರಣಕ್ಕೂ ಭಿಕ್ಷೆ ಬೇಡಲ್ಲ ಅಂತ.
ಸೊ ಈ ತರ ಡಾಕ್ಟರ್ ಮಿಕಾ ಉಸುಯಿ ಅವರು ಈ ಚಿತ್ರ ಹಾಕಿ ಡಾಕ್ಟರ್ ಮಿಕಾ ಉಸುಯಿ ಅವರು ಡಾಕ್ಟರ್ ಚಿಜೋರು ಹಯಾಶಿಯನ್ ಅವ್ರ ಪಕ್ಕದೊಳಗಡೆ ನಿಮಗೆ ಕಾಣಿಸ್ತಾ ಇದ್ದಾರೆ. ಕೆಳಗಡೆ ಇರುವಂತಹ ಒಂದು ಬಾಬ್ಕಟ್ ಇರುವಂತಹವರು ಹವಾಯೋ ತಕಾತ ಅವರು, ಈ ಕಡೆ ಇನ್ನೊಬ್ರು ಕೈನ ಈ ತರ ಗದ್ದದ ಹತ್ರ ಇಟ್ಕೊಂಡ್ರವರು ಅವರು ಫುರೋಮೋಟೋ. ಸೊ ಈ ತರ ಈ ನಾಲ್ಕು ಜನ ನಮ್ಮ ಒಂದು ರೇಖಿ ಮರುಸ್ಥಾಪಿಸಿದಂತಹ ಗುರುಗಳು, ಅಂದ್ರೆ ರೇಖಿ ಕಳ್ಕೊಂಡ್ಬಿಟ್ಟಿದ್ವಿ, ಅದನ್ನ ಮತ್ತೆ ರೀ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಶಕ್ತಿನೇ ರೇಖಿ ಆಗಿರುತ್ತೆ. ಇದಕ್ಕೆ ವಿಶ್ವ ವ್ಯಾಪಕ ವಿಶ್ವಶಕ್ತಿ ಮತ್ತೆ ಪ್ರಕಟಗೊಳ್ತು ಅಂತ ಹೇಳ್ತಾರೆ. ಇದನ್ನೇ ನಾವೇನಾದ್ರೂ ನಮ್ಮ ಇರುಳು ವೇದ ಉಪನಿಷತ್ತುಗಳು ತಗೊಂಡ್ರೆ ಅಥರ್ವಣ ವೇದ ಅಂತ ಏನಿದೆಯೋ, ಋಗ್ವೇದ ಅಥರ್ವಣ ವೇದ ಇಲ್ಲೆಲ್ಲ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಈ ಯಂತ್ರ ಮಂತ್ರ ತಂತ್ರ ಅನ್ನುವಂತಹ ಮೂರು ವಿಧಾನಗಳು ಅಥರ್ವಣ ವೇದದಲ್ಲಿ ಇದೆ. ಆದರೆ ಈ ತಂತ್ರ ರೇಖೆ ಈಸ್ ಎ ತಂತ್ರ, ಅದು ಅಟ್ಯೂನ್ಮೆಂಟ್ ಅನ್ನೋದು ಒಂದು ಏನು ಮಂತ್ರ. ಸೊ ಈ ಮಂತ್ರ ತಂತ್ರಗಳು ಕೂಡ ನಮ್ಮ ಒಂದು ಋಗ್ವೇದದಲ್ಲಿ ಉಲ್ಲೇಖ ಆಯಿತು. ಅದಕ್ಕೆ ಋಗ್ವೇದ 4:13:6 ಅನ್ನೋಂಥ ಗ್ರಂಥದಲ್ಲಿ ಉಲ್ಲೇಖ ಇದೆ. ಯಾರು ಬೇಕಾದ್ರೂ ಅದನ್ನ ನಾವು, ಆದರೆ ಅದನ್ನ ನಿಸ್ವಾರ್ಥ ಭಾವನೆಯಿಂದ ಪ್ರೇಮದಿಂದ ಆತ್ಮಪೂರ್ವಕವಾಗಿ ಈ ದಿವ್ಯ ಚಿಕಿತ್ಸಾ ಶಕ್ತಿನ ಯಾರು ಕರೀತಾರೋ ಅವ್ರಿಗೆ ಹಸ್ತದ ಮೂಲಕ ಈ ಶಕ್ತಿ ಹರಿಯುತ್ತೆ ಅಂತ ಬರೆದಿದ್ದಾರೆ. ಅದಕ್ಕೆ ಒಂದು ಶ್ಲೋಕ ಕೂಡ ಇದೆ, ಅಯಂ ಮೇ ಹಸ್ತೋ ಭಗವಾನ್ ನಾಯಂ ಮೇ ಭಗವತ್ತರಹ ಅನ್ನೋದು ಋಗ್ವೇದದಲ್ಲಿ ಬರೆದಿದೆ. ನನ್ನ ಈ ಹಸ್ತವು ವಿದ್ಯುತ್ ಪ್ರವಾಹದಿಂದ ಕೂಡಿದೆ, ನನ್ನ ಇನ್ನೊಂದು ಹಸ್ತವು ಕೂಡ ಅದು ಕೂಡ ಹೆಚ್ಚಿನ ವಿದ್ಯುತ್ ಪ್ರವಾಹದಿಂದ ಕೂಡಿದೆ. ಅಯಂ ಮೇ ವಿಶ್ವ ಭೇಷಯೋಹಂ ಶಿವಂ ಶಿವ ಶಿವಾಭಿಮರ್ಶನಂ ಅಂತ ಮತ್ತೆ ಈ ಒಂದು ವೇದದಲ್ಲಿ 4:13:6 ಅನ್ನುವಂತಹ ಒಂದು ಗ್ರಂಥದಲ್ಲಿ ನಮಗ್ ಸಿಗುತ್ತೆ. ನನ್ನ ಈ ಹಸ್ತವು ಸಮಸ್ತ ಚಿಕಿತ್ಸಾ ಪೂರಕವಾಗಿದೆ, ಈ ಹಸ್ತವು ಸುಖ ಸ್ಪರ್ಶದಿಂದ ಕೂಡಿದೆ ಅನ್ನುವಂತಹ ಒಂದು ವಿಚಾರ ಇದೆ. ಹೀಗೆ ನಾ ಈ ಪವಿತ್ರ ಜ್ಞಾನಾರ್ಜನೆಯನ್ನು ಡಾಕ್ಟರ್ ಮಿಕಾ ಉಸುಯಿಯವರು 15 ಆಗಸ್ಟ್ 1865 ಒಳಗಡೆ ಅದನ್ನ ಪ್ರಪಂಚಕ್ಕೆ ಕೊಟ್ಟರು. ಅವರು 9 ಮಾರ್ಚ್ 1926 ಒಳಗಡೆ ಅವರು ತಮ್ಮ ಒಂದು ಜಾಗದೊಳಗಡೆ ಕುರಿಯಮ್ಮ ಬೆಟ್ಟದೊಳಗಡೆ ಪಡೆದಂತಹ ಈ ಒಂದು ಶಕ್ತಿ 21 ದಿನಗಳ ನಂತರ ಧ್ಯಾನದಿಂದ ಅವರಿಗೆ ಒಂದು ಬಂಗಾರ ಬಣ್ಣದ ಪ್ರಖರ ಬೆಳಕಿನಿಂದ ಅವ್ರ ಹಣೆಗೆ ತಾಕಿದ ತಕ್ಷಣನೇ ಇದು ಸಿಗುತ್ತೆ. ಇದ್ರ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ, ಇದನ್ನ ನಿಮ್ಗೆ ಅರ್ಥ ಆಗಿದೆ. ಇದಕ್ಕೆ ಉಸುಯಿ ಶಿಕಿರಿಯೋ ಅಂತ ಕರೀತಾರೆ ಜಪಾನ್ ದೇಶದಲ್ಲಿ. ಅಂದ್ರೆ ಏನು, ಉಸುಯಿ ಸಿಸ್ಟಮ್ ಆಫ್ ನ್ಯಾಚುರಲ್ ಹೀಲಿಂಗ್ ಅಂತ. ಇದರೊಳಗಡೆ ಯಾವ ಔಷಧಿ ಇಲ್ಲ, ಯಾವುದೇ ಒಂದು ಪರಿಕರ ಬೇಡ, ಯಾವುದೇ ಒಂದು ಅದ್ಭುತವಾದಂತಹ ಅನುಭವಗಳು ಬೇಡ, ಕೇವಲ ನಮಗ್ ಬೇಕಾಗಿರೋದು ಅಟ್ಯೂನ್ಮೆಂಟ್. ಅದನ್ನ ಯಾರು ಕೊಡ್ತಾರೆ, ರೇಖಿ ಮಾಸ್ಟರ್ ಕೊಡ್ತಾನೆ. ರೇಖಿ ಗುರುಗಳ ಮೂಲಕ ಈ ಒಂದು ವಿಧಾನನ ನಾವು ಪಡಿಲಿಕ್ಕಾಗ್ತದೆ. ರೇಖಿಯಿಂದ ಏನೆಲ್ಲ ಪಡಿಬಹುದು ಅಂತ ಸಣ್ಣದಾಗಿ ನಾವು ತಿಳ್ಕೊಂಡ್ಬಿಡೋಣ. ರೇಖಿಯಿಂದ ನಾವು ದೀಕ್ಷೆ ಪಡೀಲೇಬೇಕು. ಅಟ್ಯೂನ್ಮೆಂಟ್ ಅಂದ್ರೆ ದೀಕ್ಷೆ. ಇದು ಪಡೆದ ತಕ್ಷಣನೇ ನಮ್ಗೆ ಏನೇನ್ ಸಿಗುತ್ತೆ ಅನ್ನೋದು ನೋಡೋದಾದ್ರೆ, ರೇಖಿ ಒಳಗಡೆ 4 ಹಂತಗಳಿರುತ್ತೆ. ರೇಖಿ 1st degree, 2nd degree, 3rd A, 3rd B ಅನ್ನುವಂತಹ 4 ಹಂತ. ಅದಾದ್ಮೇಲೆ ರೇಖಿ ಮಾಸ್ಟರ್ಶಿಪ್ ಅಂದ್ರೆ ಅಲ್ಲಿ ಕಲ್ತು ನಾವು ಬೇರೆಯವರಿಗೆ ದೀಕ್ಷೆ ಕೊಡುವಂತಹ ಶಕ್ತಿ ನಮಗ್ ಬರುತ್ತೆ. ಸೊ ಉಸುಯಿ ಶಿಕಿರಿಯೋ ಅಂತ ಅನ್ನೋದು ನಮ್ಗೆ ದಿವ್ಯ ಸಂಕೇತಗಳನ್ನು ಕೊಡುತ್ತೆ. ಅಂದ್ರೆ ರೇಖಿ ಅನ್ನೋ ಶಕ್ತಿ ಜೊತೆಗೆ ಕೆಲವು ಸಂಕೇತಗಳು ಅಂದ್ರೆ ರೇಖಿ ಸಿಂಬಲ್ಸ್ ಅಂತ ಇರುತ್ತೆ, ಅದು ಕೂಡ ಧ್ಯಾನದಿಂದ ಬಂದಿರುವಂತದ್ದು. ಆ ರೇಖಿ ಸಿಂಬಲ್ಸ್ ಅನ್ನೋದು 2nd degree ನಾವು ಪಡೆದಾಗ 3 ಸಿಂಬಲ್ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಮಗೆ ಮಾಸ್ಟರ್ಶಿಪ್ ಪಡೆದಾಗ ನಮಗೆ 8 ಸಿಂಬಲ್ ಸಿಗುತ್ತೆ. ಇದಾದ್ಮೇಲೆ ಡಾಕ್ಟರ್ ಮಿಕಾ ಉಸುಯಿ ಅವರ ಶಿಷ್ಯರಾದಂತಹ ವಿಲಿಯಂ ರ್ಯಾಂಡ್ ಅಂತ ಅನ್ನೋರು ಅಮೆರಿಕ ದೇಶದವರು, ಮಿಚಿಗನ್ ಅಲ್ಲಿ ಇದ್ದಾರೆ ಅವರು. ಅವ್ರು ಇಂಡಿಯಾ ದೇಶಕ್ಕೆ ಬಂದು 25 ವರ್ಷ ರಿಸರ್ಚ್ ಮಾಡಿ ಕರುಣಾರೇಖಿ ಅನ್ನುವಂತಹ ಇನ್ನೊಂದು ರೇಖಿಯನ್ನು ಕಂಡುಹಿಡಿತಾರೆ. ಅದು ಅದ್ಭುತವಾದಂತಹ ಒಂದು ರೇಖಿ ಪದ್ಧತಿ. ಈ ಒಂದು ಪಾರಂಪರಿಕ ರೇಖಿ ಪದ್ಧತಿಗೆ ಮುಂದುವರೆದಂತಹ ಒಂದು ರೇಖಿ ಪದ್ಧತಿ ಆಗಿದೆ, ಅದನ್ನು ಕೂಡ ನಾವು ಕಲಿಬಹುದು. ಇದಕ್ಕೊಂದು ಲೀನಿಯೇಜ್ ಅಂತ ಇರುತ್ತೆ.
ಲೀನಿಯೇಜ್ ಅಂದ್ರೆ ಏನು ಅಂದ್ರೆ, ಡಾಕ್ಟರ್ ಮಿಕಾ ಉಸುಯಿ ಅವರ ಶಿಷ್ಯರಾದಂತಹ ಚುಜುರು ಹಯಾಶಿ, ಅವರ ಶಿಷ್ಯರಾದಂತಹ ಹವಾಯ ತಕಾತ, ಅವರ ಶಿಷ್ಯರಾದಂತಹ ಫಿಲಿಸ್ ಫುರೋಮೋಟೋ, ಅವರ ಇನ್ನೂ ಶಿಷ್ಯರಾದಂತಹ ಪಾಕ್ ಜಾಸನ್, ಲೀ ಸ್ಮಿತ್, ಈ ತರ ಇಷ್ಟು ಜನದ ಕೈ ಕೆಳಗಡೆ ಇದ್ದಂತಹ ಡಾಕ್ಟರ್ ವಿಲಿಯಂ ರ್ಯಾಂಡ್ ಅವ್ರ ಕೆಳಗೆ ಹಾಂತ ಇದ್ದಾರೆ. ಅವರು 110 ವರ್ಷ ಜಪಾನ್ ದೇಶದಲ್ಲಿ ಇದೆ, ಇದರೊಳಗಡೆ ಶ್ರೀಲಂಕಾದಲ್ಲಿ ಇದ್ದಾರೆ. ಅವರ ಶಿಷ್ಯರಾದಂತಹ ಡಾಕ್ಟರ್ ಮಧುಸೂದನ್, ಅವರ ಶಿಷ್ಯರಾದಂತಹ ನಾನು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ. ಈ ತರ ಈ ಒಂದು ಲೀನಿಯೇಜ್ ವರ್ಲ್ಡ್ ಲೀನಿಯೇಜ್ ಅಂತ ಕರೀತಾರೆ. ರೇಖಿ ಲೀನಿಯೇಜ್ ಅಂತ ಇದು ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಅನ್ನುವಂತಹ ಒಂದು ಸಿಸ್ಟಮ್ ಒಳಗಡೆ ನಮ್ಮೆಲ್ಲರ ಹೆಸರುಗಳು ಕೂಡ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ 7 ದೇಹ, 7 ಚಕ್ರ, 72,000 ನಾಡಿ ಇರುತ್ತೆ. ಈ 7 ಚಕ್ರದಲ್ಲಿ ನಮಗೆ ಮುಖ್ಯವಾದಂತಹ ಒಂದು ಅಂತಂದ್ರೆ ಈ ಒಂದು ಚಿತ್ರ ನಿಮಗೆ ಸರ್ ತೋರಿಸ್ತಾರೆ. ಅದರೊಳಗಡೆ ನೋಡಿ, 7 ದೇಹ, 7 ಚಕ್ರ, 72,000 ನಾಡಿ ಒಳಗಡೆ ಬಣ್ಣ ಬಣ್ಣದ ಶರೀರ, ಅದರೊಳಗಡೆ ನಮ್ಮ ಭೌತಿಕ ಶರೀರಕ್ಕೆ ತಗುಲ್ದಂಗಿರುವಂಥದ್ದು ನೀಲಿ ಬಣ್ಣ ಶರೀರ. ಆ ಒಂದು ನೀಲಿ ಬಣ್ಣ ಶರೀರಕ್ಕೆ ರೇಖೀಯ ಶಕ್ತಿ ತಲುಪುತ್ತೆ. ನಾವು ಯಾವಾಗ ನಾವು ಉಪದೇಶ ಮಾಡ್ತೀವೋ ಆಗ ಸಿಗುತ್ತೆ. ನಮ್ಮ ಒಂದು 7 ಚಕ್ರಗಳೇನಿದೆ ಅದು 7 ದುಗ್ಧ ಗ್ರಂಥಿಗಳ ಜೊತೆ ಸೇರಿರುತ್ತೆ. ಅದು ಇವು ದುಗ್ಧ ಗ್ರಂಥಿಗಳು ಉತ್ಪಾದನೆ ಮಾಡುವಂತಹ ಚೋದಕ ಅಂದ್ರೆ ಹಾರ್ಮೋನ್ಗಳನ್ನ ನಿಯಂತ್ರಣ ಮಾಡುತ್ತೆ. ನಮ್ಗೆ ಧ್ಯಾನದಲ್ಲಿ ಏನು ಒಂದು ರಿಪೇರಿ ಆಗುತ್ತೋ ಅದಕ್ಕಿನ್ನ ಶೀಘ್ರವಾಗಿ ಅದ್ಭುತವಾಗಿ ಪೂರ್ಣವಾಗಿ ನಮಗೆ ನಿವಾರಣೆ ಮಾಡುವಂತಹ ಶಕ್ತಿ ನಮಗೆ ರೇಖೆ ಒಳಗಡೆ ಇದೆ. ಸೊ ಇದರ ಬಗ್ಗೆ ನಾನು ಹೇಳೋದಾದ್ರೆ, ಸಹಸ್ರಾರು ಚಕ್ರ ಯಾವ ನರಗಳಿಗೆ ಸೇರಿರುತ್ತೆ, ಫಸ್ಟ್ ಏನಾಗುತ್ತೆ, ಎನರ್ಜಿ ಬರುತ್ತೆ, ಎನರ್ಜಿ ಸೀದಾ ನಮ್ಮ ನರಮಂಡಲಕ್ಕೆ ತಲುಪತ್ತೆ, ನಾಡಿ ಮಂಡಲಕ್ಕೆ ತಲುಪತ್ತೆ, ನಾಡಿ ಮಂಡಲದಿಂದ ನರಮಂಡಲಕ್ಕೆ ತಲುಪತ್ತೆ, ಮೆದುಳಿಗೆ ತಲುಪತ್ತೆ, ಮೆದುಳು ಆದೇಶ ಕೊಡುತ್ತೆ ನಮ್ಮ ಒಂದು ದುಗ್ಧ ಗ್ರಂಥಿಗಳಿಗೆ, ನೀನ್ ಇಂತಿಂತ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡು ಅಂತ. ಆ ಹಾರ್ಮೋನ್ ಉತ್ಪತ್ತಿ ಆದ ತಕ್ಷಣ ಅದು ರಕ್ತಕ್ಕೆ ರಕ್ತ ಒಂದು ಏನ್ ಹರಿತಾ ಇರುತ್ತೋ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದು ಸಂಬಂಧಪಟ್ಟಂತಹ ಅಂಗಾಂಗಗಳಿಗೆ ತಲುಪಿ ಅಲ್ಲಿರುವಂತಹ ಕಾಯಿಲೆ ವಾಸಿ ಆಗುತ್ತೆ. ಈ ತರ ದಿಸ್ ಈಸ್ ಕಾಲ್ಡ್ ಫಿಸಿಕೋ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಭೌತಿಕವಾಗಿ ನಮಗೆ ಧ್ಯಾನದಿಂದ ಬರುವಂತಹ ಕಾಸ್ಮಿಕ್ ಎನರ್ಜಿ, ರೇಖಿಯಿಂದ ಬರುವಂತಹ ರೇಖಿ ಎನರ್ಜಿ ಎರಡೂ ಕೂಡ ರಾಸಾಯನಿಕಗಳಾಗಿ ಬದಲಾಗಿ ನಮ್ಮ ದೇಹದಲ್ಲಿರುವಂತಹ ರಕ್ತದಲ್ಲಿ ಸೇರಿ ಲಿಂಫಲ್ ಸೇರಿ ನಮಗಿರುವಂತಹ ಶಕ್ತಿಗಳಿಗೆ ಆಗುತ್ತೆ. ಇದು 7 ಚಕ್ರಗಳು, 7 ಮುಖ್ಯ ಚಕ್ರಗಳು, 21 ಮೈನರ್ ಚಕ್ರಗಳು, ಅದಾದ್ಮೇಲೆ 72,000 ಮಿನಿ ಚಕ್ರಗಳು ನಮ್ಮ ದೇಹದಲ್ಲಿ ಇರುತ್ತೆ. ಇದ್ರ ಸುತ್ತೂರು ಅಂತ ನಮ್ಮ ಔರ ಅನ್ನುವಂತಹ ನಮ್ಮ ಭಾವ ನಮ್ಮ ದೇಹದ ಸುತ್ತೂರು ಅಂತ ಬೆಳಕಿನ ಪ್ರದೇಶನೂ ಕೂಡ ಇದು ಹೀಲ್ ಮಾಡುತ್ತೆ. ಹೀಗೆ ನಮಗೆ ಏನೆಲ್ಲಾ ಪಡಿಬಹುದು ಅಂತಂದ್ರೆ, ಮನಸ್ಸು ಪ್ರಶಾಂತವಾಗುತ್ತೆ, ನೆನಪು ಜಾಸ್ತಿ ಆಗುತ್ತೆ, ಏಕಾಗ್ರತೆ ಸಿಗುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ಸೂಕ್ತ ನಿರ್ಧಾರ ತಗೊಳ್ಳೋ ಶಕ್ತಿ ಬರುತ್ತೆ. ರೇಖಿನ ದಿನಾನ ಹರಿಸ್ಕೊಂಡ್ರೆ ಸಾಕು, ಎಲ್ಲ ಕೆಲಸಗಳು ಸುಲಭವಾಗಿ ಮಾಡೋ ಧೈರ್ಯ ಬರುತ್ತೆ. ಒಳ್ಳೆ ಜನರಂದ್ರೊಳಗೆ ನಾವು ಸೇರ್ಕೊಳ್ತೀವಿ, ಕೆಟ್ಟ ಸಹವಾಸ ಬಿಡ್ತೀವಿ, ನಮ್ಮಲ್ಲಿ ಅಡಗಿರುವಂತ ಪ್ರತಿಭೆ ಹೊರಹೊಮ್ಮತ್ತೆ, ಇಷ್ಟಾರ್ಥ ಸಿದ್ಧಿ ಆಗತ್ತೆ, ಸಂಬಂಧಗಳ ಸುಧಾರಣೆ ಆಗುತ್ತೆ. ಈಗ ಮಾತೆತ್ತಿದ್ರೆ ಎಲ್ಲಾನು ಡೈವೋರ್ಸ್ ಡೈವೋರ್ಸ್ ಅಂತಾರೆ, ಇದೆಲ್ಲದನ್ನು ಬಿಡುಗಡೆ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ದೀಕ್ಷೆ, ರೇಖಿ ದೀಕ್ಷೆ ಅಟ್ಯೂನ್ಮೆಂಟ್ ಅನ್ನ ಪಡಿಲೇಬೇಕು. ಸೊ ಈ ತರ ನಾವು ಬೇಕಾದಷ್ಟು ಲಾಭಗಳನ್ನು ಪಡಿತೀವಿ, ನಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಈ ತರ ನಾವು ಬರ್ತಾ 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 ನಾವು ಮಾನವರಿಂದ ದಾನವರಾಗಿ ಬದಲಾವಣೆ ಆಗ್ತೀವಿ. ಯು ವಿಲ್ ಬಿಕಮ್ ಗಾಡ್ ಕಾನ್ಶಿಯಸ್ನೆಸ್ ಬರುತ್ತೆ. ನಾವು ಹೇಳಿದ್ದೆಲ್ಲ ನಿಜ ಆಗತ್ತೆ, ಮುಟ್ಟಿದ್ದೆಲ್ಲ ನಮ್ಗೆ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಈ ತರ ನಾವು ಫಸ್ಟ್ ಡಿಗ್ರಿ ಒಳಗೆ ಎಲಿಮೆಂಟ್ರಿ ಟೀಚಿಂಗ್ಸ್ ಮಾತ್ರ ಕಲಿತೀವಿ, ಸೆಕೆಂಡ್ ಡಿಗ್ರಿ ಒಳಗಡೆ ಡಿಸ್ಟೆಂಟ್ ಹೀಲಿಂಗ್ ಕಲಿತೀವಿ. ದೂರದಲ್ಲಿರುವಂತಹ ಯಾರನ್ನ ಬೇಕಾದ್ರೂ, ಈಗ ಅಮೆರಿಕಾದಲ್ಲಿ ಇರುವಂತಹ ನನ್ನ ತಮ್ಮನ್ನ ನಾ ಇಲ್ಲಿಂದಲೇ ಹೀಲ್ ಮಾಡ್ಬೋದು, ಅವನ್ ಅಲ್ಲಿದ್ದಾನೆ, ಸುಮಾರು ಏರ್ಪ್ಲೇನ್ ಅಲ್ಲೇ ಟ್ರಾವೆಲ್ ಮಾಡ್ತೀನಿ ಅಂದ್ರು 28 ಅವರ್ಸ್ ಟ್ರಾವೆಲ್ ಮಾಡ್ಬೇಕು. ಆದ್ರೆ
ರೇಖೆ ಸೆಕೆಂಡ್ಸ್ ಒಳಗಡೆ ಅವನಿಗೆ ತಲುಪಿಸುವಂತ ಒಂದು ಸಿಸ್ಟಮ್ ಆಗಿರುತ್ತೆ. ಥರ್ಡ್ ಡಿಗ್ರಿ ಒಳಗಡೆ ನಾವು ಯಾರೋ ಒಬ್ರು ಇದ್ದಾರೆ, ಈಗ ಉದಾಹರಣೆಗೆ ಸರ್ ಈಗಿದ್ದಾರೆ, ಈಗ ನಮ್ಮ ಸರ್ ಇದ್ದಾರೆ, ಆ ಸರ್ ನಾನು ಇಲ್ಲಿಂದಲೇ ಸ್ಕ್ಯಾನ್ ಮಾಡಬಲ್ಲೆ, ಸ್ಕ್ಯಾನ್ ಮಾಡಿ ಅವರ ಒಂದು ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರದಲ್ಲಿ ಯಾವ ಚಕ್ರ ವ್ಯತ್ಯಾಸ ಆಗಿದೆ, ಆ ಚಕ್ರಕ್ಕೆ ಸಂಬಂಧಪಟ್ಟ ಯಾವ ಅಂಗದಲ್ಲಿ ವ್ಯತ್ಯಾಸ ಇದೆ, ಆ ಒಂದು ಅಂಗದಲ್ಲಿರುವಂತಹ ದೋಷ ಏನಿದೆ, ಅದಕ್ಕೆ ಬೇಕಾಗಿರುವಂತಹ ಒಂದು ಎನರ್ಜಿ ಏನ್ ಬೇಕು ಅನ್ನೋದನ್ನ ಒಬ್ಬ ರೇಖಿ ಕಲ್ತವನು ತಕ್ಷಣ ರೇಖಿ ಪಾಸ್ ಮಾಡಿದ್ರೆ ಆ ಅಂಗದಲ್ಲಿರುವಂತಹ ದೋಷ ನಿವಾರಣೆ ಆಗ್ಬಿಟ್ಟು ಸರೋಗ್ತಾನೆ. ಅದನ್ನ ಥರ್ಡ್ ಡಿಗ್ರಿ ಒಳಗಡೆ ನಾವು ಕಲಿತೀವಿ. ಸೊ ಹೀಗೆ ರೇಖಿ ನಾವು ಕೂಡ ಒಬ್ಬ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಅನಾಟಮಿ ಫಿಸಿಯಾಲಜಿ ಎಲ್ಲ ಕಲ್ತಿರ್ತೀವಿ. ಇದೆಲ್ಲ ಕಲಿಯೋದಕ್ಕೆ ಎಲ್ಲದೊಂದು ಧ್ಯಾನದಿಂದಾನೆ ಬರುತ್ತೆ, ರೇಖಿ ಅಟ್ಯೂನ್ಮೆಂಟ್ ಇಂದಲೇ ನಮ್ಗೆಲ್ಲ ಸಿಗುತ್ತೆ. ಮಾಸ್ಟರ್ ಹೀಲಿಂಗ್ ಮೆಥಡ್ಸ್ ಒಳಗಡೆ ನಾವು ಬೇರೆಯವ್ರಿಗೂ ಕೂಡ ಇದೆಲ್ಲ ಮಾಡೋದನ್ನು ಕಲಿಸ್ಬೋದು. ಇದನ್ನೇ ಈ ಯಾರು ತಕಾತಾರವರು ಮತ್ತು ಈ ಚುಜುರು ಹಯಾಶಿ ಅವರೆಲ್ಲ ಹೋರಾಡಿದ್ದು ಇಡೀ ಪ್ರಪಂಚಕ್ಕೆ ಇದನ್ನ ಮತ್ತೆ ತಪ್ಪಾಗಿ ಉಪಯೋಗ ಮಾಡಿ ಕಳ್ಕೋಬಾರ್ದು, ಇದನ್ನ ನಮ್ಮ ಜೀವನದಲ್ಲಿ ಬದುಕೋಕ್ಕೋಸ್ಕರ ನಾವು ಉಪಯೋಗ ಮಾಡ್ಬೇಕು ಅಂತ. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಮುದುಕರು ಅಬಲೆಯರು ಡೆಸ್ಟಿಟ್ಯೂಟ್ಸ್ ಇಂಥವ್ರ ಎಲ್ಲಾರ್ಗು ಕಾಯಿಲೆಗಳಿರುತ್ತೆ, ಅಂತ ಒಂದು ಆಶ್ರಮಗಳಿಗೆ ಹೋಗಿ ನಾವೆಲ್ಲ ಒಂದು ರೇಖಿ ಒಂದು ಗುಂಪು ಮಾಡ್ಕೊಂಡಿರ್ತೀವಿ. ಆ ಗುಂಪಿನವ್ರು ಅಷ್ಟು ಜನ ಹೋಗಿ ಅವ್ರಿಗೆಲ್ಲಾರ್ಗು ತಿಂಗಳಿಗೊಂದ್ಸತಿ ರೇಖಿ ಹೀಲಿಂಗ್ ಮಾಡಿ ಬರ್ತೀವಿ. ಇಂಥದ್ದೆಲ್ಲ ಅದನ್ನು ಚೈನ್ ಮೆಡಿಟೇಷನ್ ಮೂಲಕ ಹೇಗೆ ಒಬ್ರಿಂದ ಒಬ್ರಿಗೆ ರೇಖಿ ಪಾಸ್ ಮಾಡಬೇಕು ಈ ತರದ್ದೆಲ್ಲ ನಾವು ಹೇಳ್ಕೊಡ್ತೀವಿ. ಹಾಗೆ ಯಾರೋ ಒಬ್ರಿಗೆ ಕ್ಯಾನ್ಸರ್ ಆಗಿದೆ ಅಂದ್ರೆ ನಾನು ಆಗ್ಲೇ ಹೇಳ್ದೆ ರೇಖಿ ನಿಧಾನ ಹೀಲ್ ಮಾಡೋದು ಅಂದ್ರೆ, ಆದ್ರೆ ಅಷ್ಟು ಜನ ಸೇರ್ಕೊಂಡು ಒಂದು 10, 15, 20 ಜನ ಒಂದು ವಾರದ ಕಾಲ ನಾವು ಸಮಗ್ರವಾಗಿ ಚಿಕಿತ್ಸೆ ಕೊಟ್ರೆ, ನೀವು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿರುವಂತಹ ಒಂದು ಟ್ಯೂಮರೇ ಇರೋದಿಲ್ಲ, ವಾಸಿ ಆಗಿರುತ್ತೆ. ನಾವು ಯಾವುದು ಆಪರೇಷನ್ನೇ ಮಾಡ್ಬೇಕಾಗಿದ್ದಿರಲ್ಲ, ಯಾವ ಕೀಮೋಥೆರಪಿ ಬೇಡ, ಯಾವ ಒಂದು ಫಿಸಿಯೋಥೆರಪಿಗಳು ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಬೋದು. ಆದರೆ ರೇಖಿ ಮಾಡಿಸ್ಕೊಳ್ಳುವಂತಹ ಮನಸ್ಸಿರ್ಬೇಕು, ರೇಖಿ ಮಾಡುವಂತಹ ಒಬ್ಬ ಮಾಸ್ಟರ್ ಇರಬೇಕು. ಸೊ ಇವೆರಡು ಇದ್ದು ಬಿಟ್ರೆ ನಾವು ಖಂಡಿತವಾಗ್ಲೂ ರೇಖಿಯಿಂದ ಎಲ್ಲ ಬೆನಿಫಿಟ್ಸ್ನ ಪಡಿಬಹುದು. ಇಷ್ಟೆಲ್ಲ ಅಲ್ಲದೆ ನಮ್ಮ ಜೀವನ ಶೈಲಿ ಒಳಗಡೆ ಹೆಜ್ಜೆಗೂ ರೇಖಿ ಉಪಯೋಗ ಮಾಡ್ಬೋದು. ನಮ್ಮ ಪ್ರಯಾಣ ಬಳಸೋ ಟೈಮ್ ಒಳಗೆ ನಾವು ಮನೆ ಬಿಟ್ಟು ಎಲ್ಲೋ ಹೋಗ್ಬಿಡ್ತೀವಿ, ಒಂದು ವಾರ ಇರೋಲ್ಲ, ಕಳ್ತನ ಆಗ್ಬಿಡುತ್ತೆ ಭಯ, ರೇಖಿ ಶೀಲ್ಡ್ ಮಾಡಿಬಿಟ್ಟು ಹೋಗಿ. ನಿಮ್ ಮಕ್ಕಳು ಹೊರಗೆ ಹೋಗ್ತಾರೆ, ರೇಖಿ ಶೀಲ್ಡ್ ಮಾಡಿ ಕಳಿಸಿ. ನಿನ್ ಗಂಡ ಹೊರಗಡೆ ಹೋಗ್ತಾನೆ, ರೇಖಿ ಶೀಲ್ಡ್ ಮಾಡಿ ಕಳಿಸು. ನಿನ್ನ ಹತ್ರ ಕೈ ಒಳಗಡೆ ಒಂದು 10 ಲಕ್ಷ ರೂಪಾಯಿ ಕ್ಯಾರಿ ಮಾಡ್ತಿದ್ಯಾ, ಆ ಬ್ಯಾಗ್ಗೆ ರೇಖಿ ಶೀಲ್ಡ್ ಮಾಡಿ ಕರ್ಕೊಂಡು ತಗೊಂಡು ಹೋಗು. ಯಾವ ಕಾರಣಕ್ಕೂ ನಾವು ಅದನ್ನ ಕಳ್ಕೊಳ್ಳಲ್ಲ, ಯಾವ ಕಾರಣಕ್ಕೂ ಎಲ್ಲೂ ನಷ್ಟ ಆಗಲ್ಲ, ನಾವು ಪ್ರೊಟೆಕ್ಟಿವ್ ಆಗಿರ್ತೀವಿ. ಯಾಕೆಂದ್ರೆ ಪರಬ್ರಹ್ಮನೇ ನಮ್ಮ ಜೊತೆಯಲ್ಲಿ ಇರುವಾಗ ದೇರ್ ಈಸ್ ನೋ ಎನಿ ಲಾಸ್ ಅನ್ನುವಂಥದ್ದು. ಈ ಶೀಲ್ಡಿಂಗ್ ಅನ್ನುವಂಥದ್ದನ್ನು ಕೂಡ ನಾವು ಕಲಿಬಹುದು. ಹೀಗೆ ರೇಖಿ ಕಲ್ತು ನೀವೆಲ್ಲ ಸುಖವಾಗಿ ಬಾಳಿ, ರೇಖಿ ಕಲಿಯಿರಿ ಅಂತ ಹೇಳ್ತಾ ಇದ್ದೇನೆ. ಇದರಿಂದ ನಿಮ್ಗೆಲ್ಲ ಒಳ್ಳೆಯದಾಗಲಿ. ನಮಸ್ತೆ, ನಮಸ್ತೆ, ನಮಸ್ತೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ರೇಖಿನ ಕಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಮಹಾ ಒಂದು ಚಾನಲ್ಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ರಂಗನಾಥ್ ಸರ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೀವೆಲ್ಲ ಇದನ್ನೆಲ್ಲ ಇಷ್ಟೊತ್ತು ಸೌಮ್ಯವಾಗಿ ಶಾಂತವಾಗಿ ಕೇಳಿಸ್ಕೊಂಡು ಇದನ್ನೆಲ್ಲ ಕಲ್ತಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ರೇಖೆ ಕಲೀಲಿಕ್ಕೆ ತೊಡಗ್ತೀರಾ ಅಂತ ಹೇಳ್ತಾ ನಾನು ಎರಡು ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು ಸರ್. ಅದ್ಭುತವಾಗಿ ವಿವರಿಸಿದೆ ಸರ್ ಎಲ್ಲ ಸ್ಲೈಡ್ಸ್ ಮುಖಾಂತರ. ನಾವು ಆ ಜ್ಞಾನ ಅನ್ನೋದು ಸ್ವಲ್ಪ ಸ್ವಲ್ಪ ಗೊತ್ತಿರ್ಬೋದು, ಆದ್ರೆ ನೀವು ಹೇಳೋ ರೀತಿಯಲ್ಲಿ ಇನ್ನು ಹೆಚ್ಚು ಮಾಹಿತಿ ತಿಳ್ಕೊಂಡಿದ್ವಿ, ಹೆಚ್ಚು ಜ್ಞಾನ ತಿಳ್ಕೊಂಡಿದ್ವಿ. ಸೊ ನಾವು ನಮಗೂ ಈಗ ಆಸಕ್ತಿ ಬರ್ತಾ ಇದೆ ಅಂದ್ರೆ ಈ ರೇಖಿ ಕಲಿಬೇಕು, ರೇಖಿ ಅಂದ್ರೆ ಏನು. ಸೊ ಇದರಿಂದ ಯಾವುದೇ ಮೆಡಿಸಿನ್ ಇಲ್ಲ ಅಂದ್ರೆ ಅಂದ್ರೆ ಒಂಥರ ಡ್ರಗ್ಲೆಸ್ ಥೆರಪಿ ಅಲ್ವಾ ಇದು, ಡ್ರಗ್ಲೆಸ್ ಥೆರಪಿ. ಮತ್ತೆ ಹೌದು 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 ಹೌದು. ಬ್ರಹ್ಮಾಂಡದ ಶಕ್ತಿ ನಮ್ಮ ಎನರ್ಜಿ, ಎನರ್ಜಿ ಹೀಲಿಂಗ್, ಚೈತನ್ಯ, ಚೈತನ್ಯದಿಂದ ಚಿಕಿತ್ಸೆ ಮಾಡುವಂಥದ್ದು. ಚಿಕಿತ್ಸೆ ಮಾಡೋದು, ರೈಟ್ ರೈಟ್. ಸೊ ನಾವು ಮಾಡಬಹುದು, ನಾವು ಸೆಲ್ಫ್ ಹೀಲಿಂಗ್ ಮಾಡ್ಕೋಬಹುದು ಮತ್ತೆ ಇನ್ನೊಬ್ರಿಗೂ ಚಿಕಿತ್ಸೆ ಮಾಡ್ಬೋದು. ದೂರದಲ್ಲಿ ಇರೋರಿಗೆ ಮಾಡ್ಬೋದು, ನಮ್ಮ ಹತ್ರನೇ ಇರ್ಬೇಕಾದಿಲ್ಲ. ಯಾರೋ ಒಬ್ರಿಗೆ ಏನೋ ಒಂದು, ಈಗ ಏನೋ ರೇಖಿಗೆ ಅಡ್ರೆಸ್ಸೇ ಬೇಕಿಲ್ಲ, ಅವ್ರ ಫೋಟೋ ತೋರಿಸ್ಬಿಟ್ರೆ ಹುಡ್ಕೊಂಡು ಹೋಗುತ್ತೆ. ಹೌದು ರೇಖಿ ಹ್ಯಾಸ್ ಗಾಟ್ ಅನ್ ಕಾನ್ಶಿಯಸ್ನೆಸ್,
ಹಂಗಾಗಿದ್ದೆ. ಈಗ ಯಾರೋ ಒಬ್ರು ಫೋಟೋ ತೋರಿಸ್ಬಿಟ್ಟು ಇವ್ರಿಗೆ ಹೀಲ್ ಮಾಡು ಅಂದ್ರೆ ಯಾವ ಯಾವ ಆಸ್ಪತ್ರೆಯಲ್ಲಿ ಇದಾರೆ, ಯಾವ ಯಾವ ಊರಲ್ಲಿ ಇದಾರೆ, ಅವ್ರ ತಲೆ ಯಾವ ಕಡೆ ತಿರುಗಿದೆ, ಸಹಸ್ರಾರು ಚಕ್ರ ಯಾವ ಕಡೆ ಇದೆ, ಏನು ಬೇಕಾಗಿಲ್ಲ, ಜಸ್ಟ್ ಇಟ್ ಡಸ್, ಅದು ಹುಡುಕುತ್ತೆ. ಓಕೆ ಓಕೆ ರೈಟ್ ಸರ್, ರೈಟ್ ಸರ್, ಗ್ರೇಟ್ ಸರ್. ಸೊ ಈಗ ಸ್ವಲ್ಪ ಪ್ರಶ್ನೋತ್ತರ ನೋಡೋಣ ಸರ್. ವಿಲಾ ಓಕೆ ಭಾಸ್ಕರ್ ಅವರು, ವಿಲಾಸ್ ಭಾಸ್ಕರ್ ಮಾತಾಡಿ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸೆಷನ್. ಆಲ್ಮೋಸ್ಟ್ ಈ ನಮ್ಮ ಗ್ರೂಪಲ್ಲಿ ಏನಿದ್ದಾರೆ ಎಲ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇತ್ತು ಕಾಣುತ್ತೆ. ಈಗ ನೀವು ಎಲ್ಲವನ್ನು ಸಮಗ್ರವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳಿದಿರಿ, ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಎಲ್ಲನೂ ಮಿಕ್ಸ್ ಇದೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ಕೆಲವು ಇವು ಎಲ್ಲ ಚಕ್ರಗಳ ಬಗ್ಗೆ ಕೂಡ ಮತ್ ಎಲ್ಲನೂ ಅದರಲ್ಲಿ ಮಿಕ್ಸಪ್ ಆಗಿದೆ. ನೀವು ಈ ಇಷ್ಟೊತ್ತವರೆಗೂ ಏನು ಉಪನ್ಯಾಸ ಮಾಡಿದ್ರಲ್ಲ ಅದರಲ್ಲಿ ಇದನ್ನು ಈಗ ನಮ್ಮ ರಂಗನಾಥ್ ಗುರುಗಳು ಯಾವ ಥರ ಈ ಮಹತಾರ್ ಫೌಂಡೇಶನಲ್ಲಿ ಇಲ್ಲಿವರೆಗೂ ಏನು ಇದನ್ನು ಮಾಡ್ಕೊಂಡು ಬಂದ್ರಲ್ಲ ಅದು ಅದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ತುಂಬ ಚೆನ್ನಾಗಿದೆ ಸೆಷನ್, ರೈಟ್. ಧನ್ಯವಾದಗಳು. ಇದಕ್ಕೆ ಕಾಂಬಿನೇಷನ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ನಮ್ಮ ಹಾ ಹಾ ರಂಗನಾಥ್ ಸರ್ ಮಾಡೋದು ಯಾವಾಗಲೂ ಕಾಂಬಿನೇಷನ್ ಟ್ರೀಟ್ಮೆಂಟ್ ಆಗಿರುತ್ತೆ. ಅವರು ಮನೆ ಓಕೆ ಮದ್ದು ಹೇಳ್ತಾರೆ, ಅಕ್ಕುಪ್ರೆಜರು ಹೇಳ್ಕೊಡ್ತಾರೆ, ಈವನ್ ಹೌದು ಮುದ್ರೆಗಳು ಹೇಳ್ಕೊಡ್ತಾರೆ, ಇದೆಲ್ಲ ಕಾಂಬಿನೇಷನ್ ಟ್ರೀಟ್ಮೆಂಟ್. ಇದರಿಂದ ಇದೆಲ್ಲ ಎನರ್ಜಿ ಹೀಲಿಂಗ್, ಎಲ್ಲ ಚೈತನ್ಯ ಚಿಕಿತ್ಸಾ ಪದ್ಧತಿಗಳು. ಅವರು ಕೂಡ ನಮ್ಮ ಥರನೇ ಡಾಕ್ಟರ್ ಆಗಿದ್ದು, ಅವರು ಕೂಡ ಎಲ್ಲದನ್ನು ಪ್ರತಿಯೊಂದು ಒಂದನ್ನೊಂದನ್ನು ಹೊರಸ್ಕೊ ಹೊಂದಾಣಿಕೆ ಮಾಡ್ಕೋಬೇಕು. ಈಗ ಒಂದು ಸಾಂಬಾರ್ ಆಗ್ಬೇಕು ಅಂತಂದ್ರೆ 10 ಪದಾರ್ಥಗಳನ್ನು ಸೇರಿದ್ರೆ ಅದು ಒಂದು ರುಚಿ ಕೊಡುವಂತ ಸಾಂಬಾರ್ ಆಗುತ್ತೆ. ಅದೇ ಕರೆಕ್ಟ್ ತರ ನೀವು 10 ತರಹ ವಿಧಾನಗಳಿಂದ ನಿಮ್ಮ ಒಂದು ಕಾಯಿಲೆ, ನಮ್ಮ ಕಾಯಿಲೆಗೆ ಒಂದು ಕಾರಣ ಇರಲ್ಲ, ನೂರಾರು ಕಾರಣಗಳಿಂದ ನಮಗೆ ಕಾಯಿಲೆ ಬಂದಿರುತ್ತೆ. ನಾವು ಮನಸ್ಸು ಅಂತ ಒಂದೇ ಹೇಳ್ತೀವಿ, ಮನಸ್ಸರೊಳಗೆ ಎಷ್ಟು ಆಲೋಚನೆಗಳಿರುತ್ತೆ, ಆ ಆಲೋಚನೆಗಳೇ ನಮ್ಮನ್ನು ಹಾಳು ಮಾಡಿರುತ್ತೆ. ನಕಾರಾತ್ಮಕ ತರಂಗಗಳು 16 ದಿಕ್ಕುಗಳಿಂದ ದಿಶೆಗಳಿಂದ ಬಂದಿರುತ್ತೆ. ಅದಷ್ಟು ಕೂಡ ನಿವಾರಣೆ ಆಗಬೇಕು ಅಂತಂದ್ರೆ 10 ವಿಧಾನಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು. ಖಂಡಿತವಾಗ್ಲೂ ನಾವು ಏನ್ ಮಾಡ್ತಿದೀವೋ ಅದರೊಳಗೆ ರೇಖಿ ಕೂಡ ಒಂದು. ರೇಖಿ ಅನ್ನೋದು ಏನಂದ್ರೆ ಅದ್ಭುತ, ಇಟ್ ಇಸ್ ಕಾಲ್ಡ್ ಅಲ್ಟಿಮೇಟ್ ಅಂತ ಕರೀತಾರೆ. ರೇಖಿ ಇಸ್ ಅಲ್ಟಿಮೇಟ್ ಅಂದ್ರೆ ಅದೊಂದೇ ಸಾಕು ಅಂತಾರೆ. ಅದೇ ತರ ಧ್ಯಾನ ತಗೊಂಡ್ರೆ ಧ್ಯಾನ ಒಂದೇ ಸಾಕು ಅಂತಾರೆ. ಅಂದ್ರೆ ಪ್ರತಿಯೊಂದರೊಳಗೂ ಅದರದೇ ಆದಂತ ಒಂದು ಅದ್ಭುತ ಇರುತ್ತೆ. ಆ ಅದ್ಭುತನ ನಾವು ಪ್ರಯೋಗ ಮಾಡೋ ವಿಧಾನದಲ್ಲಿ ಇರುತ್ತೆ. ಈಗ ಅಡಿಗೆ ಎಲ್ಲರೂ ಮಾಡ್ತಾರೆ, ಆದ್ರೆ ಯಾರೋ ಒಬ್ರು ಮಾಡೋ ಅಡಿಗೆ ಅದ್ಭುತ ಆಗಿರುತ್ತೆ. ವಿದ್ಯಾರ್ಥಿ ಭವನ ಮಸಾಲ ದೋಸೆಗೆ ಫೇಮಸ್ ಅಂತಾರೆ, ಯಾಕೆಂದ್ರೆ ಅವ್ರು ಮಾಡೋ ಅಂತ ವಿಧಾನ ಅದ್ಭುತ. ಅದ್ ದೋಸೆ ಯಾರ ಮನೇಲಿ ಮಾಡಲ್ಲ, ಎಲ್ಲರ ಮನೇಲೂ ಇರುತ್ತೆ, ಆದ್ರೆ ಆ ವಿಧಾನ ಅನ್ನೋದು ಅದ್ಭುತ. ಅದೇ ತರನೆ ಒಬ್ಬ ರೇಖಿ ಮಾಸ್ಟರ್ ಅದ್ಭುತ ಆಗ್ಬೇಕು. ಒಬ್ಬ ಚಿಕ್ಕನ ಧ್ಯಾನ ಮಾಡುವಾಗ ಎಷ್ಟೊತ್ತು ಧ್ಯಾನ ಮಾಡ್ತೀನಿ, 5 ನಿಮಿಷನ, 3 ಗಂಟೆನ, ಅಥವಾ 3 ದಿನಾನ? ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ತರಾನೆ ಪ್ರತಿಯೊಂದನ್ನು ಕೂಡ ಆಳವಾಗಿ ಹೋದ್ರೆ, ಜೊತೆಗೆ ವಿವಿಧ ವಿಧಾನಗಳನ್ನು ಜೊತೆ ಜೊತೆಗೆ ಬೆರೆಸ್ಕೊಂಡು ಮಾಡಿದ್ರೆ ವಿ ಗೆಟ್ ದಿ ಬೆಸ್ಟ್ ರಿಸಲ್ಟ್. ಹೌದು ಗುರುಗಳೇ, ಹೌದು ಗುರುಗಳೇ, ತುಂಬಾ ಚೆನ್ನಾಗಿತ್ತು ತಮ್ಮ ಸೆಷನ್ನು, ಥ್ಯಾಂಕ್ ಯು. ಅದ್ಭುತವಾಗಿ. ಆಮೇಲೆ ಮನೋರಮಾ ಮೇಡಮ್ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಚೆನ್ನಾಗಿದೆ ಹಾಗಿದ್ರೆ. ನಾವು ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಹೌದು 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 ಹೌದು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಲಕ್ಷ್ಮೀಕಾಂತ್ ಮಾತಾಡಿ. ಲಕ್ಷ್ಮೀಕಾಂತ್ ಅನ್ಮ್ಯೂಟ್ ಸರ್, ಮಾಡಿ. ನಮಸ್ತೆ ಸರ್. ಸರ್, ಸೆಷನ್ ನಮಸ್ಕಾರ. ಇವತ್ತಿಂದ ತುಂಬಾ ಚೆನ್ನಾಗಿತ್ತು. ಅದರೊಳಗ ರೇಖಿ ಬಗ್ಗೆ ಸ್ವಲ್ಪ ಗೊತ್ತಿತ್ತು ನಮ್ಗೆ ಅಷ್ಟೇ, ಆದ್ರೆ ಇವತ್ತು ಅದ್ಭುತವಾಗಿ ಸುದೀರ್ಘವಾಗಿ ಸ್ಲೈಡ್ಸ್ ಜೊತೆಗೆ ಚೆನ್ನಾಗಿ ಅರ್ಥ ಆಗೋಂಗ್ ಹೇಳಿದ್ರು. ಇದರಿಂದ ನಾವು ನಮ್ಮ ಕಾಯಿಲೆಗಳಲ್ಲದೆ ಬೇರೆ ದೂರದಲ್ಲಿರೋ ಅಂತವ್ರನ್ನ, ಯಾವ್ದೇ ಕಾಯಿಲೆಗಳೇ ಅಲ್ಲದೆ ಬೇರೆದನ್ನು ಸಹ ನಾವು ರಕ್ಷಣೆ ಮಾಡ್ಕೋಬಹುದು, ಚಿಕಿತ್ಸೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ರೇಖಿ ಹೇಳ್ಕೊಡ್ಲಿಕ್ಕೆ ಎಷ್ಟು ದಿನ ಆಗುತ್ತೆ? ಇದನ್ನ ಬೆಂಗಳೂರಲ್ಲಿ ಹೇಳ್ಕೊಟ್ರೆ, ಎಲ್ಲಾದ್ರೂ ಒಂದು ಪ್ಲೇಸ್ ಮಹಾವೀರ್ ಫೌಂಡೇಶನ್ ಇಂದ ಮಾಡಿದ್ರೆ ನಾವು ಅಲ್ಲಿ ಬಂದು ಅಟೆಂಡ್ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ. ರೇಖಿ ಕಲೀಲಿಕ್ಕೆ ಯಾವುದೇ ಒಂದು ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಥರ್ಡ್ ಎ, ಥರ್ಡ್ ಬಿ, ಮಾಸ್ಟರ್ ಡಿಗ್ರಿ, ಎಲ್ಲ ಮಾಸ್ಟರ್ ಡಿಗ್ರಿ ಮಾತ್ರ 2 ದಿವಸ ಇರುತ್ತೆ, ಉಳಿದಿದ್ದೆಲ್ಲ ಒಂದೇ ದಿನ. ಇಲ್ಲಿ ಮುಖ್ಯವಾಗಿರೋದೇನಾದ್ರು ಅಟ್ಯೂನ್ಮೆಂಟ್. ರೇಖಿ ಅಂದ್ರೆ ಏನು ಅಂತ ಈಗ ನಾನು ನಿಮ್ಗೆ ಹೆಂಗೆ ವಿವರಣೆ ಕೊಟ್ಟನೋ ಆ ತರ ವಿವರಣೆ ಕೊಡ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲನ ತಳ್ಳಬಹುದು. ಅದೇ ಉದ್ದೇಶ ಅಲ್ಲ.
ಅಟ್ಯೂನ್ಮೆಂಟ್ ಅನ್ನೋದು ತುಂಬಾ ಬಹಳ ಸ್ಟ್ರಿಕ್ಟ್ ಆಗಿ ಡಾಕ್ಟರ್ ಮಿಕಾ ಉಸೂಯಿ ಅವ್ರು ಹೇಳ್ಕೊಟ್ಟು ವಿಧಾನದಲ್ಲೇ ಮಾಡಬೇಕು. ಆಗ ನಮಗೆ ಬರೀ ನಾವು ಯಾರನ್ನಾರು ಒಬ್ರು ನೋಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ, ನಮ್ಮ ಕಣ್ಣುಗಳಿಂದಾನೆ ರೇಖೆ ಅವ್ರಿಗೆ ಹರಿಯುತ್ತೆ. ನಾವು ಯಾರನ್ನಾರು ಮುಟ್ಟಿ ಶೇಕ್ ಹ್ಯಾಂಡ್ ಮಾಡಿದ್ರೆ ಅವ್ರಿಗಿರೋ ಕಾಯಿಲೆಗಳು ವಾಸಿ ಆಗುತ್ತೆ. ಅವ್ರನ್ನ ನಾವು ಯಾವುದೇ ಒಂದು ಪದಾರ್ಥನ ನಾವು ಮುಟ್ಬಿಟ್ ಕೊಟ್ರೆ ಆ ಪದಾರ್ಥ ದೈವಿ ಪದಾರ್ಥವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ಅಷ್ಟು ಶಕ್ತಿ ಇರೋದು ರೇಖಿ. ಅದರಿಂದ ಅಟ್ಯೂನ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ರೇಖಿ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಅಟ್ಯೂನ್ಮೆಂಟ್ಸ್ ಇರುತ್ತೆ. ಅದೇ ತರ ಹೀಲಿಂಗ್ ಅಟ್ಯೂನ್ಮೆಂಟ್ ಅಂತಾನೆ ಬೇರೆ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ ನೆಲ್ಲ ಎಲ್ಲಾರನ್ನೂ ಕರೆದು ಒಂದ್ಸತಿ ಹೀಲಿಂಗ್ ಅಟ್ಯೂನ್ಮೆಂಟ್ ಮಾಡ್ತೀವಿ. ಅದರಿಂದ ಅರ್ಥ ಏನು ಅಂತ ಕೇಳಿದ್ರೆ ಅವ್ರಿಗೆ ಇರುವಂತಹ ಕಾಯಿಲೆಗಳನ್ನ ಅವರು ಸರಿಯಾಗಿ ಅಟ್ಯೂನ್ಮೆಂಟ್ ಮಾಡ್ಕೊಂಡಿರೋಲ್ಲ, ಪ್ರಾಕ್ಟೀಸ್ ಮಾಡಲ್ಲ. ಬಟ್ ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳೋದ್ ಮರ್ತಿದ್ದೆ, ರೇಖಿ ಕಲಿಬೇಕು ಅಂತಂದ್ರೆ ಒಂದು ಕೆಲವಾರು ರೇಖಿಯ ಮೆಡಿಟೇಷನ್ಸ್ ಇರುತ್ತೆ. ಸೆಂಟ್ರಿಂಗ್ ಮೆಡಿಟೇಷನ್, ರೇಖಿ ಮೆಡಿಟೇಷನ್, ಅರ್ಥ ಮಾಸ್ಟ್ರಿ ಮೆಡಿಟೇಷನ್, ಈ ತರ ಬೇರೆ ಬೇರೆ ಮೆಡಿಟೇಷನ್ಸ್ ಇರುತ್ತೆ. ಆ ಮೆಡಿಟೇಷನ್ಸ್ ನ ನಾವು ಮಾಡ್ಕೊಂಡ್ರೆ ನಮಗೆ ರೇಖಿ ಸುಲಲಿತವಾಗಿ ಹರಿಯುತ್ತೆ, ಸುಲಭವಾಗಿ ಹರಿಯುತ್ತೆ. ನಾವು ಒಬ್ಬರಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಅದರಿಂದ ಮೆಡಿಟೇಷನ್ ಇಸ್ ಎ ಪ್ರೀ ರಿಕ್ವಿಸಿಟ್ ಫಾರ್ ರೇಖಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಪರಬ್ರಹ್ಮನ ಈಗ ನಾವು ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವುದೋ ಒಂದು ಫೋನಿಗೆ ನಮ್ಗೆ ಅವ್ರ ನಂಬರ್ ಇರಬೇಕು. ನಂಬರ್ ಇಲ್ಲದೆ ಹೋದ್ರೆ ಅವ್ರನ್ನ ಕನೆಕ್ಟ್ ಆಗೋಲ್ಲ ನಾವು. ಅದೇ ತರ ದಿ ಮೆಡಿಟೇಷನ್ ವಿಲ್ ಕನೆಕ್ಟ್ ರೇಖಿ ವಿತ್ ಎ ಹೀಲರ್. ಯಾರಿಗೊಬ್ಬರ ಕಾಯಿಲೆ ಇರುತ್ತೋ ಅವ್ರ ಕಾಯಿಲೆ ರೋಗಿಗೂ ಮತ್ತು ಮೂಲದಿಂದ ಬರುವಂತ ರೇಖಿಗೂ ಮಧ್ಯದಲ್ಲಿ ದಿಸ್ ಕಾಸ್ಮಿಕ್ ಲಿಂಕೇಜ್, ಕಾಸ್ಮಿಕ್ ಟೆಲಿಫೋನ್ ಅಂತ ಕರೀತಾರೆ. ಈ ಕಾಸ್ಮಿಕ್ ಟೆಲಿಫೋನ್ ನಮಗ್ ಬೇಕು ಅಂತಂದ್ರೆ ನಮಗ್ ಕರೆಕ್ಟ್ ಆಗಿ ಅಟ್ಯೂನ್ಮೆಂಟ್ ಆಗ್ಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಪೂರಕವಾಗಿ ಧ್ಯಾನನೂ ಮಾಡಬೇಕು. ಸೊ ಧ್ಯಾನದಿಂದ ರೇಖಿ, ರೇಖಿ ಮೂಲಕ ಕಟ್ ಆಯ್ತು ಸರ್. ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ, ನೋಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್ ಆಗಿಲ್ಲ. ಹಾಂ ಹೇಳಿ ಸರ್. ಓಕೆ, ಆಯ್ತು, ರೈಟ್ ಸರ್. ಸರ್, ಈಗ ನಾಗರಾಜ್ ಸರ್ ಅವರು. ಸರ್ ಅವ್ರು ಹೇಳಿದ್ದು ಏನು ಗೊತ್ತಾಗ್ಲೇ ಇಲ್ಲ. ಇದು ಇದಾಯ್ತು ಈಗ ಹೇಳ್ತಾರೆ ಬಿಡಿ, ಈಗ ಚಿಕ್ಕದಾಗಿ ಚಿಕ್ಕದಾಗಿ ಹೇಳೋದಾದ್ರೆ ರೇಖಿ ಪ್ರತಿ ಒಂದು ಪ್ರತಿ ಡಿಗ್ರಿಗೂ ಒಂದೊಂದೇ ದಿನದ ಕಾರ್ಯಕ್ರಮ ಅದು. ಅದರೊಳಗೆ ಅಟ್ಯೂನ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಅಷ್ಟು ಅದನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಅದನ್ನ ಪಡ್ಕೊಂಡ ಮೇಲೆ ಅಭ್ಯಾಸ ಮಾಡಬೇಕು. ಅಭ್ಯಾಸ 21 ದಿನ ಅಭ್ಯಾಸ ಮಾಡಬೇಕು ಪ್ರತಿ ಡಿಗ್ರಿ ಆದ್ಮೇಲೆ. ಯಾಕೆಂದ್ರೆ ಡಾಕ್ಟರ್ ಮಿಕಾ ಉಸೂಯಿ ಅವರಿಗೆ ಶಕ್ತಿ ಬಂದಿದ್ದೆ 21 ದಿವಸ ಧ್ಯಾನ ಮಾಡಿದ್ದಕ್ಕೆ. ಆ ಧ್ಯಾನದಲ್ಲಿ ಅವ್ರಿಗೆ ಏನ್ ಪಡೆದ್ರು ಅದನ್ನೇ ತರನೇ ನಮಗೂ ಆ ಶಕ್ತಿ ಪಡಿಬೇಕು ಅಂದ್ರೆ ನಾವು 21 ದಿವಸ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಹ್ಯಾಂಡ್ ಪೊಸಿಷನ್ಸ್ ಅಂತೆಲ್ಲ ಎಲ್ಲ ಇರುತ್ತೆ. ಅದನ್ನ ನೀವು ರೇಖಿ ಕಲಿಯೋಕೆ ಬಂದಾಗ ನಾವು ಅದನ್ನ ಸುದೀರ್ಘವಾಗಿ ಹೇಳ್ಕೊಡ್ತೀವಿ. ಖಂಡಿತವಾಗಿ ಎಲ್ಲದಕ್ಕೂ ಒಂದೇ ದಿನದ ಕಾರ್ಯಕ್ರಮ ಅಷ್ಟು ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಲತಿ ಅವರು. ಸರ್, ನಾಗರಾಜ್ ಸರ್ ಮಾತಾಡಿ ಸರ್. ನಮಸ್ತೆ ಸರ್. ಸರ್ ಮಾತಾಡಿ ಸರ್. ಅದೇ ಸರ್, ನಾನು ಏನ್ ಕೇಳ್ತಾ ಇದ್ದೆ ಅಂತಂದ್ರೆ, ಯಾವ ರೀತಿ ಕಲಿಯೋದು, ಎಲ್ಲಿಗೆ ಬರ್ಬೇಕು, ಹೇಗ್ ಬರ್ಬೇಕು? ಈಗ ಯಾರು ಮೆಸೇಜ್ ಹಾಕಿದ್ರು, ಇದಕ್ಕೆ ಫೀ ಎಷ್ಟು, ಎಷ್ಟು ದಿನಕ್ಕೆ ಬರ್ಬೇಕು, ಏನು ಎತ್ತ ಅನ್ಬಿಟ್ಟು ಡೀಟೇಲ್ ಕೇಳ್ತಾ ಇದ್ರು. ಈಗ ಅವ್ರು ಏನೇನ್ ಹೇಳಿದಾರೆ ಅದನ್ನೇ ಮತ್ತೆ ಮತ್ತೆ ನಾವು ವರ್ಣನೆ ಮಾಡಿ ಮತ್ತೆ ಮತ್ತೆ ರಿಪೀಟ್ ಮಾಡೋದೇ ಬೇಡ. ಅದನ್ನ ಕಲಿಯುವಂತ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲಿಗೆ ಬರ್ಬೇಕು, ಹೇಗ್ ಬರ್ಬೇಕು, ಅದನ್ನ ದಯಮಾಡಿ ಒಂಚೂರು ವಿವರಣೆ ಕೊಟ್ರೆ ನಾವು ಇದನ್ನ ವಿದ್ಯೆ ಕಲಿಯೋದ ಪ್ರಯತ್ನ ಮಾಡೋಣ. ಅದೇ ಸರ್, ಒಂದ್ಸರಿ ಅರೇಂಜ್ ಮಾಡಿದ್ರೆ ನಮ್ಮ ಬ್ಯಾಂಕಲ್ಲಿ ಅರೇಂಜ್ ಮಾಡ್ಬೋದು, ಒಂದು ಎಲ್ಲರೂ ಬೇಕಂದ್ರೆ. ಆಕ್ಚುಲಿ ನಮ್ದು ಮೈಸೂರು, ನಮ್ಮ ಒಂದು ಅಡ್ರೆಸ್ ಕೂಡ ಸರ್ಗೆ ಈಗ ಅಲ್ಲೇ ಕಳಿಸಿದೆ. ಆ ಅಡ್ರೆಸ್ ನ ಅವ್ರು ಕೊಟ್ರೆ ಖಂಡಿತವಾಗ್ಲು ಮಾಡ್ಬೋದು. ಅಥವಾ ನನ್ನ ನಂಬರ್ ಕೊಡಿ ಅವ್ರಿಗೆ ಎಲ್ಲಾರ್ಗು, 9448683202. ಇದನ್ನ ಸರ್ ಎಲ್ಲಾರ್ಗು ತಿಳಿಸಿದ್ದೆ ಆದ್ರೆ ಖಂಡಿತವಾಗ್ಲು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, 9448683202.
83202 ಇದು ವಾಟ್ಸ್ಆ್ಯಪ್ ಕೂಡ ಇದೆ. ಸೊ ಈ ನಂಬರ್ಗೆ ಅವ್ರು ನನ್ನನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡ್ಕೋಬಹುದು. ರೇಖಿನ ಖಂಡಿತವಾಗ್ಲೂ ಕಲೀಲಿಕ್ಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದೇನು ಅಂದ್ರೆ ಇಷ್ಟು ದುಡ್ಡು ಅಂತ ಅನ್ನೋದು, ದುಡ್ಡು ಇಲ್ಲದೆ ರೇಖೆ ಕಲಿಸಬಾರದು ಅಂತ ಡಾಕ್ಟರ್ ಮಿಕಾ ಉಸೂಯಿಯವರ ಒಂದು ಆದೇಶ ಇದೆ. ಅದರ ಪ್ರಕಾರ ನಾವು ಕೂಡ ಮಿನಿಮಮ್ ಚಾರ್ಜಸ್ ಮಾಡೇ ಮಾಡ್ತೀವಿ. ಅದನ್ನ ನೀವು ನಮ್ಮನ್ನು ಸಂಪರ್ಕ ಮಾಡಿದಾಗ ಫಸ್ಟ್ ಡಿಗ್ರಿಗೆ ಎಷ್ಟು, ಸೆಕೆಂಡ್ ಡಿಗ್ರಿಗೆ ಎಷ್ಟು ಅಂತ ವಿಧ ವಿಧವಾದಂತಹ ಒಂದು, ಯಾಕೆಂದ್ರೆ ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಮೆಥಡಾಲಜಿ ಇರೋದ್ರೆ ಹಾಗೆ ಅದನ್ನ ನಾವು ತಿಳಿಸ್ತೀವಿ. ಖಂಡಿತವಾಗ್ಲೂ ಈ ನಂಬರ್ಗೆ ಸಂಪರ್ಕ ಮಾಡಿ ದಯಮಾಡಿ. ಧನ್ಯವಾದಗಳು. ಆಯ್ತು. ಶರಣಪ್ಪ, ಶರಣಪ್ಪ ಮಾಲತಿ ಅವರು ಮಾತಾಡ, ಮಾಲತಿ ಅವರು ಮಾತಾಡ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಹಾ ನಮಸ್ಕಾರ. ನಂದು 2 ಡಿಗ್ರಿ ಆಗಿತ್ತು ಸರ್. ನೀವು ಓಕೆ. ಹೇಳ್ದಂಗೆ ಬಿಟ್ಟು ಬಿಟ್ಟೆ ಅದನ್ನ, ಆದ್ರೆ ಕೆಲವೊಂದ್ ಕಡೆ ಅದನ್ನ ಉಪಯೋಗಿಸ್ಕೊಳ್ಕತ್ತೇನೆ. ಈಗ ಊರಿಗೆ ಹೋಗೋ ಮುಂದೆ ನೀವು ಹೇಳ್ದಂಗೆ ಮನಿಗೆ ಶೀಲ್ಡ್ ಮಾಡೋದು, ಮಕ್ಕಳು ಹೊರಗೆ ಹೋಗೋ ಮುಂದೆ ಅದನ್ನೆಲ್ಲ ಮಾಡ್ಲಿಕ್ಕತ್ತೀನಿ. ಆಮೇಲೆ ಕೆಲವೊಂದ್ ಕೆಲವೊಂದು ಈ ನನ್ನ ಆರೋಗ್ಯದ ಬಗ್ಗೆ, ಆಮೇಲೆ ಇವು ಮೊಣಕಾಲು ನೋವು ಇದು ಇದ್ದಲ್ಲಿ, ಆಮೇಲೆ ಸಿಂಬಾಲ್ ಹಾಕ್ತಾರಲ್ಲ ಸರ್, 2ನೇ ಡಿಗ್ರಿ ಬಂದ್ಮೇಲೆ ಸಿಂಬಾಲ್ ಹಾಕ್ಸೋದಲ್ರಿ ಅದನ್ನ. ಹೌದು ಹೌದು ಹೌದು, ಮೂರ್ ಸಿಂಬಲ್ ಹಾ ಹೇಳ್ಕೊಡ್ತಾರೆ. ಸೆಕೆಂಡ್ ಹಾ ಡಿಗ್ರಿಯಲ್ಲಿ ಮೂರ್ ಸಿಂಬಲ್ ಕಲಿಸ್ತೀವಿ, ಹಾ ಅದನ್ನ ನೀವು ಉಪಯೋಗ ಮಾಡ್ಕೋಬಹುದು. ಹಾ ಮಾಡ್ಕೊಳಕತ್ತೇನೆ ಸರ್ ಅದನ್ನ. ಈಗ ನೀವು ಹೇಳಿದಂಗ ಊರಿಗೆ ಗೀರ್ಗೆ ಹೋಗೋ ಮುಂದ ಮನೆಗೆ, ಆಮೇಲೆ ಅಲ್ಲಿ ಊರಾಗ ಕುತ್ಕೊಂಡು ನಾ ಮನೆಗೆ ಸೀಲ್ಡ್ ಹಾಕ್ಲಿಕ್ಕತ್ತೀನಿ, ಅದನ್ನ ಮಾಡ್ಲಿಕ್ಕತ್ತೀನಿ. ಅದ್ರ ನಡು ಓಕೆ. ಬಿಟ್ಟಿದ್ದೆ ಅದನ್ನ, ಈಗ ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಅದು ರೇಖಿ ಒಂದ್ಸತಿ ಕಲ್ತ್ಕೊಂಡ ಮೇಲೆ ಅದು ನಮ್ಮ ಕೊನೆ ಉಸಿರಿರೋವರೆಗೂ ಜೊತೆಲಿ ಇರತ್ತೆ, ಎಲ್ಲೂ ಹೋಗಲ್ಲ. ಯಾಕೆಂದ್ರೆ ಪರಬ್ರಹ್ಮ ಯಾವ ಕಾರಣಕ್ಕೂ ನಮ್ಮ ಮಕ್ಕಳನ್ನ ನಾವ್ ಹೆಂಗ್ ಕೈ ಬಿಡಲ್ವೋ ಹಾಗೆ ದೈವ ಶಕ್ತಿನೂ ಕೂಡ ನಮ್ಮನ್ನ ಕೈ ಬಿಡಲ್ಲ. ನಾವು ಅವ್ರ ಮಕ್ಕಳಲ್ವಾ, ಆ ಹೌದು. ದೃಷ್ಟಿಯಿಂದ ಇದ್ದೇ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಅದನ್ನ ಬಳಸ್ಕೋಬಹುದು. ಖಂಡಿತ ಹಾ ನಿಮ್ಮನ್ನು ಬಳಸ್ಕೊಳ್ಳಿ, ಬಳಸ್ಕೊಳ್ತೀನಿ ಸರ್. ಅದನ್ನ ಹಾ ಮರಿಬೇಡಿ. ಅದನ್ನ ಇಲ್ಲ ಆಕ್ಚುಲಿ ಏನಂತ ಕೇಳಿದ್ರೆ, ಹಣ, ಆಸ್ತಿ, ಮಕ್ಕಳು, ಇದೆಲ್ಲ ವಾಂಚಲ್ಯ, ಇದೆಲ್ಲ ಬಿಟ್ಟು ಹೋಗ್ತೀವಿ. ಆದ್ರೆ ಪರಬ್ರಹ್ಮ ಶಕ್ತಿ ನಮ್ ಜೊತೆಯಲ್ಲಿ ಇದೆ ಅಂದ್ರೆ ನಾವು ಮುಕ್ತಿ ಕೊಡು ಅಂತ ಕೇಳುವಂತ ಶಕ್ತಿ ನಮ್ಗಿರುತ್ತೆ. ಯಾಕೆಂತ ನಾವು ಬೇರೆಯವ್ರು ಬೇರೆ ಕಾಯಿಲೆ ವಾಸಿ ಮಾಡೋದಲ್ಲ. ನಮ್ಮ ಕಾಯಿಲೆ ಯಾವುದು? ನಮ್ಮ ಕಾಯಿಲೆ ಯಾವುದು? ಕರ್ಮ. ಆ ಕರ್ಮ ಅನ್ನೋ ಕಾಯಿಲೆನ ವಾಸಿ ಮಾಡ್ಕೊಳ್ಳಿ. ಹೌದು. ಅದನ್ನ ಕರ್ಮ ಅನ್ನೋ ಕಾಯಿಲೆ ವಾಸಿ ಮಾಡ್ಕೊಂಡ್ರೆ ಆಗ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಮಾಡ್ಕೊಳ್ಳುವಂತಹ ಒಂದು ಶಕ್ತಿನ ರೇಖಿ ಕೊಡುತ್ತೆ. ಅದನ್ನ ಪಡೀರಿ, ಇದೇ ಕೊನೆ ಜನ್ಮ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾ ಅದ, ಅದನ್ನ ಸಿಂಬಾಲ್ ಹಾಕಿ ನಾನು ಕೆಲವೊಂದು ಕೆಲಸದ್ದು ಹಾಕಿ ಪಿರಮಿಡ್ ಬುಡಕ್ಕೆ ಇಟ್ಟಿರ್ತೀನಿ ಸರ್ ಅದನ್ನ. ಬರ್ದು ನನ್ನ ಕೆಲಸ ಏನಾಗ. ನಾನು ಎಷ್ಟೋ ಸತಿ ಪರಬ್ರಹ್ಮನಿಗೆ ರೇಖಿ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಅಂದ್ರೆ ಗ್ರೇಟ್ ಸರ್ ನೀವು. ಯಾಕೆ ಅಂದ್ರೆ ನಮ್ ತಂದೆ ತಾಯಿ ನಾನು ನೋಡ್ಕೋಬೇಕಲ್ವಾ. ಕರೆ. ಆ ದೃಷ್ಟಿಯಿಂದ ಈ ಪ್ರಪಂಚನ ಶುದ್ಧ ಮಾಡು, ಈ ಪ್ರಪಂಚದಲ್ಲಿ ಇರುವಂತಹ ನಕಾರಾತ್ಮಕ ತರಂಗಗಳನ್ನು ಅಳಿಸಾಕು, ದಯಮಾಡಿ ನಿನಗೂ ಕೂಡ ನಾನು ರೇಖಿ ಪಾಸ್ ಮಾಡ್ತಾ ಇದ್ದೀನಿ ಅಂತ ಧನ್ಯವಾದಗಳನ್ನು ಸಹ ಇದು ಕೋರಿಕೆ ಮೂಲಕ ನಾನು ಅವರಿಗೆ ನಾನು ರೇಖಿ ಮಾಡಿರೋದು ಉಂಟು. ಥ್ಯಾಂಕ್ ಯು ಸರ್. ಈಗ ಯುದ್ಧ ಎಲ್ಲ ನಡೀತಾ ಇರುತ್ತೆ, ಭೂಮಿಗೆ ನಾವು ರೇಖಿ ಮಾಡಿದ್ರೆ ಭೂಕಂಪ ಆಗಲ್ಲ, ಯಾವುದೋ ಹೊಳೆಗಳು ಬರಲ್ಲ, ಅತಿಯಾದ ಮಳೆ ಸುರಿಯಲ್ಲ, ಅಥವಾ ಬರಗಾಲ ಬರೋದಿಲ್ಲ. ಇದೆಲ್ಲದಕ್ಕೂ ನಾವೆಲ್ಲರನ್ನು ರೇಖಿ ಮಾಡಬೇಕು, ನಮ್ಮ ಒಂದು ಪ್ರಕೃತಿಗೆ ರೇಖಿ ಮಾಡಬೇಕು. ಆಗ ಅದ್ಭುತವಾದಂತಹ ಶಕ್ತಿ, ದೂರಗಾಮಿ ಶಕ್ತಿ ನಾವು ಕಳಿಸಿದ್ರೆ ಭೂಮಿ ಕೂಡ ತಾಯಿ ಅಲ್ವಾ, ಅವಳಿಗೂ ಕೂಡ ಕಾಯಿಲೆ ಇರುತ್ತೆ. ಆ ಕಾಯಿಲೆಯನ್ನು ವಾಸಿ ಮಾಡ್ಬೇಕು. ಪ್ರಕೃತಿಗೂ ಕಾಯಿಲೆ ಇರುತ್ತೆ, ಅದನ್ನು ಅದು ಪಂಚಭೂತಗಳಿಗೂ ಕಾಯಿಲೆ ಇರುತ್ತೆ, ಅದನ್ನು ವಾಸಿ ಮಾಡ್ಬೇಕು. ಥ್ಯಾಂಕ್ ಯು ಸರ್. ರೈಟ್. ಥ್ಯಾಂಕ್ ಯು. ಶಿಲ್ಪ ಅವರು ಮಾತಾಡಮ್ಮ. ಶಿಲ್ಪ ಕಾರ್ತಿಕ್. ದೀಪ ಅವರು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಸರ್. ರೇಖಿ ಅನ್ನೋದು ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರಿ ಸರ್. ನಂದು ಒಂದ್ ಕ್ವಶನ್ ಏನಿತ್ತು ಅಂತಂದ್ರೆ, ಈಗ 15,000 ವೋಲ್ಟೇಜ್ ಒಬ್ಬ ರೇಖಿ ಅಟ್ಯೂನ್ಮೆಂಟ್ ಕೊಡೋ ಅವ್ರಿಗಿರುತ್ತೆ ಅಂತ ಹೇಳಿದ್ರಲ್ಲ ಸರ್. ಮತ್ತೆ ನಂದು ಇನ್ನೊಂದ್ ಏನ್ ಕ್ವಶನ್ ಅಂತ ಅಂದ್ರೆ, ಈಗ ಒಬ್ರಿಗೆ ಏನೋ ಒಂದ್ ಕಾಯಿಲೆ ಇರುತ್ತೆ, ಮಾನಸಿಕ ಕಾಯಿಲೆ ಮತ್ತೆ ಒಂದು ದೈಹಿಕ ಕಾಯಿಲೆ ಇರುತ್ತೆ, ಒಬ್ಬ ರೇಖಿ ಮಾಸ್ಟರ್ಗೆ ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಾ? ಇಲ್ಲ, ಸ್ಕ್ಯಾನಿಂಗ್ ಮಾಡ್ಬೇಕಾಗತ್ತೆ. ಅವರ ಚಕ್ರಗಳನ್ನು ಸ್ಕ್ಯಾನ್ ಮಾಡ್ಬೇಕು, ಅಂದ್ರೆ ಅವರ ಸ್ಕ್ಯಾನಿಂಗ್ ಮಾಡ್ಬೇಕಾಗತ್ತೆ. ಅದೆಲ್ಲ 3rd ಡಿಗ್ರಿಲಿ ನಾವು ಕಲ್ಸ್ಕೊಡ್ತೀವಿ, ನಾವು ಕಲ್ತಿದೀವಿ. ಒಬ್ಬ ಫೋಟೋ ನೋಡಿದ್ರೆ ಫೋಟೋನು ಕೂಡ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೇನ್ ಕಾಯಿಲೆ ಇದೆ. ಅವರು ಅಂದ್ರೆ ಪ್ರತಿಯೊಂದು ಕಾಯಿಲೆನು ದೈಹಿಕವಾಗಿ ಹುಟ್ಟಬೇಕಾದ್ರೆ ಮನಸ್ಸಿನಿಂದಲೇ ಬರೋದು.
ಭಾವನಾತ್ಮಕದಿಂದ ಬರುತ್ತೆ ಭಾವನೆಗಳು. ನಾವು ಯಾರನ್ನೆಲ್ಲ ಕೋಪ ಇರುತ್ತೆ, ಅದು ಷಡ್ ವರ್ಗ, ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ, ಈ ಆರು ಶತ್ರುಗಳದು. ಹರಿ ಅಂದ್ರೆ ಶತ್ರು ಅಂತ. ಆ ಶತ್ರುಗಳಿಂದ ನಮ್ಮ ಕಾಯಿಲೆ ಬಂದಿರುತ್ತೆ, ಅದು ಮನಸ್ಸಿನಿಂದ ಬಂದಿರುತ್ತೆ. ಮನಸ್ಸಿನಿಂದ ದೇಹಕ್ಕೆ ವರ್ಗಾವಣೆ ಆಗಿ ನಮ್ಮ ಅಂಗಾಂಗಗಳನ್ನ ಮುಟ್ಟಿರುತ್ತೆ. ಅಂಗಾಂಗಗಳಿಗೆ ಬರುವಂತ ಕಾಯಿಲೆಗಳನ್ನ ನಾವು ರೇಖಿ ಪಾಸ್ ಮಾಡಿದ ತಕ್ಷಣ ರೇಖಿ ಎಲ್ಲಿಗೆ ಬರ್ತದೋ ಫಸ್ಟ್ ಹೋಗೋದೇ ಸಹಸ್ರಾರು ಚಕ್ರಕ್ಕೆ. ಸಹಸ್ರಾರು ಚಕ್ರದಿಂದ ಆಗ್ನ ಚಕ್ರ, ವಿಶುದ್ಧ ಚಕ್ರ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಅಂತ ಈ ತರ ಮೇಲಿಂದ ಕೆಳಗೆ ಬಂದು ಚಕ್ರಗಳಲ್ಲಿ ಮುಂಭಾಗ ಚಕ್ರ, ಹಿಂಭಾಗ ಚಕ್ರ ಅಂತ ಎರಡು ತರ ಚಕ್ರ ಇರುತ್ತೆ. ಆ ಎರಡು ಚಕ್ರದಲ್ಲಿ ಮುಂಭಾಗ ಚಕ್ರ ಪ್ಲಾನ್ ಮಾಡುತ್ತೆ, ಹಿಂಭಾಗ ಚಕ್ರ ಇಂಪ್ಲಿಮೆಂಟ್ ಮಾಡುತ್ತೆ. ಇದು ರೈಕಿ ಏನ್ ಮಾಡುತ್ತೆ, ವಾಸಿ ಮಾಡೋ ತನಕ ಓಡಾಡ್ತಾನೆ ಇರುತ್ತೆ. ಈ ಏಳು ಚಕ್ರದಲ್ಲಿ ಮುಂಭಾಗ ಚಕ್ರಕ್ಕೂ ಹಿಂಭಾಗ ಚಕ್ರದಲ್ಲೂ ಓಡಾಡಿ 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 ಕಾಯಿಲೆನ ಗುಣಪಡಿಸುತ್ತೆ. ಇದಕ್ಕೆ ಮನಸ್ಸು, ದೇಹ, ಭಾವನೆ, ಈ ದೇಹ, ಈ ಚಕ್ರ ಅನ್ನೋ ಭೇದಗಳೇ ಇಲ್ಲ. ಎಲ್ಲಿ ಕಾಯಿಲೆ ಇರುತ್ತೋ ಅಲ್ಲಿ ಹುಡ್ಕೊಂಡು ಹೋಗುತ್ತೆ. ಇಟ್ ವಿಲ್ ಗೋ ಅಂಡ್ ಸರ್ಚ್ ವೇರ್ ಎವರ್ ದಿ ಪ್ರಾಬ್ಲಮ್ ಈಸ್ ದೇರ್ ದ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವಶನ್ ಏನಂತಂದ್ರೆ, ಈಗ ಒಬ್ಬ ಮನುಷ್ಯ ಅಟೈನ್ಮೆಂಟ್ ದೀಕ್ಷೆ ತಗೊಂಡ್ತಾರಲ್ಲ, ಆ ದೀಕ್ಷೆ ತಗೊಂಡ್ಮೇಲೆ ಅವ್ರದ್ದು ಪವರ್ ಹಾಗೆ ಇರುತ್ತಾ? ಆ ದೀಕ್ಷೆ ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಅದಕ್ಕೆ ಏನಾದ್ರು ಸಾಧನೆ ಮಾಡ್ಬೇಕಾಗ್ತಾ ಇರುತ್ತಾ, ಅಥವಾ ಪವರ್ ಯಾವಾಗ್ಲೂ ಹಾಗೆ ಇರುತ್ತೆ ಸರ್? ದೀಕ್ಷೆ ಪಡೆದು ನಾವು ಬಳಸ್ಕೋಬಹುದು, ಬೇರೆಯವ್ರಿಗೆ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು, ಗುಣಪಡಿಸ್ಬೋದು, ಅಷ್ಟು ಮಾಡ್ಬೋದೇ ಹೊರತು ನಾವು ಇನ್ನೊಬ್ರಿಗೆ ದೀಕ್ಷೆ ಕೊಡ್ಬೇಕು ಅಂದ್ರೆ ನಾವು ಮಾಸ್ಟರ್ಶಿಪ್ ಪಡೀಲೇಬೇಕು. ದೀಕ್ಷೆ ಪಡೆಯೋ ಅಂತ ಇನ್ನೊಂದು ವಿಧಾನ ಇದೆ, ಅದನ್ನ ಮಾಸ್ಟರ್ಶಿಪ್ ಅವ್ರಿಗೆ ಮಾತ್ರ ಹೇಳ್ಕೊಡ್ತಾರೆ. ಐ ಆಮ್ ಎ ಗ್ರ್ಯಾಂಡ್ ಮಾಸ್ಟರ್, ಐ ಕ್ಯಾನ್ ಓನ್ಲಿ ಟೀಚ್ ಅನದರ್ ಪರ್ಸನ್ ಹೂ ಈಸ್ ಇಂಟೆಂಡಿಂಗ್ ಫಾರ್ ಬಿಕಮಿಂಗ್ ಎ ಮಾಸ್ಟರ್. ನೀ ಇವಾಗ ಕಾಲೇಜ್ ಒಳಗಡೆ ಪ್ರಿನ್ಸಿಪಲ್ ಆಗ್ಬೇಕು ಅಥವಾ ನೀವು ಒಬ್ರು ಲೆಕ್ಚರರ್ ಆಗ್ಬೇಕು ಅಂತಂದ್ರೆ ಪಿ ಎಚ್ ಡಿ ಮಾಡ್ಲೇಬೇಕು. ಪಿ ಎಚ್ ಡಿ ಮಾಡದಿದ್ರೆ ನೀವು ಲೆಕ್ಚರರ್ ಆಗೋಕ್ಕಾಗಲ್ಲ. ಅದೇ ತರಾನೇ ನೀವು ಮಾಸ್ಟರ್ ಆಗದಿದ್ರೆ ನೀವು ಖಂಡಿತ ಮಾಡಕ್ ಆನ್ಲೈನ್ ದೀಕ್ಷೆ ಅಂತೆಲ್ಲ ಕೊಡ್ತಾರೆ ಈಗಿನ ಕಾಲದಲ್ಲಿ, ಖಂಡಿತವಾಗ್ಲು ಅದೆಲ್ಲನು ಸುಳ್ಳು. ಖಂಡಿತವಾಗ್ಲು ಅದಕ್ಕೆ ವಿಧಿ ವಿಧಾನ ಡಾಕ್ಟರ್ ಮಿಕಾ ಉಸೂಯಿ ಅವ್ರು ಹೇಳ್ಕೊಟ್ಟಿಲ್ಲ. ಅದ ಆ ತರ ಏನಾದ್ರು ದುಡ್ಡುಗೋಸ್ಕರ ಮಾಡೋ ಅಂತ ಆನ್ಲೈನ್ ದೀಕ್ಷೆಗಳನ್ನು ತಗೋಬೇಡಿ. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೇಖಿ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ನಂಗೂ ಕಲಿಬೇಕಂತ ಇದೆ ಸರ್. ನಾನು ನಿಮ್ಮ ಹತ್ರ ತಗೋಬೇಕಂತ ಅನ್ಕೊಂಡಿದ್ದೀನಿ ಸರ್. ಖಂಡಿತ ನಂಬರ್ ಕೊಟ್ಟಿದ್ದೀನಿ ಸರ್, ನಂಬರ್ ಕೊಡ್ತಾರೆ, ನೀವು ಬರ್ಕೊಂಡಿದ್ರೆ ಖಂಡಿತವಲ್ಲ ನನ್ನ ಸಂಪರ್ಕ ಮಾಡಿ. ನಾನು ಐ ಡೆಫಿನೆಟ್ಲಿ ಟೇಕ್ ಯು ಆಸ್ ಮೈ ಸ್ಟೂಡೆಂಟ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ನಮಸ್ತೆ ಸರ್. ಓಕೆ, ನನ್ನ ನಂಬರ್ ಬೇಕಾದ್ರೆ ಬರ್ಕೊಳ್ಳಿ, ಇನ್ನೊಂದ್ಸತಿ ಹೇಳ. ಟೈಮ್ ಆಗಿದೆ ಈಗ ಅಲ್ಲೇ ತುಂಬಾ ಟೈಮ್ ಆಗೋಗಿದೆ. ಅದಕ್ಕೆ ಸರ್ ಏನ್ ಹೇಳ್ತಾರೆ ಅದನ್ನ ಕೇಳೋಣ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ ಗುರುಜಿ, ನಾನು ಬರ್ಕೊಂಡಿದ್ದೀನಿ, ಹಾಕಿದೀನಿ. ನಮಸ್ತೆ ಸರ್. ನಮಸ್ಕಾರ ಸರ್. ರೇಖಿ ಇದ್ರ ಬಗ್ಗೆ ನಾವು ಕೇಳಿದ್ವಿ ಅಷ್ಟೇ, ಇವತ್ತು ಸಂಪೂರ್ಣವಾಗಿ ಅದೇನು ಅಂತ ತಿಳಿಸ್ಕೊಟ್ಟಿದ್ದೀರಾ. ನೀವು ಹೇಳ್ತಾ ಇದ್ರೆ ಎಲ್ರು ಈ ರೇಖಿ ವಿದ್ಯೆ ಕಲಿಬೇಕು ಅಂತ ಅನಿಸ್ತಿದೆ. ಯಾಕೆ ಅಂದ್ರೆ ಈ ಪ್ರಕೃತಿ ವಿಕೋಪಗಳೆಲ್ಲ ಏನಾಗ್ತಿದೆ ಅದನ್ನೆಲ್ಲ ತಡೆಗಟ್ಬೋದು ಅನ್ನೋದಾದ್ರೆ ನಿಜವಾಗ್ಲು ಎಲ್ರು ಕಲ್ತುಬಿಟ್ಟು ಎಲ್ರು ಮಾಡ್ಬೋದಲ್ವಾ ಸರ್? ರೈಕಿ ಸಿಂಡಿಕೇಟ್ ಅಂತ ಮಾಡ್ಕೊಂಡು ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ನಾವೇನ್ ರೈಕಿ ಕಲ್ತಿರ್ತೀವೋ ಅವ್ರೆಲ್ಲಾರ್ದು ಒಂದು ಗುಂಪು ಮಾಡ್ಕೊಂಡು ಒಂದ್ ಕಾಮನ್ ಗುಡ್ ಅಂದ್ರೆ ಒಂದು ಪ್ರಕೃತಿ ಸೊಸೈಟಿ ಒಳಗಡೆ ಏನೋ ಒಂದ್ ತೊಂದರೆ ಇದೆ. ಈಗ ನಮ್ಮ ಏರಿಯಾದಲ್ಲಿ ಬರೀ ಕಳ್ತಾನೇ ಜಾಸ್ತಿ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ. ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಏರಿಯಾ ಈಗ ಕುವೆಂಪು ನಗರ ಎಂ ಬ್ಲಾಕ್ ಸೆಕೆಂಡ್ ಸ್ಟೇಜ್ ಅನ್ನು ಪೂರ್ತಿ ಶೀಲ್ಡ್ ಮಾಡ್ಬೋದು. ಶೀಲ್ಡ್ ಮಾಡಿದ್ರೆ ಈ ಏರಿಯಾದಲ್ಲಿ ಒಬ್ಬ ಕಳ್ಳನೂ ಬರಲ್ಲ. ಈ ಏರಿಯಾದಲ್ಲಿ ಬರೀ ನಾಯಿಗಳು ಎಲ್ಲಾರ್ಗೂ ಕಚ್ಚಿ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವೆಷ್ಟು ಕಾರ್ಪೊರೇಷನ್ ಅವರು ಕೇಳಿದ್ರು ಅವರು ನಾಯಿಗಳನ್ನು ಸಾಯಿಸೋದು ಇಲ್ಲ, ಅದಕ್ಕೆ ಇದು ಮಾಡೋ ಇನ್ಸೆಮಿನೇಷನ್ ಮಾಡೋದೇ ಇಲ್ಲ. ಅಂತ ಟೈಮ್ ಒಳಗೆ ನಾವೇನ್ ಮಾಡ್ಬೇಕು, ಆ ನಾಯಿಗಳಿಗೆಲ್ಲಾರ್ಗುನು ರೈಕಿನ ಈ ಏರಿಯಾದಲ್ಲಿ ಇರೋದು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ನೀವು ನಮ್ಮಂಗೆ ಬದುಕ್ತಾ ಇದ್ದೀರಿ ಅಂತ ರೈಕಿ ಪಾಸ್ ಮಾಡಿ ಡಿಸ್ಟೆಂಟ್ ಹೀಲಿಂಗ್ ಮಾಡಿದ್ರೆ ಆ ನಾಯಿಗಳು ತಂಪಾಡಕ್ ತಾವು ಬದುಕೊಳ್ಳುತ್ತವೆ, ನಮ್ಗೇನು ತೊಂದರೆ ಮಾಡಲ್ಲ. ಇದೇ ತರಾನೇ ಪ್ರಕೃತಿ ವಿಕೋಪ ಆಗಬಾರದು ಅಂತಂದ್ರೆ ನಾವು ಪ್ಲಾಸ್ಟಿಕ್ ಸುಡಬಾರ್ದು ಅಂತ ಈಗಾಗಲೇ ಇದಕ್ ಮುಂಚೆಲ್ಲ ವಿದ್ಯಾರ್ಥ ಹೇಳ್ತಿದ್ರು. ಆ ತರ ನಾವು ಕೆಟ್ಟದು ಮಾಡಬಾರ್ದು, ಬರೀ ಒಳ್ಳೇದನ್ನ ಮಾತ್ರ ಬಯಸ್ಕೊಂಡು ಕೂತ್ಕೊಂಡು ಕೆಟ್ಟದೇ ಮಾಡ್ತಿದ್ರೆ ಆಗೋದಿಲ್ಲ. ವಿ ಹ್ಯಾವ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಇಷ್ಟು ಹೇಳ್ಬೋದು. ರೈಟ್, ಓಕೆ ಸರ್, ಥ್ಯಾಂಕ್ ಯು ಸರ್.
ಓಕೆ, ಜಗದೀಶ್ ಅವರೇ ಮಾತಾಡಿ, ಸರ್. ಸಂಕ್ಷಿಪ್ತವಾಗಿ ಮಾತಾಡಿ, ಬೇಗ ಮುಗಿಸ್ಬಿಡೋಣ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಈಗ ನನ್ನ ಪ್ರಶ್ನೆ ಏನಂದ್ರೆ, ಹೇಳಿ. ಈಗ ಇಲ್ಲಿ 50 ಜನ 55 ಜನ ಇದೆ ಸರ್ ಈ ಇದರಲ್ಲಿ ಜೂಮ್ ಮೀಟಿಂಗ್ ಅಲ್ಲಿ. ಈಗ ನನ್ನ ಬಾಡಿ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅದು ಏನು ಇದಿದೆ ಅಂತ ಹೇಳ್ಬೋದಾ ಸರ್? ಹಾಂ, ಖಂಡಿತ ಹೇಳ್ಬೋದು, ಆದರೆ ಇದು ಸರಿಯಾದಂಥ ವೇದಿಕೆ ಅಲ್ಲ ಅಂತ ಅನ್ಸುತ್ತೆ. ಖಂಡಿತವಲ್ಲ, ನಾನು ನಿಮ್ಮನ್ನು ನೋಡಿ, ನಿಮ್ಮನ್ನು ಸ್ಕ್ಯಾನ್ ಮಾಡಿ ತಕ್ಷಣದೊಳಗೆ ನಿಮ್ಮ ಮುಖ ನೋಡಿ, ನಿಮ್ಮ ಫೋಟೋ ಥರ ನನಗೆ ಕಾಣಿಸ್ತಾ ಇದ್ದೀರಿ ನೀವು. ನಿಮ್ಮನ್ನು ನೋಡಿದ ತಕ್ಷಣನೇ ನಿಮ್ಮ ಅದಕ್ಕೆ ಸಮಯ ಹಿಡಿಯುತ್ತೆ, ಯಾಕೆಂದರೆ 7 ಚಕ್ರನೂ ಸ್ಕ್ಯಾನ್ ಮಾಡಬೇಕಾಗತ್ತೆ, ಅವರನ್ನು ಸ್ಕ್ಯಾನ್ ಮಾಡಬೇಕು. ಇಟ್ ನೀಡ್ಸ್ ಮಿನಿಮಮ್ 15 ಮಿನಿಟ್ಸ್, 15 ನಿಮಿಷ ಈಗ ಟೈಮ್ ಇಲ್ಲ ನಮ್ಮ ಹತ್ರ. ಖಂಡಿತವಲ್ಲ, ನಿಮ್ಮ ಫೋಟೋ ಕಳಿಸಿ, ನೀವು ನಮಗೆ ನಿಮ್ಮ ನಂಬರ್ ಕೊಡಿ, ವಾಟ್ಸ್ಆ್ಯಪ್ ಕೊಡಿಗೆ. ನಾನು ನಿಮ್ಗೆ ಏನು ತೊಂದರೆ ಇದೆ ಅಂತ ಅನ್ನೋದನ್ನ ಫೋನ್ ಮೂಲಕ ನಿಮಗೆ ವಾಯ್ಸ್ ಮೆಸೇಜ್ ಮೂಲಕ ತಿಳಿಸ್ತೀನಿ. ಖಂಡಿತವಾಗ್ಲು. ಥ್ಯಾಂಕ್ ಯು ಸರ್. ರೈಟ್, ನಮಸ್ಕಾರ. ಅಮ್ಮ ಮೇಡಮ್ ಮಾತಾಡಿ ಬೇಗ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಬರೀ ನಾನು ರೇಖಿ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದೆ. ಅವ್ರು ಅವಾಗ ಹೇಳ್ತಾ ಇದ್ರು ಸೋಮಣ್ಣ ಅಂತ ಹೇಳಿದ್ನಲ್ಲ, ನಾನು ತಮಗೆ ಕೇಳಿದ್ದೆ. ಆದರೂ ಇವತ್ತು ಈ ವಿಷಯ ತಿಳ್ಕೊಂಡು ಬಹಳಷ್ಟು, ರೇಖಿ ಅಂದ್ರೆ ಏನು, ಇದರಲ್ಲಿ ಎಷ್ಟು ಗೂಢಾರ್ಥ ಇದೆ ಅನ್ನೋದನ್ನು ಗೊತ್ತಾಯ್ತು. ಆಮೇಲೆ ಇದರಲ್ಲಿ ಏನು, ರೇಖಿಲಿ ದೈವಶಕ್ತಿ ಇದೆ ಮತ್ತು ಜೀವಶಕ್ತಿ ಕೂಡ ಇದೆ. ಪರಮಾತ್ಮನನ್ನ ನಾವು ಕನೆಕ್ಟ್ ಮಾಡಬಹುದು, ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಹೇಳಿದ್ರಿ. ಆಮೇಲೆ ಇದು ನಿಜವಾಗೂ ಎಲ್ಲಕ್ಕಿಂತಲೂ ಅದ್ಭುತವಾದಂಥ ಶಕ್ತಿ ರೇಖೆಯಲ್ಲಿ ಇದೆ ಅಂತ ಇವತ್ತು ಗೊತ್ತಾಯ್ತು. ಪೂರ್ತಿ ಸ್ವಲ್ಪ ಅಲ್ಪ ಸ್ವಲ್ಪ ಅಷ್ಟೇ ತಿಳ್ಕೊಂಡಿದ್ದೆ ನಾನು. ಅವ್ರು ಯಾವಾಗ ಮಾಡ್ತಿದ್ರಲ್ಲ ಅವ್ರ ಮುಂದೆ ಕೂಡ್ತಿದ್ವಿ ಅಷ್ಟೇ ಅದನ್ನು. ಆದ್ರೆ ಇದ್ರಲ್ಲಿ ಇಷ್ಟು ಗೂಢಾರ್ಥ ಇದೆ ಅನ್ನೋಂಥದ್ದು ಗೊತ್ತಿದ್ದಿಲ್ಲ. ಇವತ್ತು ನಿಜವಾಗ್ಲೂ ಅದ್ಭುತವಾದಂತಹ ಶಕ್ತಿ ಇದೆ, ದೈವಿ ಶಕ್ತಿ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಶಕ್ತಿ ಆದಿಶಕ್ತಿ ದೇವಿ ಅಂತ ಹೇಳ್ತಾರಲ್ಲ, ಹಾಗ ರೇಖೆಯಲ್ಲಿ ಕೂಡ ಇಂತಹ ಅದ್ಭುತವಾದಂತಹ ಶಕ್ತಿ ಇದೆ ಅಂತ ಇವತ್ತು ತಾವು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಗಳೇ, ಧನ್ಯವಾದ. ಆಮೇಲೆ ನಾನ್ ಕೇಳುವಂತ ಪ್ರಶ್ನೆನೆ ಈಗ ನಮ್ಮ ನಾಗರಾಜ್ ಗುರುಗಳು ಕೇಳಿದ್ರು, ಮತ್ತೆ ಇನ್ನೊಬ್ರು ಸಹೋದರಿಯರು ಕೂಡ ಕೇಳಿದ್ರು. ಒಂದು ಮನುಷ್ಯನಿಗೆ ಯಾವುದೇ ಒಂದು ಕಾಯಿಲೆ ಇದೆ ಅಂದ್ರೆ ಅದನ್ನ ಎಷ್ಟು ದಿನಗಳಲ್ಲಿ ವಾಸಿ ಮಾಡಬಹುದು? ನಮಸ್ಕಾರ. ಆಕ್ಚುಲಿ ಕಾಯಿಲೆ ಯಾವ ಒಂದು, ಈಗ ಒಂದು ಕ್ಯಾನ್ಸರ್ ಅಂದ್ರೆ ಯಾವ ಸ್ಟೇಜ್, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಅಂತ ಅದನ್ನ ಕಂಡುಹಿಡಿತೀವಿ. ಕಂಡಿಡಿದ ಮೇಲೆ ಅದಕ್ಕೆ ಯಾವ ಸ್ಟೇಜ್ ಅಲ್ಲಿ ಇದ್ರೆ ಎಷ್ಟು ದಿವಸ ಅದಕ್ಕೆ ಟ್ರೀಟ್ಮೆಂಟ್ ಬೇಕು, ಯಾವ ಅಳತೆಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಂತದ್ದು ಇರುತ್ತೆ. ಅದನ್ನ ಆಕ್ಚುಲಿ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್, ಅದನ್ನ ನಾವು ನೋಡ್ಬೇಕಾಗತ್ತೆ. ಅವರ ಒಂದು ಈಗ ಒಂದು ಶೀತ ನೆಗಡಿ ಬಂದಿದ್ರೆ ಒಂದ 10 ನಿಮಿಷದೊಳಗಡೆ ಅವ್ರಿಗೆ ರೇಖಿ ಪಾಸ್ ಮಾಡೋರು ವಾಸಿ ಆಗುತ್ತೆ. ಅದೇ ಅವ್ರಿಗೆ ಮಂಡಿ ನೋವು ಬಂದಿದೆ ಅಂದ್ರೆ 20 ವರ್ಷದಿಂದ ಅವ್ರು ತಿನ್ನಬಾರದೆಲ್ಲ ತಿಂದು ಕಾಯಿಲೆ ಬರ್ಕೊಂಡಿರ್ತಾರೆ. ಅಂತವ್ರಿಗೆ ಇಟ್ ವಿಲ್ ಟೇಕ್ ಮಿನಿಮಮ್ 1-3-4 ಮಂತ್ಸ್ ಆರು ನಾವು ರೇಖಿ ಪಾಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವೇನ್ ಹೇಳ್ಕೊಡ್ತೀವಿ ಅಂದ್ರೆ, ಪ್ರತಿಯೊಬ್ರು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳಿ, ರೇಖಿ ಕಲ್ತ್ಕೊಳ್ಳಿ, ನಿಮಗ್ ನೀವೇ ಮಾಡ್ಕೋಬಹುದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಆದ್ರೆ ಎಲ್ಲಾರು ಈಗಿನ ಕಾಲದೊಳಗೆ ಏನ್ ಮಾಡ್ತಾರೆ, ಸರ್ ನೀವ್ ಮಾಡ್ತೀರಾ, ನಮಗ್ ರೇಖಿ ಪಾಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಆದ್ರೆ ನಮಗ್ ನಾವೇ ಎಲ್ಲಾರು ಸ್ವಿಗ್ಗಿ ಜೊಮ್ಯಾಟೊ ಇಂದ ಅಡಿಗೆ ತರಿಸ್ಕೊಳ್ಳೋ ಅಂತ ಕಲ್ತ್ಕೋತಾ ಇದ್ದಾರೆ, ಹೊರತು ತಮ್ಮನೇಲಿ ಅಡಿಗೆ ಮಾಡೋದನ್ನ ಬಿಟ್ಬಿಡ್ತಾ ಇದ್ದಾರೆ. ಇದು ತಪ್ಪು. ಅದಕ್ಕೋಸ್ಕರ ಖಂಡಿತವಾಗ್ಲೂ ರೇಖಿ ಕಲ್ತ್ಕೊಳ್ಳಿ. ಅದು ಯಾಕೆ ಅಂದ್ರೆ ಬರೀ ಕಾಯಿಲೆ ವಾಸಿ ಮಾಡಕ್ಕಲ್ಲ, ಹೆಜ್ಜೆ ಹೆಜ್ಜೆಗೂ ಪ್ರತಿ ಈಗ ನಿಮ್ ಮೊಮ್ಮಗ ನಿಮ್ಮ ಮಾತೆ ಕೇಳಲ್ಲ, ನಿಮ್ ಮಗ ನಿಮ್ ಮಾತೆ ಕೇಳಲ್ಲ, ನಿಮ್ಮ ಸೊಸೆ ನಿಮ್ ಮಾತೆ ಕೇಳಲ್ಲ, ನಿಮ್ ಯಜಮಾನ್ರೆ ನಿಮ್ ಮಾತೆ ಕೇಳಲ್ಲ. ಯಾಕೆ ಅಂತ ಕೇಳಿದ್ರೆ ಅವರೇ ಬೇರೆ ನೀವೇ ಬೇರೆ. ಸೊ ಇಂಥ ಸಮಯದಲ್ಲಿ ನಾವು ಏನು ಮಾತಾಡದೆ ಡಿಸ್ಟೆಂಟ್ ಹೀಲಿಂಗ್ ಮಾಡ್ತಾ ಇದ್ರೆ ಅವರು ತನ್ಪಾಡ ಸೌಮ್ಯವರಾಗ್ತಾರೆ, ನಿಮ್ ಜೊತೆ ಸ್ನೇಹಿತರಾಗ್ತಾರೆ, ಫ್ರೆಂಡ್ಲಿ ಆಗ್ತಾರೆ. ಅದಕ್ಕೋಸ್ಕರ ಕಲಿಬೇಕು. ಪ್ರತಿಯೊಬ್ರ ಮನೆಯಲ್ಲೂ ಒಬ್ರು ರೇಖಿ ಕತ್ಕೊಂಡೇ ಇರಬೇಕು. ಇದನ್ನ ಜಪಾನ್ ದೇಶದಲ್ಲಿ ಪ್ರತಿ ಒಬ್ಬರಿಗೂ ರೇಖಿ ಗೊತ್ತು, ಚೈನಾ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅಕ್ಕು ಪ್ರೆಷರ್ ಮಾಡೋದು ಗೊತ್ತು. ಸೊ ಈ ತರ ನಾವು ಏನಂದ್ರೆ ನಮ್ಮ ದೇಶದಲ್ಲೇ ಹುಟ್ಟಿರೋದು ಇದೆಲ್ಲ, ಆದ್ರೆ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟು ಆರಾಮಾಗಿದೀಗ. ಉದಾಹರಣೆಗೆ ಟಿಬೆಟ್ ನ ಚೈನಾ ಆಕ್ರಮಣ ಮಾಡ್ಕೊಂಡಾಗ ಟಿಬೆಟ್ ನವರೆಲ್ಲ ಇಂಡಿಯಾಗ ಬಂದ್ಬಿಟ್ರು, ಅವ್ರನ್ನೆಲ್ಲಾರು ನಾವು ಇಲ್ಲಿ ಇಟ್ಕೊಂಡು ಸಾಕ್ತಾ ಇದೀವಿ, ಅವ್ರಿಗೆಲ್ಲ ಭೂಮಿ ಕೊಟ್ವಿ. ಅವ್ರಿಗೆ ಏನ್ ಮಾಡಿದಾರೆ ಗೊತ್ತೇನು, ಭೂಮಿ ಪಡ್ಕೊಂಡು ಈಗ ಆಯಾಯ ಭೂಮಿಯ ಓನರ್ಸ್ ಆಗಿದ್ರು, ಅವ್ರನ್ನ ಕೂಲಿಯವ್ರನ್ನ ಮಾಡ್ಕೊಂಡಿದ್ದಾರೆ ಈಗ. ಯಾಕೆ ಅಂದ್ರೆ ನಾವು ನಮ್ ಭೂಮಿನ ನಾವು ಉಳಿಸ್ಕೊಳ್ಳಿಲ್ಲ, ನಾವು ಆ ಭೂಮಿಯೊಳಗೆ ಕೂಲಿ ಮಾಡಿ ನಮ್ಗೆ ಅವತ್ತಿನ ದಿವಸದ ಅನ್ನ ಬೇಕು, ಅದಕ್ಕೆ ಅವರ ಹತ್ರನೇ ನಾವು ಭಿಕ್ಷೆ ಬಿಡ್ತಾ ಇದೀವಿ.
ಇಂಥ ಒಂದು ಅಂದ್ರೆ ನಮ್ಮ ದೇಶದೊಳಗೆ ಇರುವಂತ ಜ್ಞಾನ ಹೊರದೇಶಕ್ಕೆಲ್ಲ ಹೋಗಿ ಅದ್ಭುತವಾಗಿ ಬೆಳೀತಾ ಇದೆ ಹೊರತು ನಾವು ಆಯುರ್ವೇದ ಜರ್ಮನ್ ದೇಶದಲ್ಲಿ ನಂಬರ್ ಒನ್ ಅಂತ ಈಗ ಹೋಲ್ ವರ್ಲ್ಡ್ ಒಳಗೆ. ಸೊ ಈ ತರ ನಮ್ಮ ದೇಶನ ಕಳ್ಕೊಂಡು ನಾವು ಮಾಡೋದಿಲ್ಲ, ಪ್ರಾಕ್ಟೀಸ್ ಮಾಡಲ್ಲ, ಬಾಯಲ್ ಮಾತಾಡ್ತೀವಿ, ವಿ ಆರ್ ಟಾಕರ್ಸ್, ವಿ ಆರ್ ನಾಟ್ ಡೂಯರ್ಸ್. ದಟ್ಸ್ ದಿ ಪ್ರಾಬ್ಲಮ್. ವೆರಿ ಗುಡ್ ಮೆಸೇಜ್. ನಮ್ಮಲ್ಲಿರುವ ವಿದ್ಯೆಯನ್ನ ಇನ್ನೊಬ್ಬರಿಗೆ ಕೊಟ್ಟು ನಾವ ಕೈ ಚಾಚಿಕೊಂಡಿರುವ ಪರಿಸ್ಥಿತಿ ಆಗಿದೆ ಇವಾಗ. ಅದಕ್ಕೆ ಈಗ ನಾವು ನಾನ್ ಹೇಳೋದೇನು ಅಂದ್ರೆ, ಅಮ್ಮ ದಯವಿಟ್ಟು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಖಂಡಿತವಾಗ್ಲೂ ಬರೀ ಇಂಜಿನಿಯರಿಂಗ್ ಕಲಿಸಿ, ಬರೀ ಸಾಫ್ಟ್ವೇರ್ ಮಾಡಬೇಡಿ, ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಒಂದನ್ನು ಕಲಿಸಿ, ಪ್ರತಿಯೊಂದನ್ನು ಯಾವುದು ಇಂಥದ್ದು ಗೊತ್ತಿಲ್ಲ ಅನ್ಬಾರ್ದು. ಈಗ ಭತ್ತ ನಾಟಿ ಮಾಡಕ್ ಹೋಗುವಾಗ ಜಪಾನ್ ದೇಶದವರು ಸೂಜಿ ದಾರನು ತಗೊಂಡೋಗ್ತಾರಂತೆ ಜೊತೆಗೆ. ಯಾಕೆ ಅಂತ ಕೇಳಿದ್ರೆ ಯಾವ ಟೈಮ್ ಒಳಗಡೆ ಅವ್ನ ಬಟ್ಟೆ ಹರಿದೋಗುತ್ತೇನೋ, ಏನೋ ಒಂದು ಮುರಿದೋಗುತ್ತೇನೋ ಅಂತ ಪ್ರತಿಯೊಂದು ಟೂಲ್ ಸಮೇತ ಹೋಗ್ತಾರಂತೆ. ಆತರ ಪ್ರತಿಯೊಂದು ಕಲ್ತಿರ್ಬೇಕು. ನಾವ್ ಏನ್ ಮಾಡ್ತೀವಿ, ಒಂದು ಮನೇಲಿ ಏನೋ ಒಂದು ಕೆಟ್ಟೋಯ್ತು ಅಂದ್ರೆ ಎಲೆಕ್ಟ್ರಿಷಿಯನ್ ಕರಿ, ಅಥವಾ ಇಲ್ಲ ಅಂತಂದ್ರೆ ಪ್ಲಂಬರ್ನ್ ಕರಿ, ಅದಿಲ್ಲ ಅಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ್ ಕರಿ, ಎಲೆಕ್ಟ್ರಿಷಿಯನ್ ಅಲ್ಲದೆ ನಮ್ಮ ಟಿವಿ ಕೆಟ್ಟೋಯ್ತು, ನಮ್ಮ ಕಂಪ್ಯೂಟರ್ ಕೆಟ್ಟೋಯ್ತು ಅಂದ್ರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಕರಿ. ಈ ತರ ಬೇರೆಯವ್ರನ್ನ ಕರಿತಾ ಇರ್ತೀವಿ ಹೊರತು ನನಗ್ ನೋಡಿ, ಈಗ ಐ ನೋ ಪ್ಲಂಬಿಂಗ್, ಐ ನೋ ಎಲೆಕ್ಟ್ರಿಸಿಟಿ, ಐ ನೋ ನಂದು ನಾನೇ ರಿಪೇರಿ ಮಾಡ್ಕೊಳಕ್ ಗೊತ್ತು. ನಮ್ಮಲ್ಲಿ ಸುಮಾರು ಇದು ದಿನ ಉಪಯೋಗ ಮಾಡೋದೇನೋ ಮಿಕ್ಸಿ, ಮಿಕ್ಸಿದ್ ಜಾರ್ಗಳು ಕೆಟ್ಟೋಗ್ತಾ ಇರುತ್ತೆ, ರಿಪೇರಿ ಮಾಡ್ಕೊಳೋದನ್ನ ಕಲ್ತ್ಕೊಂಡ್ರೆ ನಮ್ಮನೆ ನಾವೇ ಮಾಡ್ಬೋದಲ್ವಾ? ಆವಾಗಲೇ ಬೇಕು, ಮಿಕ್ಸಿ ಜಾರಿಲ್ಲ ಅಂದ್ರೆ ಅಡಿಗೆನೆ ಆಗಲ್ಲ. ಸೊ ಇಂಥದ್ದೆಲ್ಲ ಕಲಿಸ್ಬೇಕು, ಪ್ರತಿಯೊಬ್ರು ಕಲಿಬೇಕು. ನಮ್ಮ ಮಕ್ಕಳಿಗೆ ಎಲ್ಲಾರ್ಗು ನಾವೇನ್ ಕೊಟ್ಟಿದೀವಿ ಅಂದ್ರೆ, ನಮ್ಮ ಹೆಣ್ಮಕ್ಳು ನಮಗೆ ನಾವು ಅವ್ರಿಗೆಲ್ಲ ಟೂಲ್ ಬಾಕ್ಸ್ ಕೊಟ್ಟಿದ್ದೀವಿ, ಅವ್ರಿಗೆಲ್ಲ ಇಂತಿಂತ ಕಟಿಂಗ್ ಪ್ಲೈಯರ್ ಸ್ಕ್ರೂ ಡ್ರೈವರ್ ಕೊಟ್ಟು ಇಂತಿಂತದ್ ರಿಪೇರಿ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದೀವಿ. ಅದರಿಂದ ಅವ್ರ ಮನೇಲಿ ಏನಾರು ಆದ್ರೆ ಅವ್ರು ಇನ್ನೊಬ್ಬರನ್ನ ಕರಿಯಲ್ಲ. ಅದೇ ತರ ರೇಖಿ ಅನ್ನೋದು ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಯಾವ ಖಾಯಿಲೆನೂ ಇಲ್ಲ, ಯಾವ ಕಷ್ಟನೂ ಇಲ್ಲ, ಯಾವ ನೋವು ಇಲ್ಲ, ಸಂಕಟನೂ ಇಲ್ಲ, ಯಾವ ಒಂದು ದುಃಖನೂ ಇಲ್ಲ. ಇಲ್ಲ, ನಾ ಆನ್ಲೈನ್ ಅಲ್ಲಿ ಏನು ಹೇಳ್ಕೊಡಲ್ಲ. ಆನ್ಲೈನ್ ಅಲ್ಲಿ ರೇಖಿನ್ ಕಲಿಸ್ಲೇಬಾರ್ದು, ಇಟ್ ಈಸ್ ಡೆಡ್ ಎಗೇನೆಸ್ಟ್. ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಒಳಗಡೆ ಆನ್ಲೈನ್ ಕಲಿಸ್ತಾ ಇದಾರೆ ಅಂದ್ರೆ ಅವ್ರನ್ನ ಜೈಲ್ಗೆ ಹಾಕಿ ಅಂತಾರೆ. ರೈಟ್ ರೈಟ್. ಪುರುಷೋತ್ತಮ ಕೇಸ್ ಮಾತಾಡಿ, ಪುರುಷೋತ್ತಮ ಕೇಸ್, ಪುರುಷೋತ್ತಮ ಕೇಸ್ ಮಾತಾಡಿ. ಶಿಲ್ಪಾ ಮೇಡಮ್ ಅನ್ಮ್ಯೂಟ್ ಆಗಿದೆ ಮೇಡಮ್. ಶಿಲ್ಪಾ ಕಾರ್ತಿಕ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಕೇಳಿಸ್ತಿದೆ ಸರ್. ನಮಸ್ಕಾರ ಸರ್. ನನಗೆ ಎಲ್ಲಾ ಚಕ್ರಗಳು ಬ್ಲಾಕ್ ಆಗಿದೆ ಅಂತ ಗೊತ್ತಾಗಿದೆ, ಅದನ್ನ ರಿಮೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಧ್ಯಾನ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡಿದ್ರು ನನಗೆ ನಗು ಬರಲ್ಲ, ನೆನಪಿನ ಶಕ್ತಿ ಇಲ್ಲ, ಕಲ್ಪನಾ ಶಕ್ತಿ ಇಲ್ಲ, ದೇವ್ರ ಮೇಲೆ ಭಕ್ತಿನೂ ಬರ್ತಾ ಇಲ್ಲ ಸರ್. ಏನ್ ಮಾಡ್ಬೇಕು ಅಂತ ಇಲ್ಲ. ಎಲ್ಲ ಹಾಸ್ಪಿಟ್ಲನ್ನು ತೋರಿಸಿದೀನಿ, ಖರ್ಚು ಮಾಡಿದೀನಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದೀನಿ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ನನ್ನ ನಂಬರ್ ತಗೊಂಡಿದ್ದೀರಾ, ನಿಮ್ಮ ವಾಟ್ಸ್ಆ್ಯಪ್ ಒಳಗೆ ನಿಮ್ ಫೋಟೋ ಕಳಿಸ್ಕೊಡಿ, ಜೊತೆಗೆ ಫಸ್ಟ್ ಧ್ಯಾನ ಮಾಡಕ್ ಕಲ್ತ್ಕೊಡಿ. ಫಸ್ಟ್ ನೀವು ನಿಮ್ಮನೆ ಬಾಗಿಲಲ್ಲಿ ನೀವು ಧ್ಯಾನ ಮಾತ್ರ ದಿನಾ ನಿಮ್ಮ ವಯಸ್ಸಿನಷ್ಟು ಹೊತ್ತು ಮಾಡ್ಲೇಬೇಕು, ಖಂಡಿತವಲ್ಲೂ. ಆವಾಗ ಏನಾಗುತ್ತೆ ಅಂದ್ರೆ ನಿಮ್ ಚಕ್ರಗಳೆಲ್ಲ ಆಕ್ಟಿವೇಟ್ ಆಗಿ ಸತ್ತೋಗಿರುತ್ತೆ, ಈಗ ನಿಂತೋಗಿರುತ್ತೆ. ಸೊ ನಿಂತೋಗಿರೋದನ್ನ ತಿರ್ಗ ಚಾಲನೆ ಪಡಿಸ್ಬೇಕು ಅಂತಂದ್ರೆ ನೀವು ಆನಾಪಾನ ಸತಿ ಧ್ಯಾನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು 20-25 ದಿವಸದೊಳಗಡೆ ನಿಮಗೆ ಒಂದ್ ಸ್ವಲ್ಪ ನಿಮಗೆ ಎಲ್ಲ ಆಕ್ಟಿವಿಟಿ ಶುರು ಆಗುತ್ತೆ. ಯಾಕೆಂದ್ರೆ ಒಂದ್ ಸಿಮ್ ಕಾರ್ಡ್ ನಾವು ಕೊಂಡ್ಕೊಂಡ್ರೆ ಹೊಸ ಸಿಮ್ ಕಾರ್ಡ್ ಅನ್ನು ಆಕ್ಟಿವೇಟ್ ಮಾಡ್ಕೊಳಕ್ಕೆ ಅರ್ಧ ದಿನ ಬೇಕು. ಸೊ ಅದೇ ತರಾನೇ ನಿಮ್ ಸಿಮ್ ಕಾರ್ಡ್ ಪೂರ್ಣವಾಗಿ ಡೆಡ್ ಆಗಿದೆ ಈಗ, ಅದಕ್ಕೆ ನೀವು ಹೊಸ ಸಿಮ್ ಕಾರ್ಡ್ ಆಗ್ಬೇಕು ಅಂದ್ರೆ ಧ್ಯಾನ ಮಾಡ್ಕೋಬೇಕು. ಧ್ಯಾನ ಮಾಡ್ಕೊಂಡು ಆಮೇಲೆ ನೀವು ನನಗೆ ಫೋನ್ ಕಳೆದ ಇದಕ್ಕೆ ಫೋಟೋ ಕಳಿಸಿ, ನಾನು ನಿಮ್ಮನ್ನ ಸ್ಕ್ಯಾನ್ ಮಾಡಿ ನಿಮ್ ಪ್ರಾಬ್ಲಮ್ ಏನಿದೆ ಅಂತ ನೋಡ್ತೀನಿ. ನೋಡಿದ ಮೇಲೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಪುರುಷೋತ್ತಮ್ ಸರ್ ಮಾತಾಡಿ. ಅವ್ರದ್ದು ಬರ್ತಾ ಇಲ್ಲ ವಾಯ್ಸ್, ಬರ್ತಾ ಇಲ್ಲ. ಎಸ್ ಸರ್, ರೈಟ್, ಎಲ್ಲ ಮುಗ್ದಿದೆ ಸರ್ ಪ್ರಶ್ನೋತ್ತರ. ಓಕೆ ರೈಟ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು, ಧನ್ಯವಾದಗಳು ಇವತ್ತು ಸರ್. ಇದನ್ನ ರೈಕಿ ಇದನ್ನ ಇದ್ರೊಳಗೆ ಹಾಕ್ತೀರಲ್ವಾ?
ಎಸ್ ಸರ್ ಬರುತ್ತೆ ಸರ್, ವಿಡಿಯೋ ಯೂಟ್ಯೂಬ್ ಒಳಗಡೆ ಬರುತ್ತಲ್ವಾ? ಬರುತ್ತೆ ಬರುತ್ತೆ ಸರ್. ಏನೋ ನಮ್ಮ ಸ್ನೇಹಿತರುಗಳು ನನಗೆ ಫೋನ್ ಮಾಡ್ತಾರೆ ತಿರ್ಗಾ, ಅದಕ್ಕೋಸ್ಕರ ಯೂಟ್ಯೂಬ್ ನೋಡಿ ಅಂತ ಹೇಳೋದಕ್ಕೆ ನನಗೆ ಸಹಾಯ ಆಗುತ್ತೆ. ಲಿಂಕ್ ಕಳಿಸ್ತೀನಿ ಸರ್, ಲಿಂಕ್ ಕಳಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್. ಜನರಲ್ ಆಗಿ ಯೂಟ್ಯೂಬ್ ಅಲ್ಲಿ ಬರಲಿ ಸರ್, ಒಳ್ಳೇದು, ಇದರಿಂದ ತುಂಬಾ ಜನಕ್ಕೆ ರೇಖಿ ಅಂದ್ರೆ ಏನು ತಿಳಿಯುತ್ತೆ. ಎಸ್ ಸರ್, ಪ್ರತಿಯೊಂದು ಬರುತ್ತೆ ಸರ್, ನಮ್ಮ ಕಡೆ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಸರ್. ಓಕೆ ಸ್ನೇಹಿತರೆ, ಇಷ್ಟುವರೆಗೂ ನಾವು ಅದ್ಭುತವಾಗಿ ಈ ಜ್ಞಾನ, ಹೊಸ ಜ್ಞಾನ ಅಂದ್ರೆ ರೇಖಿ ಅನ್ನೋದು ಗೊತ್ತಿದೆ, ಪದ ಗೊತ್ತಿದೆ, ಮತ್ತೆ ಆದ್ರೂ ಅರ್ಥನೂ ಸ್ವಲ್ಪ ಗೊತ್ತಿರ್ತದೆ ಎಲ್ಲರಿಗೂ. ಆದ್ರೆ ಇವತ್ತು ಸಾರ್ ಕೊಟ್ಟಿರೋ ಮಾಹಿತಿ ಸಂಪೂರ್ಣವಾಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡಕ್ಕೆ ಆಸಕ್ತಿ ಇರೋರು ಖಂಡಿತವಾಗಿ ಅದು ತಿಳ್ಕೋಬಹುದು, ಮತ್ತೆ ಕಲಿಯಬಹುದು ಸರ್ ಹತ್ರ, ಹೆಚ್ಚು ಜ್ಞಾನ ಕಲಿಯಬಹುದು, ಮತ್ತೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವೊಂದು ಅದನ್ನು ಒಂದು ಸಿಸ್ಟಮ್ ಆಫ್ ಹೀಲಿಂಗ್, ಅದು ಹೇಳ್ಬೇಕಾದ್ರೆ ಈಗ ಮುದ್ರಾ ಥೆರಪಿ, ಆಕುಪ್ರೆಷರು, ಮನೆ ಮದ್ದುಗಳು, ನಮಸ್ಕಾರ ಗುರುಗಳೇ. ಇಷ್ಟೆಲ್ಲ ನಾವು ತಿಳಿಸ್ಕೊಟ್ಟಿದೀವೋ, ಇದೆಲ್ಲ ಏನಾಗತ್ತೆ. ಸೊ ಮುಂದಿನ ದಿವಸದಲ್ಲಿ ನೀವು ಇನ್ನೊಂದು ಸಿಸ್ಟಮ್ ಆಫ್ ಹೀಲಿಂಗ್ ತರ ನೀವು ಮಾಡ್ಕೋಬಹುದು. ದಯವಿಟ್ಟು ಅದು ಹೆಚ್ಚು ಕಲಿಬೇಕು ಅಂತಂದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ಬುಕ್ಸ್ ಓದಿ, ಮತ್ತೆ ಅದು ಏನೇನು ಎಲ್ಲೆಲ್ಲಿ ಸಿಗ್ತದೋ ಆ ಜ್ಞಾನ ಹೆಚ್ಚಾಗಿ ತಿಳ್ಕೊತಾ ಹೋಗಿ. ಅದು ಒಂದು ಸಿಸ್ಟಮ್ ಆಫ್ ಫೀಲಿಂಗು, ನೀವು ಒನ್ಸ್ ಕಲಿದ ಮೇಲೆ ನಿಮಗೂ ಜ್ಞಾನ ಹೆಚ್ಚಾಗಿದ್ರೆ ನೀವು ಹಂಚ್ಕೋಬಹುದು ಇವರ ಜೊತೆಗೆ, ಮತ್ತೆ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಬೇಕಾದ್ರೆ ಟೀಚ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಟೀಚ್ ಮಾಡ್ಬೋದು, ರೈಟ್?